ಜಗದ್ಗುರುವಾದ ಶ್ರೀ ಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ವಂದಿಸುತ್ತ, ಪೂಜ್ಯ ಜೀವಿಯವರಿಗೆ ವಂದಿಸುತ್ತ, ಪ್ರಿಯ ಆತ್ಮವೃಂದಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಮಂಕುತಿಮ್ಮನ ಕಗ್ಗ ಇದರ ಇವತ್ತಿನ ಭಾಗ 5 ಕಗ್ಗ ಕೃತ್ಯಗಳಿಗೆ 2 ಲೆಕ್ಕ ಅಂತ ಹೇಳ್ತದೆ. 2 ಲೆಕ್ಕ, ಲೆಕ್ಕ 2 ಅಂತ. ಏನು 2 ಲೆಕ್ಕ ಅನ್ನೋದನ್ನು 5 ಕಗ್ಗ ಕೃತಿಗಳಲ್ಲಿ ನೋಡೋಣ. ಅದಕ್ಕೆ ಮುಂಚೆ ಗ್ರಂಥದ ಭಕ್ತಿ ಭಾಗವನ್ನು ನೋಡಿ ನಂತರ ಇವತ್ತಿನ ಗ್ರಂಥ ಭಾಗಕ್ಕೆ ಹೋಗೋಣ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮ ನಿಜನ ನರನೊಂದು ವ್ಯವಹಾರ ಕೆರಡಾಯವಯ ಲೆಕ್ಕ ಹೊರಗಣನು ಭೋಗ ಕೊಂದೊಳ ನೀತಿ ಕೊಂದು ಪರಮಾನ ದೇಹ ಕಾದೊರೆ ಮಾನಸ ಕದೇನು ಪರೀಕ್ಷ ಲೆಕ್ಕವನು ಮಂಕುತಿಮ್ಮ ನರನೊಂದು ವ್ಯವಹಾರ ಕೆರಳಾಯವೆಯ ಲೆಕ್ಕ ಕೊಂದು ಪರಮಾನ ದೇಹ ಕಾದೊರೆ ಮಾನಸ ಕದೇನು ಪರೀಕ್ಷ ಲೆಕ್ಕವನು ಅಂಕುತಿಮ್ಮ ಮನುಷ್ಯನ ಬಾಳಿನ ಗೊಂದಲಕ್ಕೆ ಯಾವಾಗಲೂ ಈ ಗಣಿತವೇ ಕಾರಣ. ಅಂದರೆ ನಮ್ಮ ಸುಖ ದುಃಖಗಳಿಗೆ ಯಾವುದರಲ್ಲೂ ಎಂದಿಗೂ ಸದಾ ಸರ್ವದ ನೆಲೆಯಾಗಿ ನಿಲ್ಲಲಾರದ ಮಾನಸಿಕ ತೊಡಲಾಟಕ್ಕೆ ಈ ಲೆಕ್ಕವೇ ಬಹಳ ಮುಖ್ಯವಾಗಿರೋದು. ಅಂದರೆ ಅರ್ಥ ಏನಂದರೆ ಮನುಷ್ಯನಿಗೆ ಯಾವಾಗಲೂ 2 ಲೆಕ್ಕ. 2 ಲೆಕ್ಕ ಅಂದರೆ ದ್ವಂದ್ವ. ದ್ವಂದ್ವ ಅಂದರೆ ಯಾವಾಗಲೂ ಕೂಡ ನಮಗೆ ಗೊತ್ತಾಗೋದೊಂದು ಇರೋದೊಂದು, ತಿಳ್ಕೊಳ್ಳೋದೊಂದು ಆಗೋದೊಂದು, ಮಾಡೋದೊಂದು ಇರೋದೊಂದು, ಇದನ್ನು ಹೊಡ್ತಾ ಇದ್ದೀವಿ. ಸೊ ಈ ದ್ವಂದ್ವದಲ್ಲಿ ನರನಿಗೆ ಯಾವಾಗಲೂ ಕೂಡ ಯಾವ ಲೆಕ್ಕ ಇಟ್ಕೊಂಡ್ರೂ ಇಡೀ ಜೀವನದ ಲೆಕ್ಕ ಇಟ್ಟುಕೊಳ್ಳುವುದರಲ್ಲಿ ಎಡವಿ ಬಿಡುತ್ತಾನೆ. ಅದಲ್ವಾ? ಸೊ ಅವನಿಗೆ ಲೆಕ್ಕ ಗೊತ್ತಿದೆ, ಗೊತ್ತಿಲ್ಲ ಅಂತಲ್ಲ. ಆದರೆ ಮನುಷ್ಯನಿಗೆ ಗೊತ್ತಿಲ್ಲದೆ ಇರೋದು ಯಾವುದಂತ ಲೆಕ್ಕಾಚಾರ. ಲೆಕ್ಕದಲ್ಲಿ ಇರಬೇಕಾದ ಆಚಾರ ಗೊತ್ತಿಲ್ಲ. ಏನೋ ಇದು ನಿಮಗೆ ಬಹಳ ಕಟುವಾಗಿಯೇ ಹೇಳಬೇಕು ಅಂತ ಸಿದ್ಧಾಂತಗಳಿದೆ. ಆದರೆ ಮನುಷ್ಯನಿಗೆ ನಿಜವಾಗಲೂ ಲೆಕ್ಕ ಗೊತ್ತಿದೆ, ಲೆಕ್ಕಾಚಾರ ಗೊತ್ತಿಲ್ಲ. ಲೆಕ್ಕದಲ್ಲಿ ಇರಬೇಕಾದ ಆಚಾರ ಅಂದರೆ ಪದ್ಧತಿಗಳು, ನಿಯಮಗಳು, ಯಮಗಳು ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ನಾವು ಲೆಕ್ಕಾಚಾರ ಇಲ್ಲ ಯಾವಾಗಲೂ 2 ಉಲ್ಟಾ, ಯಾಕಂದ್ರೆ 2 ಅನ್ಕೊಳ್ಳೋದಂತೂ ಆಗೋದಂತೂ, ಅಥವಾ ಆಗದೆರಡು ಅನ್ಕೊಳ್ಳೋದು, ಇಲ್ಲ ಅನ್ಕೊಳ್ಳೋದೇ 10-15 ಮಾಡೋದಂತ ಗೊತ್ತಿಲ್ಲ. ಅದು ಈ ಲೋಕದ ರೂಢಿಯೂ ಹೌದು. ಲೋಕದ ರೂಢಿ ರೂಢಿ ಇದ್ರೆ ಸಹಜ. ಅದು ನಾವು ಯಾವತ್ತೂ ಕೂಡ ಸಹಜವನ್ನ ಸಹಜವಾಗಿ ತಿಳಿಯದೆ ಮನುಷ್ಯ ತನ್ನ ಬುದ್ಧಿಯನ್ನ ಅತಿಯಾಗಿ ಬಳಸಿ ಬಿಡುತ್ತಾನೆ. ನಾವೆಲ್ಲ ಬಳಸ್ತಾ ಇದ್ದೀವಿ, ಗಮನ ಇಲ್ಲ ನಮಗೆ. ನಾವು ಬಳಸ್ತಾ ಇದ್ದೀವಿ ಅನ್ನೋದ್ರೊಳಗೆ ನಮಗೆ ಲೆಕ್ಕ ಇದೆ, ಅದು ಆಚಾರ ಇಲ್ಲ. ಆಚಾರ ಇಲ್ಲ ನೋಡಿ, ನಮಗೆ ಬಾಲ್ಯ ಗೊತ್ತು, ಯೌವನ ಗೊತ್ತು, ವೃದ್ಧಾಪ್ಯ ಗೊತ್ತು, ನಾವು ಗಳಿಸ್ತಕ್ಕಂಥ ನಮಗೆ ಇಂಗ್ಲೀಷ್ ಗೊತ್ತು, ಕನ್ನಡ ಗೊತ್ತು, ದುಡ್ಡು ಕಾಸು ಲೆಕ್ಕ ಹಾಕಿ ಇಡೋದು ಗೊತ್ತು, ಡ್ರಾ ಮಾಡೋದು ಗೊತ್ತು, ಬ್ಯಾಲೆನ್ಸ್ ಕೊಡೋದು ಗೊತ್ತು, ಆಮೇಲೆ ನಾವು ಶೇರ್ ತೊಗೊಳೋದು ಗೊತ್ತು, ಮತ್ತು ಆ ಸೈಟ್ಗಳಲ್ಲೋ ಅಲ್ಲೋ ಇಲ್ಲೋ ಕಾರಲ್ಲೋ ಇನ್ವೆಸ್ಟ್ ಮಾಡೋದು ಎಲ್ಲ ಗೊತ್ತು ನಮಗೆ, ಅಲ್ಲ ಗೊತ್ತಿದ್ದಾಗ ಯಾರು ಗೊತ್ತಿಲ್ಲ. ಆದರೆ ಅವ್ನು ಯಾವಾಗಲೂ ಕೂಡ ಒಂದು ಲೆಕ್ಕಾಚಾರ ಹಾಕ್ತಾ ಇರ್ತಾನೆ.
ಯಾಕೆಂದ್ರೆ ಲೆಕ್ಕ ಹಾಕಿ ಪ್ರತಿಯೊಬ್ಬ ಮನುಷ್ಯನು ಮುಂದಿನದನ್ನ ಯೋಚಿಸ್ತಾ ಇರ್ತಾನೆ. ವರ್ತಮಾನವನ್ನು ಮರೆತು ಬಿಡುತ್ತಾನೆ. ವರ್ತಮಾನವನ್ನು ಮರೆಯುವುದಕ್ಕೆ ಕಾರಣವೇ ಸದಾ ಸರ್ವದಾ ಮುಂದಿದ್ದಲ್ಲಿ ಲೆಕ್ಕ ಇಟ್ಕೊಳ್ಳೋದು. ಅದಲ್ವಾ, ನೀವು ಹಿಂದೆ ಹೇಳಿದ್ದಿಲ್ಲ, ಗಡಿಗೆಯಲ್ಲಿ ಎಣ್ಣೆಯನ್ನು ಹೊತ್ತವನೊಬ್ಬ ಬಸ್ನಲ್ಲಿ ಯಾವನೋ ಬಂದ ಬೇರೆ ಊರಿಂದ ಇಲ್ಲಿಗೆ ಈ ಏರಿಯಾಗೆ ಎಣ್ಣೆ ಮಾಡೋಣ, ಒಳ್ಳೆ ಪ್ಯೂರ್ ಎಣ್ಣೆ ಅಂತ ಅದು ಹೊತ್ಕೊಂಡಾಗ ಬೆಳಗಿನ ಸಂಜೆ ಅವರು ರೋಡ್ ರೋಡ್ ಹೋಗ್ಬೇಕಲ್ಲ ಅಂತ ಒಬ್ಬಂದು ಬಂದ್ ಮಾಡ್ಕೊಂಡ. ಆ ಹೇಳ್ದ, ಸಂಜೆ ತನಕ ನೀನು ನನ್ನ ಜೊತೆ ಹಿಂದ್ಗಡೆನೆ ಬಂದರೆ ಇದು ಮುಚ್ಕೊಂಡು 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ. ಆಯ್ತು ಸ್ವಾಮಿ, ನಮ್ಗೆ ಏನೂ ಇಲ್ಲ, ಇವತ್ತು ಹೊಟ್ಟೆ ಪಡಗಾಗುತ್ತೆ, 2 ರೂಪಾಯಿ ಕೊಡಿ. ತಲೆ ಮೇಲೆ ಇಟ್ಕೊಂಡಿದ್ದಾಗನು ಗಡಿಗೆನ ಹಿಂದೆ ಬರ್ತಾ ಇದ್ದ. ಯೋಚನೆ ಆಗ್ತಾ ಸಾಯಂಕಾಲ 4:00 ನಂಗೆ ಇವರು ಏನು ಮಾಡ್ತಾರೆ, 2 ರೂಪಾಯಿ ಕೊಡ್ತಾರೆ. ಸಾಯಂಕಾಲ ಹೋಗುತ್ತೆ, 8 ರೂಪಾಯಿಗೆ ಒಂದು ಕೋಳಿ ಮೊಟ್ಟೆ ತಗೋತೀನಿ ಅಂದರೆ 2 ರೂಪಾಯಿ ಕೋಳಿ ಮೊಟ್ಟೆ ಬರೋ ಕಾಲ ಈಗ ಎಷ್ಟ ಗೊತ್ತಿಲ್ಲ. ಆ 2 ರೂಪಾಯಿ ಕೋಳಿ ಮೊಟ್ಟೆ ತಗೋತೀನಿ, ಆ ಕೋಳಿ ಮೊಟ್ಟೆ 2-3 ದಿನ ಆದಮೇಲೆ ಕೋಳಿ ಮರಿ ಇಡತ್ತೆ. ಹೌದಲ್ವಾ? ಸೊ ಆ ಕೋಳಿ ಮರಿನ 2-3 ಸಾಕಿದ್ರೆ ಒಂದೊಂದು ಕೋಳಿಯು 2 ಮೊಟ್ಟೆ ಇರುತ್ತೆ. ಆದ ಒಂದು ವಾರ ಆದಮೇಲೆ ಅದು 3-4 ಕೋಳಿ ಆಗುತ್ತೆ. 15 ದಿವಸ ಆದಮೇಲೆ ಈ 15 ಕೋಳಿ ಆಗುತ್ತೆ, 20 ಕೋಳಿ ಆಗುತ್ತೆ. ಯೋಚನೆ ಮಾಡ್ತಾ 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 ಅವನ ಹತ್ರ 1,00,000 ಕೋಳಿಗಳಾಗ್ಬಿಟ್ಟು ಎಲ್ಲಿ ತಲೆಯಲ್ಲಿ 1,00,000 ಕೋಳಿನೂ ಮೊಟ್ಟೆಗಳಿರ್ತಾರೆ. ಅಬ್ಬ ಅಂದ ಮಾಡ್ಕೊಂಡ್ಬಿಟ್ಟು ಅದಲ್ವಾ. ಆಗ ಆ ಗಡಿಗೆಯ ಎಣ್ಣೆ ಯಜಮಾನ ಹೇಳ್ದ, ನೋಡು ನೀನು ಗಡಿಗೆನ ಹೊಡೆದಾಗ್ದೆ ಅದರಲ್ಲಿದ್ದ ಸುಮಾರು 500-600 ರೂಪಾಯಿ ಇದನ್ನ ಎಣ್ಣೆನೂ ನೀನು ಹಾಳು ಮಾಡಿದೆ. ಆದ್ದರಿಂದ ನೀನು ಇನ್ನು ಮುಂದೆ ನಾ ಈ ಊರಿಗೆ ಬಂದಾಗಲಿಲ್ಲ 500 ತೀರೋವರೆಗೂ ನೀನು ಫ್ರೀಯಾಗಿ ಮಡಿಕೆ ಬರಬೇಕು. ಅದಲ್ವಾ, ಏನಾಯ್ತು ಅವಾಗ ಆ ಗಡಿಗೆ ಅವ್ರನ್ನ ಹುಡುಗನ ಲೆಕ್ಕಾಚಾರ ಏನಾಯ್ತು? ಬುಡವೇಲಾಗೋಯ್ತು, ಅನ್ಕೊಳ್ಳೋದೊಂದು ಹೂವೇ ಮಾಡಿಬಿಟ್ಟ. ಅದಲ್ವಾ? ಸೊ ಇದೇ ನಮಗೆ ತಮಾಷಾ ಕಾಣುವ ಈ ಲೆಕ್ಕವೇ ಅತಿ ಬುದ್ಧಿವಂತರಾದ ನಮ್ಮಲ್ಲೂ ಕೂಡ ಪ್ರತಿನಿತ್ಯ ನಾವು ಮಾಡ್ತಾ ಇರೋದು. ದಯವಿಟ್ಟು ಗಮನ ಇಟ್ಕೇಳಿ. ಅದಕ್ಕೋಸ್ಕರ ಇದು ಇವನು ಯಾವಾಗಲೂ 2 ಲೆಕ್ಕ ಅಲ್ವಾ. ಶಾಲೆಗೆ ಹೋಗುವಾಗ ತಂದೆ ತಾಯಿಗಳಲ್ಲಿ 2 ಲೆಕ್ಕ, ಯಾವ ಶಾಲೆಗೆ ಸೇರ್ತದೋ ಇದಕ್ಕೆ ಸೇರ್ತದೋ ಅದಕ್ಕೆ ಸೇರ್ತದೆ. ಸರಿ, ಈ ವರ್ಷ ಇಲ್ಲಿ ಎಷ್ಟು ರಿಸಲ್ಟ್ ಬಂದಿದೆ, ಆ ವರ್ಷ ಎಷ್ಟು ರಿಸಲ್ಟ್ ಬಂದಿದೆ, ಇಲ್ಲಿ ಹೆಡ್ ಮಾಸ್ಟರ್ ಯಾರು, ಅಲ್ಲಿ ಮೇಡಮ್ ಯಾರು, ಗಣಿತ ಯಾರು ತಗೋತಾರೆ, ಸೈನ್ಸ್ ಯಾರು ತಗೋತಾರೆ, ಬರೀ 2-2 ಲೆಕ್ಕ. ಅದಲ್ವಾ, ಇಟ್ರ ಮೇಲೆ ಇವರಿಬ್ರು ಬುದ್ಧಿವಂತಿಕೆ ಮಗನ ತಲೆಯಲ್ಲಿರೋರು, ಮಕ್ಕಳ ತಲೆಯಲ್ಲಿರೋರು, ಅದು ಎಷ್ಟು ತಗೊಳತ್ತೋ ಏನೋ ಗೊತ್ತಿಲ್ಲ. ಸುಮ್ಮನೆ ಇವ್ರ ಪ್ಲಾನಿಂಗು ಕರೆಕ್ಟಾ? ದೊಂದು 2 ಇಟ್ಕೊಳ್ಳೋದು, ಆಮೇಲೆ 20 ಸ್ಕೂಲ್ ಬಿಡುತ್ತೆ. ಬಾಕ್ಸಲ್ಲಿ ತಾಯಿಗೆ ತಿಂಡಿ ಹಾಕದ, ಊಟ ಹಾಕದ, 2. ಯಾವಾಗಲೂ ನೋಡಿ ಡ್ಯೂಯಲ್ ಮೈಂಡ್ ಅಂತ ಇಂಗ್ಲೀಷಲ್ಲಿ ಕರೀತಾರಲ್ಲ, ಇದು ಈ ಡ್ಯೂಯಲ್ ಮೈಂಡ್ ಅನ್ನೋದು ನಿಮಗೆ ಏನೇನೇ ಸೌಲಭ್ಯಗಳನ್ನು ಬದುಕಿರುವಾಗ ಕೊಟ್ಟರೋ ಜ್ಞಾಪಕ ಇಟ್ಕೊಂಡಿರಿ. ಸಾಸಿವೆ ಕಾಳಷ್ಟು ಸೌಖ್ಯದ ಪರಿಚಯವನ್ನು ಮಾಡ್ಕೊಳ್ಳೋದಿಲ್ಲ ದೇವರಾಣೆಗೂ. ಏನು ಹೇಳಿ, ಸೌಲಭ್ಯ ಕೊಡುತ್ತದೆ ಸೌಖ್ಯವನ್ನಲ್ಲ. ಆದರೆ ನಾವು ನೀವು ಅನ್ಕೋಬೋದು, ಅಲ್ಲೇ ಒಳ್ಳೆ ಊಟ ಮಾಡ್ತೀವಿ ಸೌಖ್ಯ ಅಲ್ವೇ, ಒಳ್ಳೆ ನಿದ್ದೆ ಮಾಡ್ತೀವಿ ಅಲ್ಲ, ಅದಲ್ಲ ಸೌಖ್ಯದ ಅರ್ಥವೂ ಅದಲ್ಲ. ಸೌಲಭ್ಯವನ್ನು ಬಳಸುವುದು ಸೌಖ್ಯವಲ್ಲ. ಅದಲ್ವಾ? ಸೊ ಅದಕ್ಕೆ ಕೆಲವು ಹಿತಕಾರಿಯಾಗಿರುತ್ತೆ, ಕೆಲವು ಇದಾಗಿರುತ್ತೆ. ಎಷ್ಟು ಎಷ್ಟು ನಾವು ಸೌಲಭ್ಯ ಜಾಸ್ತಿ ಆಗತ್ತೆ ಆವಾಗ ಯು ವಿಲ್ ಬಿಕಮ್ ಚೂಸಿ. ಅದಲ್ವಾ, ಅವಾಗಲೂ ಇದು ತಗೊಳ್ಳೋದು ಅದು ತಗೊಳ್ಳೋದು, ಇದು ಮಾಡೋದು ಅದು ಮಾಡೋದು, ಊಟ ಬಿಡೋದು ಊಟ ಮಾಡೋದು, ಎಷ್ಟು ಮಾಡೋದು, ಬರೀ ತರಕಾರಿ ತಿನ್ನೋದು ಬೇಡ, ಉಸಿರಾಡೋದು ಬೇಡ, ಮಲ್ಕೊಳ್ಳೋದು ಹೇಳೋದು, ಬೆಳಗ್ಗೆ 3 ಗಂಟೆಗೆ ಇದ್ರೆ ಒಳ್ಳೇದು, 5 ಗಂಟೆಗೆ ಇದ್ರೆ ಒಳ್ಳೇದು, ಬರೀ ಜೂಯಲ್ಲು. ಅದಲ್ವಾ, ಜೊತೆಗೆ ಯಾರು ಹೇಳ್ದ ಕೇಳೋದು, ನನ್ನ ಸ್ವಂತ ಬುದ್ಧಿ ಉಪಯೋಗಿಸೋದು, 2 ಇಲ್ಲ. ಒಬ್ರು ಹೇಳ್ದಾಗೋ ಪೂರ್ತಿ ಕೇಳಲ್ಲ, ಅಥವಾ ಪೂರ್ತಿಯಾಗಿ ತನ್ನನ್ನೇ ತಾನು ನಂಬ್ಕೊಳ್ಳಲ್ಲ, ನಂಬ್ಕೊಳಕ್ ಆಗಲ್ಲ. ಯಾಕೆಂದ್ರೆ ಜಗತ್ತಿರೋದೇ ಹಾಗೆ ಗೊತ್ತಾನೆ. ಇದಕ್ಕೇನು ಮಾಡಬೇಕು, ಏನಾದ್ರು ಮಾಡಿ. ಈ ದ್ವಂದ್ವ ಇರೋದು ಟಿ ವಿ ಜೋರು ಹೇಳ್ತಾರೆ, ಹೀಗಿದೆ ಕಣೆಯ, ಎಲ್ಲದಕ್ಕೂ ಇದೆ. ಜೊತೆಗೆ ಏನಾಗಿದೆ, ಹುಟ್ಟಿದಾಗಲಿಂದಲೇ ಚೂರು ತಂದೆ ತಾಯಿಗೆ ಮೊದಲೇನೆ ಈ ಸತಿ ಮಗು ಗಂಡಾಗುತ್ತೋ ಹೆಣ್ಣಾಗುತ್ತೋ, ಹೆಣ್ಣಾಗ್ಬಿಟ್ರೆ ಏನ್ ಮಾಡೋದು, ಗಂಡಾಗ್ಬಿಟ್ರೆ ಏನ್ ಮಾಡೋದು, ಏನು ಮಾಡಾಗಿಲ್ಲ ಪ್ರಾರಬ್ಧಗಳು. ನೀವು ಮಾಡೋದೇನು ಮೊದಲು ಈ ತರ ಏನ್ ಮಾಡ್ಬೇಕು ಅಂತ ಊಹೆ ಇದೆಯಲ್ಲ, ಊಹೆಯನ್ನು ಕೊಂದು ಬಿಡಿ. ನಾನು ಹೇಳೋದು ಊಹೆಯನ್ನು ಬಿಡಿಯಲ್ಲ, ಏನ್ ಮಾಡಿ ಕೊಂದು ಬಿಡಿ, ಆಮೇಲೆ ಬಿಡಿ, ಕೊಂದು ಬಿಡಿ, ಕೊಲ್ಲದೆ ಹೋಗೋದಿಲ್ಲ. ಅದು ತುಂಬಾ ಗೆಸಿಂಗು, ಬೆಳಗ್ಗೆ ಅದು ಮಾಡೋಣ, ಬೆಳಗ್ಗೆ ಎಟ್ಟಿದ್ದಾಗನೇ ಆಗೋಣ, ಇವೋಣ, ಸಣ್ಣ ಸಣ್ಣ ವಿಚಾರದಲ್ಲಿ ಶುರುವಾಗ್ತಾ ಹೋಗುತ್ತೆ. ನಾವು ನಿತ್ಯ ಬದುಕಿಗೆ ನಿತ್ಯ ಕಾರ್ಯಕ್ರಮದಲ್ಲಿ ಗೊಂದಲ ಉಂಟು ಮಾಡ್ಕೋತೀವಿ. ದಿವಸ ತಿಂಡಿ ತಿನ್ನೋದಿದ್ದೇ ಇದೆ, ಅದ್ರಲ್ಲಿ ಯಾಕೆ ಡ್ಯುಯಲ್ ಮೈಂಡು, ಊಟ ಮಾಡೋದಿದ್ದೆ ಅದೇ ಡ್ಯುಯಲ್ ಮೈಂಡು. ಅದೇ ಇಲ್ವ, ಬಾಲ್ಯ ಇದೆ, ಯೌವನ ಇದೆ, ಏನೇನೋ ನಮ್ಗೆ ಯೋಚನೆಗಳು, ಆದರೆ ಯೋಚನೆಗಳೆಲ್ಲವೂ ಕೂಡ ಯಾವಾಗಲೂ 2 ಇರುತ್ತೆ, ಟು ಬಿ ಆರ್ ನಾಟ್ ಟು ಬಿ, ಹ್ಯಾವ್ ಅಂಡ್ ಹ್ಯಾವ್ ನಾಟ್.
ಇದು ಮನುಷ್ಯನಿಗೆ ಸಮಾಜದಲ್ಲಿ ಬದುಕಿಗೆ ಇರತಕ್ಕಂಥ ಬಹುದೊಡ್ಡ ರೋಗ, ಭವರೋಗಕ್ಕೆ ತಳಹದಿಯೇ ಇದು, ಗೊಂದಲವೇ ಇದು. ನಂಬುವುದು ಬಿಡುವುದು, ದೇವರನ್ನ ನಂಬುವುದು, ಮನೆಯಲ್ಲಿರುವವರನ್ನ ನಂಬುವುದು, ಹಣವನ್ನು ನಂಬುವುದು, ಅಧಿಕಾರವನ್ನು ನಂಬುವುದು, ಅದಲ್ಲ ಜೀವನವನ್ನು ನಂಬುವುದು, ಪ್ರಾಣವನ್ನು ನಂಬುವುದು, ಉಸಿರನ್ನು ನಂಬುವುದು, ಅಥವಾ ಬದುಕಿನ ಆರೋಗ್ಯವನ್ನು ನಂಬುವುದು. ಹೀಗೆ ನಾವು ಇದೋ ಅದೋ ಇದೋ ಇನ್ನೊಂದು ಅನ್ಕೊಳ್ಳೋ ಹೊರಗಡೆನೆ ಆಚರಿಸಪ್ಪ ನಂತರ ಕ್ಲೋಸ್ ಮುಗ್ದೇ ಹೋಯ್ತು ಬದುಕು, ಅದಲ್ವಾ? ಸೊ ನಮಗೆ ಯೋಚನೆ ಬೇರೆ, ಚಿಂತನೆ ಬೇರೆ, ಆಲೋಚನೆ ಬೇರೆ. ಈ ಮೂರಲ್ಲಿರೋ ಡಿಫರೆನ್ಸ್ ಎಷ್ಟು ಬೇಕು ತಿಳ್ಕೊಂಡು ಅಟ್ಕೊಳ್ಳೋದು, ಆವಾಗ ನಮ್ಗೇನಾಗುತ್ತೆ, ಡ್ಯುಯಲ್ ಮೈಂಡ್ ಅನ್ನೋದು ಕಮ್ಮಿ ಆಗುತ್ತೆ, ಅದಲ್ವಾ? ಯು ಶುಡ್ ಬಿ ಶೂರ್ ಆಫ್ ಸರ್ಟನ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್, ಅದಲ್ವಾ? ಇನ್ ದಿಸ್ ವರ್ಲ್ಡ್ ಅಂದ್ರೆ ನನ್ನ ನಾನು ಹೇಗಿದ್ದೀನೋ ಹಾಗೆ ಜಗತ್ತು ಕೂಡ. ಜಗತ್ತು ಅನ್ನೋದು ನಾನು ನೋಡಿಕೊಳ್ಳುವ ನನ್ನದೇ ದರ್ಪಣ, ಕನ್ನಡಿ. ನಾನು ಹೇಗಿದ್ದೀನೋ ಹಾಗೆ ಕಾಣುತ್ತೆ, ಯಥಾಪಿಂಡೆ ತಥಾ ಬ್ರಹ್ಮಾಂಡೆ. ಏನದು ಅನುಮಾನನೇ ಬೇಡ, ಸುಮ್ಮನೆ ತಮಾಷೆ ಹೇಳಿರುವಂತಹ ಪದಗಳಲ್ಲ ಅದೆಲ್ಲ, ಅದೆಲ್ಲ ಇಟ್ ಇಸ್ ಕ್ರೂಡ್ ಆನ್ ಹ್ಯೂಮನ್ ಬೀಯಿಂಗ್ ಅಟ್ ಲಾರ್ಜ್. ಅದಕ್ಕೋಸ್ಕರ ನಾವು ಯಾವ್ಯಾವ್ದ್ರೊಳಗೆ ಏನೇನೋ ಅನ್ಕೋತೀವಿ ಮೊದಲು ಅನ್ಕೊಳ್ಳೋದನ್ನ ನಿಲ್ಲಿಸ್ಬೇಕು, ಇರೋದನ್ನ ಗುರುತಿಸ್ಬೇಕು. ಅವಾಗ ನಮ್ಗೇನಂತೆ, ಈ ಎರಡು ಲೆಕ್ಕ ಇದೆಯಲ್ಲ, ಇದು ಯಾಕಿದೆ? ಎರಡು ಲೆಕ್ಕ ಇರೋದು ತಪ್ಪೇನಲ್ಲ, ಎರಡು ಲೆಕ್ಕ ಇರೋದು ಸಹಜ, ಆದರೆ ಸತ್ಯವಲ್ಲ, ಹೌದಲ್ವಾ? ಎರಡು ಲೆಕ್ಕ ಹಿಡ್ಕೊಂಡೇ ನಾವು ಮುಂದಕ್ಕೆ ಹೋಗಬೇಕು, ಯಾಕೆಂದ್ರೆ ಉತ್ತರ ಕೂಡ ಎರಡೆರಡಿರುತ್ತೆ, ಹೌದಲ್ವಾ? ಯಾಕೆಂದ್ರೆ ನೋಡಿ, 5+3=6-1, ಎರಡಕ್ಕೂ ಉತ್ತರ ಐದೆ, ಹೌದಲ್ವಾ? ಅದಕ್ಕೆ ನೇರವಾಗಿ ಐದು ಅಂತ ಹೇಳಿಲ್ಲ, ಜಗತ್ ನಮಗೆ ಕಾಣೋದು ನೋಡಿ ಹೇಗಿದೆ, 3+2=5 ಅಂತ ಹೇಳಿಲ್ಲ. ಈ ಜಗತ್ ಯಾಕೆ ತೋರ್ಸತ್ತೆ ನಮ್ಗೆ ಅಂದ್ರೆ 6-1 ಅಂತ ಬರೆಯುತ್ತೆ, 5 ಕಾಣೋದೇ ಇಲ್ಲ, ಆದ್ರೆ ಇರುವುದು 5, ಕರೆಕ್ಟಾ? ಎರಡು ಲೆಕ್ಕ ಅಂತ ಅರ್ಥ ಇದೆ. 6-1 ಅಂತ ಬರೆದ್ರು 5, 3+2 ಅಂತ ಬರೆದ್ರು 5, ಆದ್ರೆ 5 ಕಾಣೋದಿಲ್ಲ, ಎರಡು ಕಡೆನೂ ಈಕ್ವೇಶನ್ ಮಾತ್ರ ಕಾಣುತ್ತೆ. ಇದೇ ಬದುಕಿನ ದ್ವಂದ್ವ. ಎರಡು ಸರಿಯಾಗಿದೆಯಲ್ಲ, ಎರಡು ಸರಿಯಾಗಿದೆಯಪ್ಪ, ಆದ್ರೆ ನಾವು ಗೊತ್ತು ಮಾಡ್ಕೊಳ್ಳೋದ್ರೊಳಗೆ ನಮ್ಗೆ ಯಾವ್ದನ್ನ ಹಿಡ್ಕೊಂಡಿದೀವಿ? 6-1 ಹಿಡ್ಕೊಂಡಿದೀವೋ, 3+2 ಹಿಡ್ಕೊಂಡಿದೀವೋ? ಯಾವ್ದು ಉತ್ತಮ, ಯಾವ್ದು ಉತ್ತಮ ಅಲ್ಲ? ಅಂದ್ರೆ ಕೂಡುವುದು ಸರಿಯೋ, ಕಳೆಯುವುದು ಸರಿಯೋ, ಅದಲ್ವಾ? ಅಂದ್ರೆ ಅರ್ಥ ಏನು ಅಂದ್ರೆ, ತತ್ವ ಹೇಳ್ಬಿಟ್ಟು ಅದಕ್ಕೆ ಮುಂದೆ ಹೋಗ್ತೀನಿ. ಯಾವಾತನಿಗೆ ಬದುಕಿನಲ್ಲಿ ಎಷ್ಟು ಬೇಗ ಕಳೆಯುವ ಲೆಕ್ಕ ಕಳೆದುಕೊಳ್ಳುತ್ತಾನೋ, ಅವನಿಗೆ ಕೂಡುವ ಲೆಕ್ಕದ ಬಹುಮೌಲ್ಯ ತಕ್ಷಣ ಗೊತ್ತಾಗುತ್ತದೆ. ಏನ್ ಹೇಳಿ, ಕಳೆಯುವ ಲೆಕ್ಕ ಯಾವವನಿಗೆ ಗೊತ್ತಾಗುತ್ತದೋ ಅಂದ್ರೆ ಚಂದದಲ್ಲಿ ತಿಳಿಯುತ್ತಾನೋ. ಇದು ತತ್ವ, ಇದು ತತ್ವದಿಂದ ನೋಡೋದು, ಬರೀ ಅಂಕಿಅಂಶಗಳೆಲ್ಲ ನಾನು ಹೇಳ್ತಿರೋದು. ಕಳೆಯುವ ಲೆಕ್ಕ ಬರುವವನಿಗೆ ಕೂಡುವ ಲೆಕ್ಕದ ಮೌಲ್ಯ, ಅದರ ಪರಿಪೂರ್ಣವಾದ ವ್ಯಾಲ್ಯೂ ತಕ್ಷಣವೇ ಗೊತ್ತಾಗುತ್ತೆ. ಅದು ಸೌಖ್ಯದ ವಿಚಾರ, ಅದು ಶಾಂತಿಯ ವಿಚಾರ. ಇದು ಎರಡು ಲೆಕ್ಕ ಅನ್ನೋದಕ್ಕೆ, ಅಂದ್ರೆ ದ್ವಂದ್ವದಿಂದ ಕೂಡಿದೆ. ಹಾಗೆ ಕಂಡ್ಬಿಟ್ರು ನಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಸುಖ ದುಃಖ, ಹುಟ್ಟು ಸಾವು, ಕಪ್ಪು ಬಿಳುಪು, ಹೆಣ್ಣು ಗಂಡು, ಸ್ವರ್ಗ ನರಕ, ಇದೆಲ್ಲ ಏನು ಡ್ಯುಯಲ್ ಮೈಂಡ್, ಅದೆಲ್ಲ ನೀವೇನು ಏನಕ್ಕಪ್ಪ ಟ್ರೈ ಮಾಡ್ತಾ ಇದ್ದೀನಿ, ನಾನು ಸ್ವರ್ಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಸ್ವರ್ಗ ನರಕಕ್ಕೆ ಯಾಕೆ ಟ್ರೈ ಮಾಡ್ತಾರೆ ಮಾಡ್ತಾರ ಇಲ್ಲ, ಸ್ವರ್ಗಕ್ಕೆ ಟ್ರೈ ಮಾಡೋದು, ಹೋಗೋದು ಮಾತ್ರ 6-1 ಹೋಗೋದು ಗ್ಯಾರಂಟಿ. ಹೋಗೋದು ಒಂದು ಅರ್ಥ ಏನು ಅಂದ್ರೆ, ನಾವೀಗ ಇರುವುದೇ ನರಕ, ಹೋಗುವುದು ಅರ್ಥ ಏನು ಅಂದ್ರೆ, ಸ್ವರ್ಗ ಅಂದ್ರೆ ಅರ್ಥ ಏನು ಅಂದ್ರೆ, ತತ್ವ ಸರಿ ತಿಳ್ಕೊಂಡ್ರೆ ನೀವು, ನರಕದ ಭಾವನೆಯ ಬಿಡುಗಡೆಯೇ ಸ್ವರ್ಗ, ನರಕಕ್ಕೆ ಹೋಗಬೇಕಾಗಿಲ್ಲ, ಹೌದಲ್ವ? ಏಕೆಂದರೆ ಸ್ವರ್ಗ ನರಕಗಳೆಂಬುದು ಬೇರಿಲ್ಲ ಕಾಣಿರು ಅಂತ ವಚನಕಾರರು ಸ್ಪಷ್ಟ ಮಾಡಿ, ಯಾರು ಸ್ವರ್ಗ ನರಕ ಅನ್ನೋದು ಏನೂ ಇಲ್ಲ, ಅದು ಒಳಗಡೆ ಇದೆ, ಬೀಗ ಹಾಕೊಂಡಿದೆ, ತೆಗೆದ್ರೆ ನಿಮಗೆ ಕಾಣುತ್ತೆ, ಯಾವ ಒಳಗಡೆ, ನಮ್ಮೊಳಗಡೆನೆ, ಅದು ಭಾವಾಂತರಂಗ, ಹೌದಲ್ವ? ನರಕ ಸೃಷ್ಟಿಯಾಗಿರೋದಿಲ್ಲಪ್ಪ, ಸ್ವರ್ಗ ಸೃಷ್ಟಿಯಾಗಿರೋದು ನಮ್ಮಲ್ಲಿ, ಎರಡಕ್ಕೂ ಬೀಗ ಹಾಕ್ಬಿಟ್ಟಿದ್ವಿ, ಹಾಕಿರೋದು ಒಂದೇ ಅಲ್ಲ, ಹೊರಗಡೆ ಎಲ್ಲೋ ಬೀಗಕ್ಕೆ ಬಿಸಾಕ್ಬಿಟ್ಟಿದ್ವಿ, ಬೀಗಿರ್ಕಾಯಿ ಇಲ್ಲ, ಅದು ಹುಡುಕ್ಬೇಕು, ನಾವು ಹೊರಗಡೆ ಹುಡುಕ್ತಾ ಇರೋದು ಬೀಗಿರ್ಕಾಯಿನ, ಯಾಕೆಂದ್ರೆ ಎರಡಕ್ಕೂ ಭದ್ರವಾ ಬೀಗ ಹಾಕ್ಬಿಟ್ಟಿದ್ವಿ, ಅದನ್ನ ತೆಗಿಬೇಕಲ್ಲ, ಒಳಗಡೆ ಹೋಗಿ ನಿಂತ್ಕೊಂಡ್ರೆ ಬಾಗಿಲು ಹಾಕಿದೆ ತೆಗ್ದೇ ಇಲ್ಲ, ಅಲ್ಲೂ ಕೂಡ ಬೀಗ ತೆಗಿಬೇಕಾದ ನಮ್ಗೆ, ಯಾವ ಬೀಗ ತೆಗೆಯೋದು, ಟ್ರೈ ಮಾಡ್ತಾ ಹಾಕ್ತೀರಾ ಯಾವ್ಯಾವ್ದೋ ಬೀಗಿರ್ಕಾಯಿನಲ್ಲಿ? ಈ ಸ್ವರ್ಗದ ಬಾಗಿಲ ಬೀಗಿರ್ಕಾಯಿ ಬದಲು ನರಕದ್ದೇನಾರು ಓಪನ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಸ್ವರ್ಗ ಸಿಗದೇ ಇಲ್ಲ ಬೀಗಿರ್ಕಾಯಿ, ಏನ್ ಮಾಡ್ತೀರಾ?
ಎಚ್ಚರ ನಿಂದಿರಬೇಕು ಅಂತ ತಾನೇ ಅರ್ಥ. ಇದ್ರ ಬೀಗಕ್ಕೆ ಅದಕ್ಕೆ ಅದ್ರ ಬೀಗಕ್ಕೆ ಇದಕ್ಕೆ ಗೊತ್ತಿಲ್ಲ ನಮ್ಗೆ, ಬೀಗ ಒಂದೇ ತರ ಕಾಣುತ್ತೆ, ಆದ್ರೆ ಟ್ರೈ ಮಾಡ್ತಾ ಇರ್ತೀವಿ. ಅದಾದ್ರು ಬೀಗ ಮನೇಲಿ ಬೀಗಕ್ಕೆಲ್ಲಿದ್ರೆ ಅವನು ತೋದು ಅವನಿಗೆ ಎಷ್ಟರ್ತಾನೆ ಬೀಗಕ್ಕೆ ಗೊಂಚಲು ಗೊಂಚಲು ತರ್ತಾನೆ. ಅದೇ ಅಲ್ವಾ, ಟೈ ಟೈ ಒಂದೊಂದೇ ಒಂದೊಂದೇ, ನಿಮ್ ಪುಣ್ಯ ಯಾವ ತೆಗಿದ್ರೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅನ್ನೋದೇ ಇಲ್ಲಿ ಪ್ರಾಮುಖ. ಅದರಿಂದ ಈ ಲೆಕ್ಕವನ್ನ ಸರಿಯಾಗಿ ನೋಡುವ ಬದುಕಿನಲ್ಲಿ ಲೆಕ್ಕ ಎಂದ್ರೇನು ಅಂದ್ರ ಅರ್ಥ ಗಣಿತ. ಗುಣಿಸುವುದೆಲ್ಲವೂ ಗಣಿತ, ಇನ್ ಮಲ್ಟಿಪಲ್ಸ್ ಅಂತ ಹೇಳ್ತೀವಲ್ಲ ಅದು ಗಣಿತ. ಆದ್ರೆ ಇಲ್ಲಿ ಗಣಿತ ಅಗಣಿತ ಎರಡು ಲೆಕ್ಕಗಳಿದೆ. ಈ ಲೆಕ್ಕಗಳನ್ನ ಹೇಗ್ ನೋಡಬೇಕು, ಯಾವ ದೃಷ್ಟಿಯಿಂದ ನೋಡಿದರೆ ನಮ್ಗೆ ಇದು ಅನುಕೂಲ ಅನ್ನೋದನ್ನ ಡಿ ವಿಜಯ್ ಇವತ್ತಿನ ಐದು ಕಗ್ಗಗಳಲ್ಲಿ ಹೇಳ್ತಾರೆ. ಮೊದಲನೆಯ ಕಗ್ಗ ಹೇಗಿದೆ ನೋಡಿ, ನರನೊಂದು ವ್ಯವಹಾರ ಎರಡಾಯ ವ್ಯಯ ಲೆಕ್ಕ ನೋಡಿ. ನರ ಅನ್ನತಕ್ಕಂಥದ್ದು ಇದಾನಲ್ಲ, ನರ ಒಂದು ಎರಡು ನರ, ನರಗಳ ಗುಂಪಿನ ಒಂದು ನರ. ನರ ಅಂದ್ರೆ ಇಲ್ಲಿ ನರ್ವ್ ಅಂತಲ್ಲ ಅರ್ಥ, ನರ ಅಂದ್ರೆ ಈ ನರ ಮಾನವ ನರ ಮನುಷ್ಯ ಇವನು ಒಂದೇ, ಆದ್ರೆ ಇವನಲ್ಲಿ ವ್ಯವಹಾರ ಮಾತ್ರ ಎರಡು. ನರನಿಗೆ ಒಂದು ಆದಾಯ ನೋಡಿ, ಆದಾಯ ಒಂದು, ಆಯ ಒಂದು, ವ್ಯಯ ಎರಡು. ಆದ್ರೆ ನಮ್ಗೆ ನಾವೆಲ್ಲ ಈಗಿನ ಲೆಕ್ಕ ನೋಡಿದ್ರೆ ಆಯ ಒಂದು ವ್ಯಯ ಒಂದ ಎರಡ ಮೂರ ನಾಲ್ಕ ಐದು ಆರ ನೋಡಿ. ಯಾಕೆಂದ್ರೆ ಬಯಕೆಗಳೆಷ್ಟೋ ಅದಕ್ಕೆ ಪ್ಲಾನಿಂಗು ಅಷ್ಟೇ ಅದಲ್ವಾ. ತಲೆ ಒಂದೇ, ಕೂದಲು ಕೂದಲುಗಳು ಎಲೆಗಳು ಎಣಿಸಲಾರದಷ್ಟು, ಆಕಾಶ ಒಂದೇ, ನಕ್ಷತ್ರಗಳು ಎಣಿಸಲಾರದಷ್ಟು ಅದಲ್ವಾ. ಹಾಗೆ ಮನುಷ್ಯನಿಗೂ ಕೂಡ ಆಯ ಒಂದೇ, ಬಹಳ ಬೇಕಾದಷ್ಟು ಲೆಕ್ಕಗಳಿದೆ. ಅಂದ್ರೆ ಅರ್ಥ ಇನ್ನೊಂದು ಅರ್ಥ ಏನು ಅಂದ್ರೆ ನರನಿಗೆ ಆಯ ಒಂದೇ ಅಂದ್ರೆ ಬಂದಿರುವುದೊಂದೇ. ಬಂದಿರುವುದು ಅಂದ್ರೆ ಈ ಭೌತ ಶರೀರ ಬಂದಿದೆಯಲ್ಲ, ಸಿಕ್ಕಿದೆಯಲ್ಲ ಈ ಮಾನವ ಜೀವಕ್ಕೆ, ಅದು ಒಂದೇ. ಆದ್ರೆ ಅದರೊಳಗಡೆ ಮಾತ್ರ ಕ್ಯಾಲ್ಕುಲೇಷನ್ ಎಷ್ಟಿದೆ, ಐದು ಇಂಟು ಐದು ಕೋಟಿ. ಐದು ಯಾವುದು, ಶಬ್ದ ಸ್ಪರ್ಶ ರೂಪ ರಸಗಂಧ ಅದಲ್ವಾ. ಈ ಇಂದ್ರಿಯಗಳು ಪಂಚೇಂದ್ರಿಯಗಳಲ್ಲಿ ಒಂದೊಂದರಲ್ಲೂ ಆ ಕೋಟಿ ಗಟ್ಟಲೆ ವೈಕಲ್ ಬಂದು ತುಂಬಿಕೊಂಡು ಕುಣಿತಾ ಇದ್ದಾನಲ್ಲ ಇವನು, ಅದ್ರೊಳಗೆ ಯಾವಾಗ್ಲೂ ದ್ವಂದ್ವ ಎರಡೆರಡೆರಡೆರಡು ಅದಲ್ವಾ. ಅದರಿಂದ ಈ ನರನಿಗೆ ಒಂದು ಆಯ ಒಂದು ಭೌತ ಶರೀರ ಇದೆ. ಆದ್ರೆ ಆ ಭೌತ ಶರೀರದಲ್ಲಿ ಅವನಿರತಕ್ಕಂತ ಲೆಕ್ಕಾಚಾರಗಳು ಮಾತ್ರ ಕೋಟಿ ಕೋಟಿ ಇದೆ, ನಿಲ್ಲೋದೇ ಇಲ್ಲ ಹಂಬಲಗಳು. ಯಾಕೆಂದ್ರೆ ಅವನಿಗೆ ಯಾವಾಗ್ಲೂ ಎಲ್ಲಿಯವರೆಗೂ ಜೀವದಲ್ಲಿ ಚೈತನ್ಯ ತುಂಬಿಕೊಂಡಿರುತ್ತಾನೋ ಅಲ್ಲಿಯವರೆಗೂ ಈ ಲೋಕದ ಸಂಪರ್ಕದಲ್ಲಿ ಸಿಗಬಹುದಾದ ಸೌಖ್ಯ ಸೌಲಭ್ಯಗಳನ್ನ ಹುಡುಕ್ತಾನೆ ಇರ್ತಾನೆ. ಎಲ್ಲಿ ತನಕ, ಎಲ್ಲರ ಆಶೀರ್ವಾದವನ್ನೂ ಸೇರಿಸಿಕೊಂಡು ದುಡಿತಾ ಇರುತ್ತೆ ಮನಸ್ಸು. ಇದಾಗುತ್ತೆ ಅದಾದ ಆಗ್ಬಿಡುತ್ತೆ ಇದಾಗ್ಬಿಡುತ್ತೆ, ಅವನ್ಯಾರು ಬಹಳ ಒಳ್ಳೆ ಪರಮಗೋದ ಅವನ ತಲೆ ನನ್ನ ಅವನ ಕಾಲ ನನ್ನ ಮೇಲೆ ಇಟ್ಬಿಟ್ರೆ, ಕೈ ನನ್ನ ಮೇಲೆ ಇಟ್ಬಿಟ್ರೆ ಏನೋ ಆಗ್ಬಿಡುತ್ತೆ. ಅಲ್ಲಿಂದ್ರೂ ಶುರು ಅದಲ್ವಾ, ದೇವ್ರು ಸಿಕ್ಬಿಟ್ರೆ ಅವನ್ ಕಟ್ಟ ಕೊಡ್ಬೇಕು, ಅವ್ನ ನಂಗೆ ಮಾತ್ರ ಆಶೀರ್ವಾದ ಮಾಡ್ಬೇಕು, ಈ ತರ ಏನೇನು ಇಲ್ಲಿ ಅದ್ಲಿ ಅಲ್ಲಿಂದಾನೇ ಹಿಡಿದು ನಮ್ಗಿಲ್ಲ ಅಂತ ಹೇಳೋದಲ್ಲ, ಯಾರಿಗಾರು ಒಬ್ಬಂಗಿದ್ದೇ ಇರುತ್ತಲ್ಲ. ಇದು ಈ ಜನರಲೈಸ್ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು. ಒಬ್ಬನ ಹಂಬಲ ಹೇಗಿದೆ ಅಂದ್ರೆ ಕೋಟಿ ಕೋಟಿ ಜೀವಿಗಳ, ಕೋಟಿ ಕೋಟಿ ಮಾನವ ಜೀವಿಗಳಲ್ಲಿ ಏನೇನಿರ್ಬೋದು ಲೆಕ್ಕ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ನರನೊಂದು ಅವನ ವ್ಯವಹಾರ ಎರಡಾಯ ವ್ಯಯ, ಅವನ ವ್ಯವಹಾರಕ್ಕೆ ಆಯ ವ್ಯಯ ಎರಡು ಲೆಕ್ಕ ಇದೆ. ಅದ ಹಾಗೆ ಒಂದು ಭೌತ, ಇನ್ನೊಂದಿರತಕ್ಕಂಥದ್ದು ಪಾರಲೋಕ. ಎರಡು ವಿಚಾರ ಹೇಳ್ತಾರೆ. ಹೊರಗಣ ಅನುಭೋಗಕ್ಕೊಂದು, ಒಳ ನೀತಿಗೊಂದು. ನೋಡಿ ಮನುಷ್ಯನ್ಗೆ ಹಾಗಾದ್ರೆ ಏನಂತ ಮಾಡೋಣ, ಇಲ್ಲಿಂದ್ರೆ ಡಿವೈಡ್ ಮಾಡ್ಕೊಂಡ್ಬಿಡೋಣ. ಶರೀರ ಮತ್ತು ಮನಸ್ಸು ಗೊತ್ತಾನೆ, ಮನಸ್ಸಲ್ಲಿ ಏನಿದೆಯೋ ಏನೋ ಗೊತ್ತಿಲ್ಲ, ಯಾತಕ್ಕೆ ಅವನು ಹಾಗೆ ಮಾಡ್ತಾ ಇದ್ದಾನೆ ಬೇರೆಯವ್ರ ಅರ್ಥ ಆಗಲ್ಲ. ಆದ್ರೆ ಹೊರಗಡೆ ಮಾತ್ರ ದೇಹಕ್ಕೋಸ್ಕರವಾಗಿ, ಇಂದ್ರಿಯಗಳಿಗೋಸ್ಕರವಾಗಿ, ಇಂದ್ರಿಯ ಗ್ರಾಮದಲ್ಲಿರತಕ್ಕಂತ ಏನೇನು ಆ ವಿಷಯಗಳಿದೆಯೋ ಅದಕ್ಕೆ ಹೊಂದಿಕೊಂಡಂತೆ ಇಂದ್ರಿಯಗಳಲ್ಲಿ ಅವನು ಹೋರಾಡ್ತಾ ಇದ್ದಾನೆ. ಏನನ್ನಾದರೂ ಪಡೆಯುವುದಕ್ಕೆ, ಅದರಲ್ಲಿ ಸೌಖ್ಯವನ್ನ ಸೌಲಭ್ಯವನ್ನು ಹೊಂದುವುದಕ್ಕೆ, ಅದನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೆ, ಸಂಗ್ರಹಿಸುವುದಕ್ಕೆ, ಬೇಕಾದಾಗ ತನಗೆ ಬೇಕಾದಂತೆ ಬಳಸಿಕೊಳ್ಳುವುದಕ್ಕೆ ಪ್ಲಾನಿಂಗು ಇದೆಲ್ಲ ಇಲ್ಲಿ ಹೊರಗಡೆ ಬಾಹ್ಯದಲ್ಲಿ. ಆದ್ರೆ ಅದೇನೇ ಮಾಡಿದ್ರು ಅದರ ಪರಿಣಾಮ ಎಲ್ಲ ಆಗೋದು ಅಂತಃಕರಣದಲ್ಲಿ, ಎರಡೇ ರೀತಿಯಲ್ಲಿ, ಒಂದು ಸುಖ ಇನ್ನೊಂದು ದುಃಖ. ಹಾಗೇನ ಸುಖದ ಛಾಯೆ ದುಃಖದ ಛಾಯೆ. ಹಾಗಾದ್ರೆ ಇನ್ನು ಮುಂದಕ್ಕೆ ಹೋಗೋಣ. ಸುಖದ ಭ್ರಾಂತಿ ದುಃಖದ ಭ್ರಾಂತಿ ಎರಡು ಭ್ರಾಂತಿ. ಯಾಕೆ ಭ್ರಾಂತಿ, ಅದನ್ನ ಆಧರಿಸಿರುವ ಅಂತಃಕರಣವುಳ್ಳಂತ ಈ ಶರೀರವು ಭ್ರಾಂತಿಯೇ. ಭ್ರಾಂತಿ ಕಲ್ಪಿತಂ ಜಗತ್ ಕಲಾಶಂ, ಜಗತ್ತು ಶರೀರ ಕೂಡ. ಭ್ರಾಂತಿ ಇದ್ದಿರೋದ್ರಿಂದ ನಮ್ಗೇನಾಗುತ್ತೆ ಅಂದ್ರೆ ಯಾವಾಗಲೂ ಇದು ಹೀಗಾದ್ರೆ ಹಾಗೆ, ಅದಾಗೋದ್ರೆ ಹಾಗೆ, ಏನೋ ಮಾಡೋದು, ರಾತ್ರಿ ಕಣ್ಣು ಮುಟ್ಕೊಂಡು ನಿದ್ದೆನೆ ಬರಲ್ಲ. ಯಾಕೆ, ನಾಳೆ ಚಿಂತೆ, ಸುಮ್ಮನೆ ಚಿಂತೆ, ಚಿಂತನಾ ಅಲ್ಲ ಚಿಂತೆ.
ಯೋಚನೆ ಆಲೋಚನೆ ಅಲ್ಲ ನೋಡಿ, ಯೋಚನೆ ಆಲೋಚನೆ ಅಲ್ಲ. ಏನೋ ಇದು ಈಗಾಗಲೇ ಆಗುತ್ತೆ, ನಾನು ಏನೇ ತೋರಿಸ್ತಾ ಇರ್ತೇನೆ ಗೊತ್ತಿ ಸುಮ್ಮನೆ ಏನೋ ಇದು. ಅದ್ರೊಳಗೆ ಏನಂದ್ರೆ ಈ 35 ಆಗಿದ್ಮೇಲೆ 55 ಚಿಂತೆ ಅದಲ್ವ. 55 ಆದ್ಮೇಲೆ 8 ದಿವಸ ಇರ್ತೀರೋ ಅಲ್ಲಿವರೆಗೂ ಏನ್ ಚಿಂತೆ ಮಾಡ್ತಾ ಇದ್ದೀನಿ ಅಂತ ಕೂಡ ಸುಮ್ಮನೆ ಕೊಡ್ತೀನಿ. ಹಾ ಏನಂದ್ರಿ ಅಂತ, ಓ ಎಷ್ಟೋ ಜನ 35 ಆಗ ಆಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಅವ್ರಿಗೆ ಏನೋ ಇದು ಅದು ಏನೋ ಅದಾಗೋದಿಲ್ಲ, ಏನೋ ನೆರಳು ಬಂದಾಗ ಹೋದ್ರೆ ಏನಿಲ್ಲ, ಅವನೇ ಪ್ರಾರಂಭ, ಅವನೇ ನೆರಳು, ಅವನೇ ಕರಳು. ಪರ್ಫೆಕ್ಟ್ ಆಗಿದೆ ಡೇವಿಡ್ ಅವ್ರು ಹೇಳ್ತಾ ಇರೋದು. ಈಗ ಈ ಘಟ್ಟದಲ್ಲಿ ಆಗಿರ್ತಕ್ಕಂಥ ಇದ್ರೊಳಗೆ ಗೊಂದಲಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ನಾವು ಚೆಕ್ ಮಾಡ್ಕೋಬೇಕಾದ್ದು ನಮ್ ವಯಸ್ಸಿನಲ್ಲ, ನಂಗೆ ಇವಾಗ 45, ಈ ನನ್ ನೆಕ್ಸ್ಟ್ ಇಯರ್ ಇಂದ ಶುರುವಾಗುತ್ತೆ. ಆತ ಏನಿಲ್ಲ, ಯಾವಾಗ ಶುರುವಾಗಿರುತ್ತೆ ಅದಲ್ವಾ. ಆದ್ರೆ ನಾವು ಗಮನಿಸಬೇಕಾದ ಅದನ್ನಲ್ಲ, ನಮ್ಮ ಆಲೋಚನಾ ಲಹರಿ ಹೆಚ್ಚು 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 ನಮ್ಮನ್ನ ಭಯದ ಕಡೆಗೆ, ಗೊಂದಲದ ಕಡೆಗೆ, ಅಂದ್ರೆ ಕೂಡುವ ಕಡೆಗೆ ಸೇರುತ್ತಿದೆಯೋ ಅಥವಾ ನನ್ನ ಆಲೋಚನೆಗಳು ಕಳೆಯುವ ಕಡೆಗೆ ಹೋಗುತ್ತಿದೆಯೋ ಅನ್ನತಕ್ಕಂಥ ನಮ್ಮ ಆಲೋಚನೆಯನ್ನು ಚಿಂತೆ ಮಾಡಬೇಕು, ಯೋಚನೆಯನ್ನಲ್ಲ. ಆಗ ಎಷ್ಟು ಬೇಗ ನೀವು ಈ ತರ ಲೆಕ್ಕ ಇಟ್ಕೊಳ್ಳೋಕೆ ಶುರು ಮಾಡ್ತೀರೋ ಅಷ್ಟು ಬೇಗ ನಿಮ್ ಗಣಿತದ ಪುಸ್ತಕ ಮುಚ್ಚಬಹುದು. ಪುಸ್ತಕ ಮುಚ್ಚಬಹುದು ಅಂದ್ರೆ ಏನರ್ಥ, ಸತ ಉಳ್ಬೋದು ಅಂತ ಅಲ್ಲ, ಲೆಕ್ಕ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಅದಕ್ಕೆ ಡಿವಿಜ್ ಅವ್ರು ಹೇಳ್ತಾರೆ, ಇವನ್ಗೆ ಆಯ ಇದೆ ವ್ಯಯ ಇದೆ. ಹೊರಗಡೆ ಅನುಭೋಗಕ್ಕೆ ಒಂದು, ಒಳ ನೀತಿ ಒಂದು. ಹೊರಗಡೆ ಅನುಭೋಗಕ್ಕೆ ಅಂದ್ರೆ ಇಂದ್ರಿಯಗಳ ಭೋಗಕ್ಕೆ, ಇಂದ್ರಿಯಗಳಿಗೆ ಕೇಳ ಅವರು ಶಬ್ದ ಸ್ಪರ್ಶ ರೂಪ ರಸಗಂಧ 5 ಇದೆಯಲ್ಲ, 5 ಅಂದ್ರೆ ಇಂಟು 5,000 ಕೋಟಿ ಏನಾದ್ರು ಇಟ್ಕೊಳ್ಳಿ. ಇಂದ್ರಿಯಗಳೇ ಹಾಗೆ, ಅದಕ್ಕೆ ವಿಷಯಗಳು ಬೇಕಾದಷ್ಟಿದೆ ಅಲ್ವಾ. ಇಂದ್ರಿಯಾಣಿ ಹೇನಂ ವಿಷಯ ವಿಷಯಾಗಂಸ್ತೇಶು ಗೋಚರ. ಓಡ್ತಾ ಇದೆ ಅಲ್ಲಿಗೆ ಇಂದ್ರಿಯಗಳು, ಕುದುರೆಗಳು, ಕುದುರೆಗಳು ಹೋಗ್ತಾ ಇದೆ, ಹೋಗ್ತಾ ದಾರಿ ಬೇಕಾಟ ಅದು ಇದು ಕಾಣ್ತಾ ಇದೆ. ಅದು ಅದು ರಥೋತ್ಸವಕ್ಕೆ ಜಾತ್ರೆಗೆ ಹೋದವನು ಸುತ್ತಲೂ ಇರುವ ಭತ್ತಾಸು ಕಲ್ಯಾಣ ಸೇವೆಯನ್ನು ನೋಡಿ ಏನನ್ನ ಮರೆತ, ರಥೋತ್ಸವನೇ ಮರ್ತ. ಏನ್ರಿ ರೀ ನಮ್ ಬಂದೆ ಏನಾಯ್ತು ರಥೋತ್ಸವ, ಮುಂದಿನ ವರ್ಷ ಬಾ ಹೊಟ್ಟಾಯ್ತಾಗ್ಲೆ. ಅದೇ ಇಲ್ಲ ಬ್ರಹ್ಮೋತ್ಸವಕ್ಕೆ ಹೋದ ತಿರುಪ್ತಿಗೆ ಲಾಡು ಕೊಟ್ಕೊಳಕ್ಕೆ ಕ್ಯೂನಿಯಲ್ಲಿ ನಿಂತ್ಬಿಟ್ಟಿದ್ರೆ ಬ್ರಹ್ಮೋತ್ಸವ ಹೋಗುತ್ತಾ ಇಲ್ವಾ? ಹೋಗತ್ತೆ ತಾನೆ. ನಿಮಗೆ ಮುಖ್ಯ ಯಾವುದು, ಲಾಡುನ ತಿರುಪತಿನಲ್ಲಿ? ತಿರುಪತಿಯ ಆ ತಿರುಮಲನನ್ನ ನೋಡಕ್ ಹೋಗೋದಿಕ್ಕೆ ಲಾಡು ತಗೊಳಕ್ ನಿಂತ್ಕೊಂಡ್ರೆ ಅದೇ ನಿಮಗೆ ತಿರುಪತಿ, ದರ್ಶನವೇ ಆಗಲ್ಲ. ಅದೇ ಇಲ್ವಾ? ಯಾರೋ ಅಯ್ಯೋ ನಮ್ಮನೆ ಪಕ್ಕವ್ರು ಹೇಳ್ಯಾರ ನಮ್ಗೆ ಹತ್ತಾಡು ತಂದಿಂತ, ಎದುರುಗಡೆ ಮನೆಯೊಳ ಇಲ್ಲಾಡು ತಂದಿಂತ ತಗೊಂಡು ಹೋಗ್ರಿ, ಏನಾಗ್ತಾ ಏನಂತಾರ ಏನ್ ಕತ್ಯೋ. ಶ್ರೀನಿವಾಸನನ್ನ ನಾನು ನೋಡದೆ ಇದ್ದೀನ, ಎಂತ ದೌರ್ಭಾಗ್ಯ, ತಲೆಗೆ ಬರಲ್ಲ ಲಾಡುದೇ ಇಲ್ಲ. ಅಲ್ಲಿ ಯಾರನ್ನು ಹಿಡಿಯೋದು, ಇನ್ಸ್ಪೆಕ್ಟರ್ ಎಲ್ಲಾರು ತೆಕ್ಕೊಡಿ ಅನ್ನೋದು, ಇನ್ಫ್ಲುಯೆನ್ಸ್ ಮಾಡೋದು. ವಾಪಸ್ ಬಂದ್ಮೇಲೆ ಎಲ್ಲಾ ಎದುರುಗಡೆ ಏನ್ರಿ ನಮ್ ಲಾಡು ಕೊಟ್ರಿ ಬಹಳ ಆಯ್ತು. ಹಾ ಹೌದಾ, ಶ್ರೀನಿವಾಸ ಕೇಳ್ತಾನೆ ನಾನು ನೋಡ್ಲೇ ಇಲ್ವಲ್ಲ ನೀನ್, ನೀನಿರಪ್ಪ ಇವ್ರು ಮುಖ್ಯ ಇತ್ತಾನೆ ನಮ್ಮ ತಲೆಯಲ್ಲಿರೋದು. ಎರಡು ಲೆಕ್ಕ, ಕಳೆಯೋದ ಕೊಡೋದ ಗೊತ್ತಿಲ್ಲ. ತಿರುಮಲನನ್ನ ನಾವು ಕೂಡಬೇಕಾದ್ರೆ ಇಲ್ಲಿಯೇ ಈ ಮರ್ಯಾದೆಯನ್ನ ಕಳೆಯಬೇಕು. ಇದೆಂತದಿದು, ಯಾಕೆಂದ್ರೆ ನಿನ್ನೆ ನಮ್ಮ ವಾಪಸ್ ಎಲ್ಲಿಂದ ಹೋಗ್ತಾ ಇದ್ವಿ ನಾವು ಕಾರ್ಲಿ, ಇವಾಗ ಲಲಿತಾ ನಮ್ಮ ಒಂದು ಜೋಕ್ ಹೇಳ್ತಾ ಇದ್ರು. ಅವರ ಯಾರೊಬ್ರು ಇವರು ನೆಂಟರೊಬ್ರು ಕಾಶಿನಲ್ಲಿ ಲಾಡುನ ಬಿಟ್ಬಿಟ್ಟಿರುತ್ತೆ, ತುಂಬಾ ಇಷ್ಟವಾಗಿರೋದೇನೋ ಲಾಡು. ಮನೆಗೆ ಬಂದ್ಮೇಲೆ ಯೋಚನೆ ಮಾಡಿ, ನಾನು ಬಿಟ್ಟಿರೋ ಲಾಡು ಅಲ್ವಾ, ಅದರಿಂದ ಲಾಡು ಸಿಕ್ಕಿದಾಗ ಪುಡಿ ಮಾ ಉಟ್ ಕಾಳ್ತೀನಿ. ಎಂತ ಜೋಕ್ ನೋಡಿ, ಇಡೀ ಲಾಡು ಉಂಡೆ ಲಾಡು ತಿನ್ನಬಾರ್ದು, ನಾನು ಬಿಟ್ಟಿದ್ದೀನಪ್ಪ ವಿಶ್ವೇಶ್ವರಿಗೆ ಟೋಪಿ ಕಾಶಿ ವಿಶ್ವನಾಥಗೆ. ಅದೇ ಅಲ್ವಾ? ಆಮೇಲೆ ಮೂಸಂಬಿ ಜ್ಯೂಸ್, ಅವ್ರ ಯಜಮಾನರು ಮೂಸಂಬಿನ ಬಿಟ್ಬಿಟ್ಟಿದ್ದಾರೆ, ಮೂಸಂಬಿ ಇಡೀ ತಿನ್ನಲ್ಲ ಅಂತ ಬಿಟ್ಟಿದ್ದೀನಿ, ಜ್ಯೂಸ್ ಮಾಡ್ಕೊಂಡು ಕುಡಿಬೋದಲ್ಲ. ಸೊ ಆ ಇಬ್ಬರು ಮನೆಗೆ ಹೋದ್ರೆ ಬೂಂದಿ ಕಾಳು ಜ್ಯೂಸ್ ಆರೆಂಜ್ ಇದು ಮೂಸಂಬಿ ಜ್ಯೂಸ್ ಇಟ್ಕೊಂಡು ಕುಡಿತಾ ಇದ್ದಾರೆ. ದೇವ್ರಿಗೆ ನಾವು ಅನ್ಯಾಯ ಮಾಡಿಲ್ಲ. ದೇವ್ರಿಗೆ ಯಾರು ಅನ್ಯಾಯ ನ್ಯಾಯ ಮಾಡೋದು, ಬುದ್ಧಿ ಬೇಕಲ್ವಾ? ನಮ್ಮ ಬುದ್ಧಿ ಹೇಗಿದೆ, ಲೆಕ್ಕ ಹೇಗಿದೆ ನೋಡಿ, ಇದ್ರ ಲೆಕ್ಕ. ಬೂಂದಿ ಕಾಳು ತಿಂದ್ರೆ ದೋಷ ಇಲ್ಲ, ಅದನ್ನು ಉಂಡೆ ಕಟ್ಟಿ ಲಾಡು ತಿಂದ್ರೆ ದೋಷ. ಏನ್ ಮಾಡೋಕೆ ಇವ್ರಿಗೆ, ಎಂಥ ನರಕ ಸೃಷ್ಟಿ ಮಾಡೋಕೆ ಇವ್ರಿಗೆಲ್ಲ, ಲೆಕ್ಕ ಹಾಕೊಡಿ. ಅಲ್ಲ ನಂಗೆ ಭಾಳ ಐಡಿಯಾಸ್ ಅವ್ರು ಹೇಳಿದ್ದು, ಅದು ನಿಮ್ಗೆಲ್ಲ ಹೇಳಿದ್ರೆ ನೀವು ಸ್ವಲ್ಪ ನಗ್ಬಿಟ್ಟು ಅಕಸ್ಮಾತ್ ನೀವೇನಾದ್ರು ಬಿಟ್ಟಿದ್ರೆ ಅದಲ್ವಾ. ಬುದ್ಧಿ ಕಲ್ತ್ಕೊತೀರ ಈ ಜಗತ್ತಲ್ಲಿ ಒಂದು ತಿಳ್ಕೊಂಡಿರಿ, ನನ್ನ ದೃಷ್ಟಿ ನಾನು ಹೇಳೋದು ನೀವು ಮಾಡಿ ಬಿಡಿ. ಏನನ್ನೂ ಬಿಡಬೇಕಾಗಿಲ್ಲ ಫಸ್ಟ್, ಏನನ್ನೂ ಬಿಡಬಾರದು, ಯಾವುದನ್ನು ಕಟ್ಟಿಕೊಳ್ಳಬಾರದು ಅಲ್ವಾ. ಇಲ್ಲಿ ಉಂಡೆ ಮಾಡುವ, ಮಾಡಿದ ಉಂಡೆಯನ್ನು ಬಿಚ್ಚುವ ಕೆಲಸ ನಿಮ್ಮದಲ್ಲ, ಹೌದಲ್ವಾ? ಎದೃಚ್ಛ ಲಾಭೋ ಸಂತುಷ್ಟ ಭಗವಂತ, ಅಪ್ಪಣೆ ಕ್ಲೀನಾಗಿ ಕೊಡ್ಸಿಯಾನೆ. ಏನಿದೆಯೋ ಅದು ಬಿಟ್ಬಿಡೋದು, ಇಲ್ಲ ನನಗೆ ಇನ್ನೇನೋ ಮಾಡ್ತೀನಿ, ಆಗಲ್ಲ.
ಹೌದಲ್ವಾ? ಸೊ ಈ ಎರಡು ಲಿಖದ ವ್ಯವಹಾರ ಇದೆಯಲ್ಲ, ಹೊರಗಡೆ ಏನೇನಿದೆಯೋ ಅದರೆಲ್ಲದರ ಒಳಗಡೆ ಉಂಟಾಗುತ್ತೆ. ಏನುಂಟಾಗುತ್ತೆ ಗೊತ್ತಾ? ಹೊರಗಡೆ ನಿಮಗೆ ಎಷ್ಟೇ ಕೋಟಿ ಬಯಕೆಗಳಿರಲಿ, ಎಷ್ಟೇ ಈಡೇರಲಿ, ಈಡದೇ ಈಡೇರದೇ ಇರಲಿ, ಅದು ಒಳಗಡೆ ಮಾತ್ರ ಉಂಟಾಗೋದು ಎರಡೇ ಎರಡು ವಿಕಾರ ಉಂಟಾಗೋದು, ಎರಡೇನೆ ರಾಗ ಮತ್ತು ದ್ವೇಷ. ನಿಮ್ಗೆ ಯಾವ್ದಾದ್ರೂ ಹೊರಗಡೆ ಏನಾದ್ರು ನಿಮ್ಗೆ ಪೂರಕವಾಗಾದ್ರೆ ಅದರಲ್ಲಿ ರಾಗ ಉಂಟಾಗುತ್ತದೆ, ಅದು ದೋಷವೇ. ಏನಾದ್ರೂ ನಾವು ಅನ್ಕೊಂಡಾಗ ಆಗದೆ ಇದ್ರೆ ಯಾವ್ದಾದ್ರು ಒಂದು ಒಳಗಡೆ ದ್ವೇಷ ಉಂಟಾಗುತ್ತದೆ. ಆ ರಾಗ ದ್ವೇಷವು ನಿಮ್ಮ ಹೊರಗಡೆ ಕಾರ್ಯಗಳನ್ನ ಕರ್ಮಗಳನ್ನು ಮಾಡುವಾಗ ಕಾಮ ಕ್ರೋಧಗಳಾಗಿ ಬೆಳೆದು ಬಿಡುತ್ತದೆ. ಎರಡು ಕೂಡ ದೋಷವೇ, ಅದಲ್ವಾ? ನಾವು ಯಾರು ಹೊರಗಡೆ ಒಬ್ಬ ಕಾಮ ಕ್ರೋಧದಿಂದ ತುಂಬಿರೋದು ನೋಡಿದ್ರೆ ರಾಗ ದ್ವೇಷ ಒಳಗಡೆ ಇದೆ ತಿಳ್ಕೋಬೇಕು. ನಮಗೆ ಒಳಗಡೆ ರಾಗದ್ವೇಷಗಳು ಇದ್ದರೆ ನಾವು ಎಷ್ಟೊಂದು ಕಂಟ್ರೋಲ್ ಗೊತ್ತಾ, ಕಂಟ್ರೋಲ್ ಆದ್ರೆ ಇದೆಯಲ್ಲ ಅದು, ಅದಲ್ವಾ? ರಾಗದ್ವೇಷ ಎರಡು ಕೂಡ ದೋಷ. ಅದು ದೋಷ ಬೀಜದಿಂದ ಉಂಟಾಗತಕ್ಕಂತ ಸಸಿ ಮರಗಳೇ ಕಾಮಕ್ರೋಧಗಳು. ಕಾಮಕ್ರೋಧಗಳು ಅರ್ಥ ಏನು ಅಂದ್ರೆ, ನಾವು ಏನೋ ಅನ್ಕೊಂಡು ಕಾಮ ಅಂದ್ರೆ ತಪ್ಪು ತಿಳ್ಕೋಬಾರ್ದು ಯಾರು. ಕಾಮ ಎಂದರೆ ಇಂದ್ರಿಯಗಳಲ್ಲಿ ಉಂಟಾಗತಕ್ಕಂತ ಬಯಕೆಯ ತೀವ್ರತೆ, ಅದು ಕಾಮನ. ಕಾಮ ಅಂದ್ರೆ ಏನೋ ಬರೀ ಗಂಡು ಹೆಣ್ಣಿನ ದೇಹಾಕರ್ಷಣೆಯ ಕಾಮ ಅದು ಹೇಳಿಲ್ಲ ವೇದಗಳೆಲ್ಲ, ಅದೊಂದೇ ಅಲ್ಲ. ಎಲ್ಲವೂ ಕಣ್ಣಿಗೆ ನೋಡುವ ಕಾಮ, ಕಿವಿಗೆ ಕೇಳುವ ಕಾಮ, ಧರ್ಮಕ್ಕೆ ಮುಟ್ಟುವ ಕಾಮ, ಅದಲ್ಲೂ ಸ್ಪರ್ಶ ರಸ ಗಂಧ ಇದೆಲ್ಲವೂ ಕೂಡ ಇಂದ್ರಿಯಗಳಿಗೆ ಹೊಂದಿಕೊಂಡಂತ ವಿಷಯಗಳ ಸಂಗಾತ. ವಿಷಯಗಳ ಸಂಗಾತ ಇಂದ್ರಿಯಗಳಿಗೆ ಏನಿದೆಯೋ ಅದನ್ನ ಕಾಮ ಅಂತ ಕರೆದಿದ್ದಾರೆ. ಅದನ್ನು ಕೂಡ ಭಗವಂತ ಕಾಮ ದೇವ ಅಂತ ನಮ್ಮ ವೇದಗಳಲ್ಲಿ ಹೇಳುತ್ತೆ. ಅದು ದೇವತೆಯೇ, ಕಾಮ ಅನ್ನೋದು ದೇವತೆ. ಅವನಿಗೆ ಸ್ವಲ್ಪ ಅವಕಾಶ ಕೊಟ್ರೆ ನಿಮ್ಮನ್ನ ಅವನು ಕಾಡುತ್ತಾನೆ, ಪೀಡಿಸುತ್ತಾನೆ. ಹಾಗಾದ್ರೆ ಏನ್ ಮಾಡ್ಬೇಕು? ಆ ಕಾಮನನ್ನ ಯಾವಾಗಲೂ ಕೂಡ ಕೊಲ್ಲುವುದಲ್ಲ, ಗೆಲ್ಲುವುದು. ತಿಳ್ಕೊಳ್ಳಿ, ವೇದಾಂತದಿಂದ ನಿಮ್ಗೆ ಆಗೋ ಉಪಕಾರ ಏನು ಅಂದ್ರೆ ಕಾಮದೇವನನ್ನ ಕೊಲ್ಲಬಾರದು. ಯಾಕೆ ಕೊಲ್ಲಬಾರದು? ಕೊಲ್ಲಕ್ಕೆ ಆಗಲ್ರಿ. ಹಾಗಾದ್ರೆ ಏನ್ ಮಾಡ್ಬೇಕು? ಗೆಲ್ಲಬೇಕು. ಗೆಲ್ಲೋದು ಹೇಗೆ ಹೇಗಿರ್ತ ಮಿತ್ರನ ಹಾಗೆ, ಎಷ್ಟು ಬೇಕೋ ಅಷ್ಟು, ಯಾವ ಬೇಕೋ ಹಾಗೆ, ಏನಿದೆಯೋ ಅಷ್ಟೇ ಆ ಥರ ನೋಡ್ಬೇಕು. ಅದರಿಂದ ಯಾವಾಗಲೂ ಕೂಡ ಕಾಮೋಸ್ಮಿನ್, ನಾನು ಎಲ್ಲರಲ್ಲೂ ಕಾಮನು ನಾನೇ ಕಣೆಯ. ಯಾತರ ಧರ್ಮ ಅವಿರುದ್ಧ ಅವಿರೋಧ, ಧರ್ಮಕ್ಕೆ ವಿರೋಧವಲ್ಲದ ಯಾವ ಯಾವ್ದು ಬಯಕೆಗಳಿದೆಯೋ ಅದು ನಾನೇ ಕಣೆಯ ಅರ್ಜುನ ಅಂತ ಭಗವಂತ ಹೇಳಿಯಾನೆ ಅಂದ್ರೆ ಶ್ರೀಕೃಷ್ಣ ಜಗದ್ಗುರು ಅಪ್ಪಣೆ ಕೊಡ್ಸಿಯಾನೆ, ಅದು ನಮ್ಗೆ ಪ್ರಮಾಣ. ಅದರಿಂದ ಬದುಕಿನಲ್ಲಿ ಸಾಂತ್ವನದ ನಡೆನುಡಿ ಇರುವುದು, ವಿಜ್ಞಾನದ ಪ್ರಗತಿ ಇರುವುದು ಈ ಕಾಮನವೇಲೆಯೇ. ಆದ್ರೆ ಕಾಮ ಹೇಗಿರ್ಬೇಕು? ಪ್ರಗತಿಯ ಕಡೆಗಿರ್ಬೇಕು, ಸದ್ಗತಿಯ ಕಡೆಗಿರ್ಬೇಕು, ಅದಲ್ವಾ? ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಡಿ ವಿ ಜಿಯವರು, ಇದರಲ್ಲಿ ನೀನು ಒಳಗಡೆ ಹೊರಗಡೆ ಆಗತಕ್ಕಂಥದ್ದು ಏನೇನು ಅನುಭವಗಳಿದ್ರೆ ಅನುಭವ ಆದ್ರೂ ಕೂಡ ಒಳಗಡೆ, ಅದರಿಂದ ನಮ್ಗೆ ಆ ನೀತಿ ಇದೆಯಲ್ಲ ಒಳಗಡೆ ನೀತಿ, ಒಳಗಡೆ ನೀತಿ ಕೆಡೋದು ಯಾವ್ದ್ರಿಂದ? ರಾಗದ್ವೇಷದಿಂದ. ನಾನು ನನ್ನದು ಅಹಂತೆ ಮಮತೆಯಿಂದ ಕೆಡೋದು. ನಾವೇನ್ ಅನ್ಕೊಂಡಿದೀವಿ ಕಾಮ ಕೆಟ್ಟದ್ದು ಅದು ಇದು, ನಮ್ಗೆ ಅಹಂಕಾರ ಅಹಂಕಾರ ಮಮಕಾರಗಳು ಅದಕ್ಕಿಂತ ಕಡಿಮೆ ಇಲ್ಲ. ಇಲ್ಲ, ಕಾಮಕ್ಕಿಂತ ಅತಿ ಕೆಟ್ಟದಾದದ್ದು ಅಹಂಕಾರ ಮಮಕಾರ, ಕ್ರೋಧಕ್ಕಿಂತ ಕೆಟ್ಟದಾದದ್ದು ಅಹಂಕಾರ ಮಮಕಾರ. ನಾನು ನನ್ನದು ಅನ್ನೋದಿದೆಯಲ್ಲ ಅದು ಅರಿಷಡ್ವರ್ಗಗಳಿಗಿಂತ ಬಹುದೊಡ್ಡದಾದಂತ ಕ್ರೋರಿ. ದುಷ್ಪೂರೇಣ ಅನಲಹ ಅಂತ ಕಾಮ ಕೇಳಿರೋದು ಇದರ ರಾಗದ್ವೇಷದ ಕಾರಣದಿಂದಲೇ. ಹ, ಅರ್ಥ ಆಯ್ತಲ್ಲ? ಹಾಗಾದ್ರೆ ಮೊದಲು ನಾವು ಏನ್ ಮಾಡ್ಬೇಕು? ರಾಗದ್ವೇಷ ಬಿಡಕ್ಕೆ ಪ್ರಯತ್ನ ಪಡ್ತೀರಿ, ನೀವು ಬಿಡಕ್ ಆಗೋದೇ ಇಲ್ಲ. ಯಾಕೆ ಅಂದ್ರೆ ನಾನು ನಂದು ಇದೆಯಲ್ಲ, ಅದೆರಡಕ್ಕೆ ಬೀಜ ಆಗಿರೋದು ಯಾವುದು? ನಾನು ನನ್ನದು ಅಹಂತೆ ಮಮತೆ. ನಾ ಅಹಂತೆ ಮಮತೆ ಇದ್ರೇನಿರುತ್ತ? ಶರೀರ ಭಾವ ಮತ್ತು ಶರೀರ ಭಾವದಿಂದ ಹುಟ್ಟಿದ ನನ್ನದು ಎಂಬತಕ್ಕಂತ ಭಾವ, ಹೌದಲ್ವೋ? ಶರೀರವು ನಾನಲ್ಲ, ಶರೀರಕ್ಕೆ ಸಂಬಂಧಪಟ್ಟಿದ್ದು ಯಾವುದು ನನ್ನದು ಅಲ್ಲ, ಹೌದಲ್ವೋ? ದೇಹಾಭಿಮಾನ ಉಂಟಾದ ತಕ್ಷಣವೇ ರಾಗದ್ವೇಷಗಳು ಕಟ್ಟಿಕೊಳ್ಳುತ್ತವೆ. ಅದರ ಸುತ್ತಲೂ ಇಟ್ಟಿಗೆ ಇಡತಕ್ಕಂಥ ಮಮಕಾರಗಳಿಂದ ಕೂಡಿರತಕ್ಕಂಥ ಕುಟುಂಬ ಪ್ರೇಮ, ಭಾಷಾ ಪ್ರೇಮ, ಏನೇನು ಪ್ರೇಮಗಳು ಆ ಪ್ರೇಮವಾಗಿರೋದಿಲ್ಲ ಅದೆಲ್ಲವೂ ಕೂಡ ನನ್ನನ್ನ ಬಂಧಿಸುವ ಬಯಕೆ ಆಗಿರ್ತಕ್ಕಂಥ ಇಟ್ಟಿಗೆಗಳಾಗಿರುತ್ತೆ. ಅದಕ್ಕೆ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ, ಒಳಗಡೆ ನೀತಿ ಇದೆ, ಹೊರಗಡೆ ಇರತಕ್ಕಂಥ ವ್ಯವಹಾರ ಇದೆ, ಅದರಿಂದ ನಮಗೆ ಎರಡು ಕೂಡ ಲೆಕ್ಕ ಇದೆ ಎಂದು. ನೀತಿಯ ಲೆಕ್ಕ ಒಂದಿದೆ, ಹೊರಗಡೆ ವೈಭೋಗದ ಭೋಗದ ಲೆಕ್ಕ ಇದೆ. ಎರಡಕ್ಕೂ ಕೂಡ ಯಾವ ಯಾವುದಕ್ಕೆ ಎಷ್ಟೆಷ್ಟು ಲೆಕ್ಕಾಚಾರ ಇಡಬೇಕೋ ಅಷ್ಟೇ ಇಡಬೇಕು, ಹೌದಲ್ವಾ? ಯಾರಿಗೆ ನೋಡಿ ಲಿಮಿಟೆಡ್ ಇನ್ಕಮ್ ಇರುತ್ತೆ ಮನೆಯಲ್ಲಿ, ದೇ ಕ್ಯಾನ್ ಪ್ಲಾನ್ ವೆಲ್. ಯಾರಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಅಂತ ಕಾಣುತ್ತೋ ಈ ಕೆನಾಟ್ ಪ್ಲಾನ್ ವೆಲ್. ಯಾವ್ದಕ್ಕೆ ಯಾವ್ದಕ್ಕೆ ಎಲ್ಲೆಲ್ಲೋ ಏನೋ ಖರ್ಚು ಮಾಡ್ತಾರೆ, ಮಾಡ್ತೀವಲ್ವಾ? ಯೋಚನೆ ಮಾಡಿ,
ಬರೀ 10,000 ರೂಪಾಯಿ ಅವನ ಸಂಬಳ ಬರುತ್ತೆ. ಅವನ ಮನೇಲಿ ಗಂಡ ಹೆಂಡತಿ ಬಂದ ತಕ್ಷಣ ಸಾಯಂಕಾಲ ಕೂತ್ಕೊಂಡು ಸಂಬಳ ಕವಿ ತೆಗಿರಿ, ತೆಗೆದ್ರು ಕವರು ಏನು, ನಾನು ಆಫೀಸಲ್ಲಿ ಹೋದ ತಿಂಗಳು 100 ರೂಪಾಯಿ ಅವನ ಹತ್ರ ಇಸ್ಕೊಂಡಿದ್ದೆ, ಅವನಿಗೆ ಕೊಟ್ಬಿಟ್ನ, ಇವಾಗ ಎಷ್ಟು ಉಳಿತು, 9,900 ಆಯ್ತು, ಇಸ್ಪೀಟ್ ಆಗ್ಬಿಟ್ಟಿದ್ದ 900 ಹೊಟ್ಟಾಯ್ತಾ, ಆ ಕಡೆ ಕೊಡ್ಬೇಕಾಯ್ತಾ, ಇನ್ನುಳಿದ್ದು 9,000. ಅದಕ್ಕೆ ಗಂಡ ಹೆಂಡತಿ ಜಗಳ ಶುರು, ಯಾವ ಮಾಡೋದು, ಸರಿ ಬಾಡಿಗೆಗಿಷ್ಟು, ಕಾಫಿ ಪುಡಿಗಿಷ್ಟು, ಹಾಲಿಗಿಷ್ಟು, ಮಗು ಫೀಸ್ಗಿಷ್ಟು, ಮನೆಗೆ ಸೋಪ್ ಇಷ್ಟು, ಇದಿಷ್ಟು ಲೆಕ್ಕಾಚಾರ ಹಾಕ್ತಾರಲ್ಲ, ಅದು ಬಹಳ ನೀಟ ಒಂದೇ ತರ ನಡ್ಕೊಂಡ್ಬರ್ತಾ ಇದ್ರು. ಯಾವತ್ತೋ ಅವನಿಗೆ 2005 ಬಂದಾಗ ಮನೆಗೆ ಎಲ್ರಿಗೂ ಹೊಸ ಬಟ್ಟೆ, ಎಷ್ಟೊಂದು ಆನಂದ, ತುಂಬಾ ದುಡ್ಡಿರು ನೀಡ್ತಾ ಹೋಗ್ತಾ ಬರ್ತಾ, ತಗೊಳ್ಳೋ ಹೊಸ ಬಟ್ಟೆ, ತಗೊಳ್ಳೋ ಹೊಸ ಬಟ್ಟೆ, ತಗೊಳ್ಳೋ ಬೇಡ ಬಿಡಪ್ಪ, ಭೇದ ಒಳಗಡೆ ತೆಗೆದ್ರೆ ಮೇಲಿಂದ ದಡ ದಡದ ಬೀಳುತ್ತೆ. ಅದೇ ಅಲ್ವ, ನಾ ತುಂಬಾ ಜನ ನೋಡಿದ್ದೀನಿ, ನಮ್ಮ ಮನೆಗಳಲ್ಲೂ ಕಂಡಿದ್ದೀನಿ, ಅದೇ ಅಲ್ವ, ಬೆಲೆನೇ ಇಲ್ಲ, ಅದೇ ಅಲ್ವ, ಎಷ್ಟಂತ ಏನೇನ್ ಸಿಗುತ್ತೆ ಎಲ್ಲ ತಗೊಂಡ್ಬರೋದು, ಇಟ್ಕೊಳ್ಳೋದು ಇಟ್ಕೊಳ್ಳೋದು ಇಟ್ಕೊಳ್ಳೋದು, ಅದನ್ನ ತಿರ್ಗಾ ಮುಟ್ಟದೇ ಇಲ್ಲ. ಅದೇ ಅಲ್ವ, ದುಡ್ಡಿದಲ್ಲಿ ಏನ್ ಮಾಡೋದು, ಎಲ್ರಿಗೂ ಒಂದೊಂದು ಕಾರು, ನಾಯಿ ಮರಿಗೂ ಒಂದು ಕಾರು, ಅದೇ ಅಲ್ವ, 5-6 ಸೈಕಲ್ಗಳು, ಬೈಕ್ಗಳು ಎಲ್ಲಾನು, ಇವನ್ ಮಾತ್ರ ಯಾವಾಗ್ಲಿಗೂ ಹೋಗ ಕಾರು. ಅದರಿಂದ ಎಲ್ಲವೂ ಎಷ್ಟು ಬೇಕೋ ಅಷ್ಟಿದ್ದರೆ ಮಾತ್ರ ಮನುಷ್ಯನಿಗೆ ನಿಜವಾದ ಸುಖದ ಪರಿಚಯ ಆಗೋದು, ಇಲ್ದ್ರೆ ಆಗೋದೇ ಇಲ್ಲ. ಏನಾಗತ್ತೆ ಹೇಳಿ, ಲಾ ಆಫ್ ಡಿಮಿನಿಷಿಂಗ್ ಯುಟಿಲಿಟಿ, ಯಾವುದರಲ್ಲಿ ಹೆಚ್ಚು ಬಳಸ್ತಾ ಬಳಸ್ತಾ ಅದ್ರ ಯುಟಿಲಿಟಿಯಿಂದ ನಮಗೆ ಯುಟಿಲಿಟಿ ಕಮ್ಮಿ ಆಗ್ಬಿಡುತ್ತೋ ಅದ್ರ ಸೌಖ್ಯನೂ ಕಮ್ಮಿ ಆಗ್ಬಿಡುತ್ತೆ. ಅದಲ್ವ, ಭಯ ಏನು ಹೂನಕ್ಕೆ, ಹೇಗಿದ್ರು ನಿಮ್ ಲೆಕ್ಕ ನಿಮ್ಗೆ, ಅವ್ರ ಲೆಕ್ಕ ಅವ್ರಿಗೆ, ಅಲ್ಲ ಯಾಕೆ ಕೆಸ್ಕೋತೀರಿ, ಡಿವಿಜನ್ ಹೇಳ್ತಾ ಇದ್ದಾರೆ. ಹೀಗೆ ಮನುಷ್ಯನ ಆದವನು ಎರಡು ಲೆಕ್ಕನೂ ಇದೆ. ವರಮಾನ ದೇಹಕ್ಕಾದೊಡೆ ಮಾನಸಕದೇನು, ನೋಡಿ ವರಮಾನ ದೇಹಕ್ಕಾದರೆ ಅಂದ್ರೆ ಅರ್ಥ ಏನು, ವರಮಾನ ಅಂದ್ರೆ ಬಂದಿರುವ ವರ, ಸಿಕ್ಕಿರುವ ವರ ಯಾವುದು, ಶರೀರ, ಶರೀರಂ ಇದಂ ಕಲು ಧರ್ಮ ಸಾಧನ, ಇದೇನೋ ಬಂದಿದೆ ದೇಹಕ್ಕೆ, ಇಂದ್ರಿಯಗಳೆಲ್ಲ ಇದೆ ನಮಗೆ ಗೊತ್ತಾಗ್ತಾ ಇದೆ, ಆದಷ್ಟು ಸಹಾಯಕ್ಕೆ ಮುಂಚೆ ಏನೇನಿದೆ ಎಲ್ಲನೂ ಮಜಾ ಮಾಡಿ ಉಡಾಚ್ಕೊಳ್ಳೋಣ ಅಂತ ಇದೇ ತಲೆ ಇಟ್ಕೊಳ್ಳೋಣ. ಆಯ್ತು, ಅದಕ್ಕೇನೋ ಇದೆ ನಿನ್ ಮನಸ್ಸಿಗೇನಯ್ಯ, ವರಮಾನ ಅನ್ನೋದು ಈ ಶರೀರಕ್ಕೇನೆ ಭೋಗ ಭಾಗ್ಯಗಳೆಲ್ಲ ಇದೆ ಅಂತ ಆದ್ಮೇಲೆ ಮನಸ್ಸಿಗೇನ್ ನೀತಿ, ಮನಸ್ಸಿಗೆ ಅದರಿಂದ ಏನಾರು ಆಗುತ್ತೋ ಸಿಗುತ್ತೋ, ಅದೇ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಅಲ್ಲಿಂದನೇ ಲೆಕ್ಕ ಹಾಕೋ. ಏನಂತ ಪರೀಕ್ಷಿಸ ಲೆಕ್ಕವನ್ನ, ಅಂದ್ರೆ ಒಳಗಡೆಯ ಲೆಕ್ಕವನ್ನ ಪರೀಕ್ಷಿಸು, ಪರೀಕ್ಷಿಸು ಅಂದ್ರೆ ಪರೀಕ್ಷಿಸು ಅಂದ್ರೆ ಅರ್ಥ ಏನು ಅಂದ್ರೆ, ಹೊರಗೆ ಇಂದ್ರಿಯಗಳು ಪಡೆಯುವ ಎಲ್ಲ ಸೌಲಭ್ಯದಿಂದ, ಸೌಖ್ಯದಿಂದ, ದುಡ್ಡು ಕಾಸುಗಳಿಂದ, ಸುಖದಿಂದ, ನಿನಗೆ ಮನಸ್ಸಿಗೆ ಯಾವುದಾದ್ರೂ ಒಂದು ನೀತಿ, ಸಾಂತ್ವನ, ಸಮಾಧಾನ, ಶಾಂತಿ ಸಿಕ್ಕಿತೋ ಇಲ್ಲವೋ ಅನ್ನುವುದನ್ನ ಪ್ರತಿಯೊಂದು ಇಂದ್ರಿಯಗಳ ಆ ಕ್ರಿಯೆಗಳಲ್ಲಿ, ಆ ಚೇಷ್ಟೆಗಳಲ್ಲಿ ಗುರುತಿಸು. ನಾವು ಮಾಡುವ ಹೊರಗಡೆ ಅಂದ್ರೆ ಅರ್ಥ ಏನು, ಮಾತಾಡ್ತೀವಿ, ಯಾರದೋ ಬಗ್ಗೆ ಯೋಚನೆ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಕರ್ಮಗಳನ್ನು ಮಾಡ್ತೀವಿ, ಪ್ರತಿಯೊಂದು ಹಂತದಲ್ಲೂ ಕೂಡ ನನ್ನ ಮನಸ್ಸನ್ನ ಅದು ಕೆರಳಿಸುತ್ತಿದೆಯೋ ಅರಳಿಸುತ್ತಿದೆಯೋ ಅನ್ನತಕ್ಕಂಥದ್ದನ್ನ ಪ್ರತಿ ಕ್ಷಣ ನೀನು ನಿನ್ನನ್ನ ಪರೀಕ್ಷಿಸಿಕೋ. ಇದು ಮಾನವನಿಗೆ ಹೇಳಿರುವ ಏಕೈಕವಾಗಿರುವ ನೀತಿ ಪಾಠ, ಮಾಡಲೇಬೇಕಾದ ನೀತಿ ಪಾಠ ಇದು. ಹೋಲಿಸೋದಲ್ಲ, ನೀನ್ ದಿನನಿತ್ಯ ಹೇಗಿರ್ತೀವೋ ಹಾಗೆ ನಮ್ಮಲ್ಲಿ ಆಲೋಚನೆ ಏನ್ ಬರುತ್ತೆ ನೋಡಿ, ದುಷ್ಟ ಆಲೋಚನೆ ಇದ್ರೆ ಮನಸ್ಸಿಗೆ ಹಿಂಸೆ, ಹೌದಲ್ವ, ಯಾರ ಬಗ್ಗೆ ಏನನ್ನು ಮನಸ್ಸಿನಲ್ಲಿ ತಾಳದೆ ಇದ್ದರೆ ಅಂದ್ರೆ ಆಲೋಚನೆ ಹಾಗಿಲ್ಲದೆ ಇದ್ದರೆ ನಿಮ್ಮ ಮನಸ್ಸಿಗೆ ಹಗುರವಾದ ಭಾವ, ಹೌದಲ್ವ, ಅಥವಾ ಹೊರಗಡೆ ಏನೋ ನಾನೇನೋ ಮಾಡ್ಬಿಡ್ತೀನಿ ಅಂತ ಹೋದಾಗ ಎಲ್ಲರೂ ಸೇರಿರೋ ನಾವೇನೋ ಮಾಡ್ಕೋಬೋದು, ಯಾರಿಗೂ ಹಿಡಿಸದೇ ಇದ್ರೆ ನಾನು ಇಷ್ಟು ಮಾಡಿದ್ರು ಕೂಡ ಎಂತ ಅಯೋಗ್ರು ಜನ, ಬಲಗುರಿ ಗಣಪತಿ ದೇವಸ್ಥಾನ ಇಂಪ್ರೂವ್ ಮಾಡೋಣ, ಎಷ್ಟೊಂದು ತ್ಯಾಗ ಮಾಡಿದೆ, ಅಯೋಗ್ರು ಸಾಹಸಕ್ಕೆ ಹೋಗ್ಬಾರ್ದು ಅಂದ ತಕ್ಷಣ ಈ ಸವಾಸಕ್ಕೆ ಹೋಗೋದು ಬಿಡೋದು ಆಮೇಲೆ ವಿಚಾರ, ಆ ಕ್ಷಣವೇ ಯಾವ್ದ್ರ ಮೇಲೆ ಪರಿಣಾಮ ಬೀರುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಅದೇ ಅಲ್ವ, ಕೊನೆಗೆ ಎಲ್ಲಿ ಕೊಟ್ಟೋಗುತ್ತೆ, ಈ ಗಣೇಶನು ಬೇಡ, ಈ ಆಂಜನೇಯನು ಬೇಡ, ಅವ್ರೇನ್ ಮಾಡ್ಯಾರ ಸುಮ್ಮನೆ ಕುಕ್ಕರ್ಸಿ, ನೀವು ನೀರು ಇರಿ ಮಾತಾಡಲ್ಲ, ಬಾಳೆಹಣ್ಣು ಕೊಡಿ ಮಾತಾಡಲ್ಲ, ಹೂವು ಹಾಕಿದ ಬಾಗ್ಲೇ ತೆಗಿಬೇಡಿ, ದಂಡಣ್ಣ ತೆಗೆದ್ಬಿಟ್ಟು ಇಬ್ರು ಮನೆ ನಿಂತ್ಕೊಬಿಟ್ರೆ, ಈಗ ಏನಿಲ್ಲ ನಿಮಗೆ ಗ್ಯಾರಂಟಿ ಇದೆ, ಏನ್ ಮಾಡಿದ್ರು ಅವರು ಬರಲ್ಲ, ನಿಮ್ಗೆ ಇಷ್ಟ ಬಂದ ಮಾಡ್ಬೋದು ನಿಮ್ಗೆ ಗೊತ್ತಿರೋದ್ರಿಂದ, ಒಂದೊಂದ್ಸತಿ ಅದ್ರ ಬಗ್ಗೆ ಒಂದೊಂದು ಭಾವ, ಅದೇ ಅಲ್ವ, ಪುಣ್ಯಕ್ಕೆ ಭಯ, ಯಾಕೆ ಇವರಿಬ್ರು ಯಾರಾದ್ರು ಬಂದ್ಬಿಟ್ರೆ, ಅದೇ ಅಲ್ವ, ಅವ್ರು ಯಾವಾಗಾದ್ರೂ ಬರಬೇಕಾದ್ರೆ ತಿಳ್ಕೊಂಡು ಯಾವಾಗ್ಲೂ ಕೂಡ ಗಡಿಯಿಂದ ಬರುವುದಿಲ್ಲ, ಅದೆಲ್ಲವೂ ಗಡಿ, ಅವ್ರಿಗೆ ಗಡಿ ದಾಟುವುದಿಲ್ಲ ದೇವರು, ಅರ್ಥ ಆಯ್ತಲ್ಲ, ಗುಡಿಯಿಂದ ಬರುತ್ತಾನೆ, ಗುಡಿ ಯಾವುದು, ಒಳಗಡೆ ಗರ್ಭ ಗುಡಿಯಿಂದ ಬರುತ್ತಾನೆ, ಗರ್ಭ ಯಾವುದು, ಅಂತಃಕರಣ, ಹೌದಲ್ವ, ಆದ್ರೆ ಅವ್ನು ಇವಾಗ ಬರಲ್ಲ, ಯಾಕೆ ನಾನಾಗಲೇ ಹೇಳಿದಾಗ ನೀವು ಬೀಗಿಗೆ ಹಾಕ್ಬಿಟ್ಟು, ಬೀಗ ಹಾಕ್ಬಿಟ್ಟು ಕೀನ ತೆಗೆದು ಬಿಸಾಕ್ಬಿಟ್ಟಿದ್ವಿ, ಬೇಕಾದ್ರೆ ಅವನೇ ಹುಡುಕೋಬೇಕು, ಯಾರೋ
ಭಗವಂತ. ಯಾಕೆ ನಮ್ ಲೆಕ್ಕ ಎಲ್ಲ ಡ್ಯುಯಲ್ ಮಾಡ್ತಾನೆ, ಡ್ಯುಯಲ್. ಏಕವಾಗುವ ತನಕ ನಮಗೆ ಸಮ್ಯಕ್ ಜ್ಞಾನವಾಗಲಿ ಸಮ್ಯಕ್ ದರ್ಶನವಾಗಲಿ ಆಗಲಾರದು, ಆಗಲಾರದು, ಆಗಲೇ ಆಗದು. ಹೀಗಂದ್ಬಿಟ್ರಲ್ಲ ಡಿ ವಿ ಜೋರ್ ಹೇಳ್ತೀರ ನೋಡಿ, ಮುಂದಿನ ಕಗ್ಗ ಏನ್ ಹೇಳುತ್ತೆ ನೋಡಿ. ತನುವ ತಣಿಸುವ ಸುತ್ತು ಮನಕ್ಕೆ ನಂಜಾಗೀತು, ಮನಮೋಹ ಜೀವಕ್ಕೆ ಗಾಢವಾದೀತು. ಅನುಭವದ ಪರಿಣಾಮ ಒಂದರಿಂದೊಂದಕ್ಕೆ ಗಣಿಸಾತ್ಮ ಲಾಭವನು ಮಂಕುತಿಮ್ಮ. ಏನ್ ಬರೀತಾರೆ ಸ್ವಾಮಿ, ಏನ್ ಹೇಳದ್ನಾ ನಿಮ್ಗೆ ಅದಲ್ವ? ಎಂತೆಂತ ಪಾಠ ಅಲ್ವಾ? ಯಾಕಪ್ಪ ಹೂನಲ್ಲ ಹೂಂದೆ ಇದೆ ನಂಗೇನಂದ್ರೆ, ನಿಮ್ ಗಣಿತ ಎಲ್ಲ ಲೆಕ್ಕ ತಪ್ತಾ ತಪ್ತಾ ಇದೆ ಅಂತ ಅದಲ್ವಾ? ಹಾಗಿರ್ಬೇಡಿ, ಅದನ್ನೇ ಪರೀಕ್ಷಿಸಿ ಆ ಕಗ್ಗದ ಪದ್ಯವನ್ನೇ ಒಂದೊಂದು ಅಕ್ಷರವನ್ನ ಒಂದೊಂದು ಪದವನ್ನ ಒಂದೊಂದು ವಾಕ್ಯವನ್ನ ಆಗಲೇ ವಿಗ್ರಹ ಮಾಡಿಕೊಳ್ಳಿ ಅಲ್ಲಲ್ಲಲ್ಲಲ್ಲೇ. ಯಾಕೆಂದ್ರೆ ಆಮೇಲೆ ನೀವು ಇದನ್ನು ಓದ್ತೀನಾ ಅನ್ನೋ ನಂಬಿಕೆ ನನಗೆ ತುಂಬಾ ಇದೆ. ಆದ್ರೆ ಓದ್ದಾಗ ನೀವು ಬೇರೆ ಅರ್ಥ ಮಾಡ್ಕೊಂಡ್ಬಿಡ್ತೀರಾ ಅನ್ನೋ ಭಯ ಇದೆ. ನೀವೇನೇನು ಕೊಡ್ರೆ ಮೊದಲಲ್ಲೇ ಫೇಲ್ ಮಾಡೋಣ ಅಂತ ಇಲ್ಲ, ನೀವು ಓದೇ ಓದ್ತೀರಾ ಅನ್ನೋ ನಂಬಿಕೆ ಇದೆ. ಯಾರು ಒಂದು ಹತ್ತು ಜನ ಓದಲ್ವಾ? ಉನ್ನದೇ ಇಲ್ಲ ಇನ್ನೊಂದ್ಸತಿ ನೋಡಿ. ಆದ್ರೆ ನನ್ನ ಭಯ ಏನು ಅಂದ್ರೆ ಓದಿದ್ದನ್ನ ಬೇರೆಯದಾಗಿ ಇನ್ನೊಂದೇನೋ ನೀವೇ ಅಭಿಪ್ರಾಯವನ್ನ ತಾಳಬಾರದು. ಹೇಗಿದೆಯೋ ಹಾಗೆ ತಗೋಬೇಕು ಹೌದಲ್ವಾ? ಯಥಾರ್ಥ ಜ್ಞಾನ ಪ್ರಪಂಚದ್ದಿದೆಲ್ಲ, ಪ್ರಪಂಚದ ಯಥಾರ್ಥ ಜ್ಞಾನ. ಆದ್ರೆ ಇದು ಪರಮಾರ್ಥವಲ್ಲ, ಪರಮಾರ್ಥಕ್ಕೆ ಇದು ಮೆಟ್ಟಲು ಸಾಧನ. ಅರ್ಥ ಆಯ್ತಲ್ಲ? ಅದರಿಂದ ಹೇಳ್ತಾ ಇದ್ದಾರೆ ಇಲ್ಲಿ. ಸರಿಯಪ್ಪ, ಶರೀರಕ್ಕೆ ಏನು ತನುವ ತಣಿಸುವ ತುತ್ತು ಮನಕ್ಕೆ ನಂಜಾದೀತು. ಹೌದ, ತನುವಿಗೆ ತಣಿಸುವ ತುತ್ತು, ತುತ್ತು ಅಂದ್ರೆ ಸಿಗೋದು ಅಂತ ಅರ್ಥ. ತುತ್ತು ಅಂದ್ರೆ ಅನ್ನ ತುತ್ತು ಅಂತಲ್ಲ, ತುತ್ತಾಗುತ್ತದೆ ನೋಡಿ. ನಮ್ಮ ಕಣ್ಣು ಎಂಬ ಬಾಯಿಗೆ ಹೊರಗಿನ ನೋಟವು ತುತ್ತಾಗುತ್ತದೆ. ಈಗ ಅರ್ಥ ಮಾಡ್ಕೋಬೇಕು, ಕಿವಿಗೆ ಹೊರಗಿನ ಶಬ್ದವು ಕಿವಿ ಎಂಬ ಬಾಯಿಗೆ ತುತ್ತಾಗುತ್ತದೆ, ಆಹಾರವಾಗುತ್ತದೆ ತುತ್ತು ಅಂದ್ರೆ ಅದೇ ಅಲ್ವಾ? ಹೀಗೆ ನಮಗೆ ಯಾವುದೋ ಒಂದು ಕೇಳಿದಾಗ, ಯಾವುದೊಂದು ನೋಡಿದಾಗ, ಯಾವುದೊಂದು ಮುಟ್ಟಿದಾಗ, ಮೂಸಿದಾಗ, ರುಚಿ ನೋಡಿದಾಗ, ಶಬ್ದ ಸ್ಪರ್ಶ ರೂಪರಸಗಳ ಐದು ಕೂಡ ನಮಗೆ ಹೊರಗಡೆ ಇರೋದು ಇಂದ್ರಿಯಗಳ ಸುಖ ಇದೆಯಲ್ಲ, ಅದು ಹುಷಾರಾಗಿ ಹ್ಯಾಂಡಲ್ ಮಾಡಿ ಇಲ್ಲದೇ ಏನಾಗುತ್ತದೋ. ಇಂದ್ರಿಯಗಳಿಗೆ ಸುಖ ಕಾಣಿಸಬಹುದು, ತಾತ್ಕಾಲಿಕವಾಗಿರಬಹುದು, ಆದ್ರೆ ಮನಸ್ಸಿಗೆ ನಂಜಾದೀತು, ವಿಷವಾಗಿ ಬಿಟ್ಟೀತು. ಅಂದ್ರೆ ಅದು ನಮಗೆ ಒಳಗಡೆ ರಾಗವನ್ನು ದ್ವೇಷವನ್ನು ಉಂಟು ಮಾಡಿ ಬಿಟ್ಟೀತು. ಬಿವೇರ್ ಆಫ್ ದೇಶ್ ಬಿವೇರ್ ಆಫ್ ಯುವರ್ ಓನ್ ರೈವಲ್ಸ್ ವಿಚ್ ಹೂ ಆರ್ ರಿಸೈಡಿಂಗ್ ಇನ್ ಸೈಡ್, ನಮ್ಮಲ್ಲೇ ಇದ್ದಾರೆ, ಇದಾರೋ ಇಲ್ವ? ಯಾರನ್ನು ದೋಷಿಸಬಾರ್ದು, ನನಗೆ ನಾನೇ ವೈರಿ, ನನಗೆ ನಾನೇ ಮಿತ್ರ. ಭಗವದ್ಗೀತೆ ಗೊತ್ತಿದೆ, ಎಲ್ಲಿ ಪಾಠ ಇಲ್ಲಾಗಿದೆ, ಇದೇ ಜಾಗದಲ್ಲಿ ಆಗಿದೆ, ಆಗಿದೆ ಇಲ್ವ? ಅದರಿಂದ ನನ್ನ ಒಳಗಡೆ ಅವಿತಿಟ್ಟುಕೊಂಡಿರತಕ್ಕಂಥ ಈ ವೈರಿಗಳನ್ನು ನಾನು ಏನು ಮಾಡಿದರೂ ಕೊಲ್ಲಲಾಗುವುದಿಲ್ಲ. ಏನ್ ಮಾಡ್ಬೇಕು ಈ ವೈರಿಗಳನ್ನ? ಗೆದ್ದು ಬಿಡಬೇಕು. ಗೆದ್ದು ಬಿಡೋದು ಏನರ್ಥ? ನೀವು ಹೇಳ್ದಾಗ ಕೇಳ್ಬೇಕು ಅವ್ರು, ಅದೇ ಅಲ್ವಾ? ಹೇಳ್ದಾಗ ಕೇಳಿದ್ರೆ ನೀವು ಗೆದ್ರಿ ಅಂತ ಅರ್ಥ. ಹ್ಯಾಕ್ ಮಾಡೋದು ಅದನ್ನ? ಅದನ್ನು ಡಿವಿಜನ್ ಹೇಳ್ಕೊಡ್ತಾರೆ. ಹೀಗಿದೆ, ಅದರಿಂದ ಬೀಗಿತ್ಯಾಗಿ ಕಳೆದೋಗಿದೆ, ಹುಡುಕ್ತಾ ಇದೆ. ಏನಾದ್ರು ಮಾಡೋಣ, ಹೊರಗಡೆ ಹುಡುಕ್ತೀವಿ ಶಬ್ದ ಸ್ಪರ್ಶ ರೂಪದ ತೆಗೆದುಗಳನ್ನು ಹುಡುಕ್ತೀವಿ, ಅದ್ರಗಡೆ ಏನಾದ್ರು ಇದ್ರೆ ಬೀಗ ತೆಗೆಯೋಣ ಅಂತ ಮನುಷ್ಯ ಪ್ರಯತ್ನ ಪಡ್ತಾನೆ. ಬೇಕಂತ ಅಧ್ಯಾತ್ಮನ ಸೇರಿಸಿದ್ದೆ ಮಾತಾಡ್ತಾ ಇದ್ದೀನಿ. ಅದು ಅಧ್ಯಾತ್ಮನ ಇಲ್ಲಿಗೆ ಅಂಟು ಸ್ವಲ್ಪ ಛಾಯೆ ಕಾಣುತ್ತೆ, ನಾನು ಅದನ್ನು ಗಟ್ಟಿಯಾಗಿ ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಸರಿನಾ? ಅದಕ್ಕೋಸ್ಕರ ಇವರೇನ್ ಮಾಡಿದ್ರು, ಹೊರಗಡೆ ಇಂದ್ರಿಯಗಳೆಲ್ಲವೂ ಕೂಡ ಸೌಖ್ಯದಿಂದಿದೆ, ಅದೆಲ್ಲವೂ ಕೂಡ ಏನಾದರೂ ಇಂದ್ರಿಯಗಳ ಸೌಖ್ಯವು ನಮ್ಮ ಒಳಗಡೆ ಮನಸ್ಸಿಗೆ ನಂಜಾಗಿ ಬಿಟ್ಟಿತ್ತು. ಯಾಕೆಂದ್ರೆ ಮನುಷ್ಯನ ಅನುಭವ ಯಾವಾಗಲೂ ಒಂಥರ, ಇಂದ್ರಿಯಾನುಭವ ಬೇರೆ, ಅಂತಃಕರಣದ ಅನುಭವ ಬೇರೆ. ಅಂತಃಕರಣದ ಅನುಭವ ನಿಂತಿರುವುದೇ ಸಂಶಯ, ತರ್ಕ, ಅಹಂಕಾರ. ಅಂದ್ರೆ ಏನ ಅಹಂಕಾರ? ಏನು ಅಭಿಮಾನ ತಾನೆ ಅಹಂಕಾರ ಅಂದ್ರೆ ಏನು? ಅಭಿಮಾನ, ಆಮೇಲೆ ಚಿಂತ, ಚಾಂಚಲ್ಯತೆ ಮತ್ತು ಅಭಿಮಾನ. ಇದು ನಮ್ಮ ಒಳಗಡೆ ಇರತಕ್ಕಂಥದ್ದು. ಏನಾದ್ರೂ ಉಂಟು ಮಾಡಿಬಿಟ್ರೆ ನನ್ನ, ನಾವು ಹೊರಗಡೆ ಎಲ್ಲ ಸೌಖ್ಯಗಳಿಗೆ ಮಾಡತಕ್ಕಂಥ ಇಂದ್ರಿಯಾನುಭವ ನಮಗೆ ಒಳಗಡೆ ಮನಸ್ಸಿನ ವೃತ್ತಿಯಲ್ಲಿ ಸಂಶಯ ತಂದು ಬಿಡುವುದೋ, ಅಥವಾ ಮನಸ್ಸಿನ ನಮ್ಮ ಬುದ್ಧಿಯಲ್ಲಿ ತರ್ಕವನ್ನು ತಂದು ಬಿಡುವುದೋ, ಅಥವಾ ಅಹಂಕಾರದಲ್ಲಿ ಅಭಿಮಾನವನ್ನು ಮೂಡಿಸುವುದು, ಅಥವಾ ಬುದ್ಧಿಯಲ್ಲಿ
ಅಂದ್ರೆ ಚಿತ್ತದಲ್ಲಿ ಚಾಂಚಲ್ಯ ಉಂಟು ಮಾಡಿಬಿಡುವುದು ಆದರೆ ಒಳಗಡೆ ನಂಜಾಗಿ ಬಿಡುತ್ತದೆ ಅದು. ಸೊ ಅಂತಃಕರಣ ಶುದ್ಧಿ ಇರಬೇಕಲ್ಲ, ಅಂತಃಕರಣ ಶುದ್ಧಿಗೆ ನಮಗೆ ಬೇಕಾಗಿರೋದೇನು? ನಿಷ್ಕಲ್ಮಶವಾಗಿರುವ ಮನಸ್ಸು. ಅಂದ್ರೆ ನ ಸಂಶಯ, ನ ತರ್ಕ ನೋಡಿ, ನ ಅಭಿಮಾನ, ನ ಬುದ್ಧಿ ಚಾಂಚಲ್ಯ. ನಮ್ಗೇನಾದ್ರು ನೋಡಿದಾಗ ಟು ಬಿ ಆರ್ ನಾಟ್ ಟು ಬಿ ಅನ್ಸತ್ತೋ ಇಲ್ವ? ನಮ್ಮ ಇಂದ್ರಿಯಗಳಿಂದ ಆದ ಅನುಭವಗಳೆಲ್ಲವೂ ನಮಗೆ ಯಾವಾಗಲೂ ಸಮಾಧಾನವನ್ನೇ ಮನಸ್ಸಿಗೆ ತರುತ್ತದೆ ಎಂದು ಹೇಳಲು ಬರುವುದಿಲ್ಲ, ಅದು ಲೋಕಾರೂಢಿ. ಆದರೆ ಯಾರಿದನ್ನ ಪರೀಕ್ಷಿಸುತ್ತಾರೋ ಅವರಿಗೆ ಅದನ್ನು ನೋಡುವ, ತಿದ್ದಿಕೊಳ್ಳುವ, ಸದಾ ಸರ್ವದಾ ಯಾವಾಗಲೂ ಹರ್ಷಚಿತ್ತರಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿಯನ್ನ ತಂದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಡ್ಯುಯಾಲಿಟಿ ಬೇಡ ಅಂತ ಅರ್ಥ. ಅದನ್ನ ನಂಜಾದೀತು ಮನುಷ್ಯನ ಅನುಭವ ಎಲ್ಲವೂ ಕೂಡ ನೋಡಿದ್ರೆ ಏನಾಗುತ್ತೆ? ಮನ ಮೋಹ ಜೀವಕ್ಕೆ ಗಾಳವಾಗಿತ್ತು. ನೋಡಿ ಅವಾಗ ಏನಾಗುತ್ತೆ ಅಂದ್ರೆ ಮನಸ್ಸು ಮುಂದಕ್ಕೆ ಜೀವ, ಅಂದ್ರೆ ದೇಹವನ್ನು ಮನಸ್ಸನ್ನು ಹೊತ್ತಿರುವುದು ಯಾವುದೋ ಅದು ಜೀವಭಾವ. ಅಂದ್ರೆ ಜೀವ ಅನ್ನೋದು ಇಲ್ಲಿ ಆತ್ಮಾಂತ ಭಾವ, ಅಂದ್ರೆ ಚೇತನವಾಗಿದೆ. ಆ ಚೇತನವನ್ನ ಕಾಣುವುದಕ್ಕೆ ಅಡ್ಡಿಯಾಗಿ ಬಿಡುತ್ತದೆ. ಅಂದ್ರೆ ನಂಜಾಗತ್ತೆ ಮನಸ್ಸಿನಲ್ಲಿ ಆದ ಇಂಥವು ಯಾವುದೋ ರಾಗದ್ವೇಷಗಳೆಲ್ಲವೂ ಕೂಡ ಸಂಶಯಗಳಲ್ಲಿ ಯಾವಾಗ ಅಂತ ಕ್ಷಣಗಳು ಯಾವಾಗಲೂ ನಮ್ಗೆ ತಿಳಿಯಾಗಿರುವುದಿಲ್ಲವೋ ಅದರಿಂದ ಏನಾಗುತ್ತೆ ಜೀವಕ್ಕೆ ಮೋಹ. ಮೋಹದ ಕಾರಣದಿಂದ, ಮನಮೋಹದಿಂದ, ಅಂದ್ರೆ ಮಮಕಾರದಿಂದ ಏನಾಗುತ್ತೆ ಅಂದ್ರೆ ಜೀವಕ್ಕೆ ಗಾಳವಾಗುತ್ತದೆ. ಗಾಳವಾಗುತ್ತೆ ಅಂದ್ರೆ ಅರ್ಥ ಏನು ಅಂದ್ರೆ ಬಲಿಯಾಗಿ ಬಿಡುತ್ತದೆ. ಅಂದ ಅರ್ಥ ಏನು ಅಂದ್ರೆ ನಮ್ಮ ಅಜ್ಞಾನಕ್ಕೆ ಜ್ಞಾನವು ತುತ್ತಾಗಿ ಬಿಡುತ್ತದೆ. ಹಲೋ ಅರ್ಥನೆ, ಜ್ಞಾನವು ಯಾವುದರಿಂದ ಆವೃತವಾಗಿದೆ? ಅಜ್ಞಾನದಿಂದ ಆವೃತವಾಗಿದೆ ಭಗವದ್ಗೀತೆ. ಹೌದಲ್ವೋ? ಅಜ್ಞಾನಾವೃತಂ ಜ್ಞಾನಾವೃತಂ. ಅದಕ್ಕೋಸ್ಕರ ಆ ಜ್ಞಾನ ಯಾವುದು? ತತ್ವಜ್ಞಾನ, ಆತ್ಮಜ್ಞಾನ. ಜೀವವನ್ನು ಮುತ್ತಿಕೊಂಡು ಬಿಟ್ಟಿದೆ ಈ ಮನಸ್ಸಿನಲ್ಲಿರತಕ್ಕಂಥ ಮಮಕಾರವು ಮತ್ತು ದೇಹದಲ್ಲಿರ್ತಕ್ಕಂಥ ಅಹಂಕಾರವು, ದೇಹಾಭಿಮಾನವು. ಹೌದಲ್ವೋ? ಇದೆರಡು ತುತ್ತಾ ಬಿಡುತ್ತೆ. ಹಾಗಾದ್ರೆ ಏನ್ ಮಾಡೋಣ ಸ್ವಾಮಿ, ಹೇಗಿದೆ ಚಿಂತಿಕೊಳ್ಳೋದು ಮುಂದಕ್ಕೆ? ಅನುಭವದ ಪರಿಣಾಮ ಒಂದರಿಂದ ಒಂದಕ್ಕೆ. ನೋಡಿ, ಅನುಭವದ ಪರಿಣಾಮ ಒಂದರಿಂದ ಒಂದಕ್ಕೆ, ಅಂದ್ರೆ ಇಂದ್ರಿಯಗಳ ನೋಡಿ ಹೊರಗಡೆ ಪ್ರಪಂಚ ಇದೆ. ಒಂದರಿಂದ ಒಂದಕ್ಕೆ ಏನನ್ನ ಹ್ಯಾಕ್ ಜೋಡಿಸ್ಕೋಬೇಕು ಅನ್ನೋದು ನೋಡೋಣ. ಹೊರಗಡೆ ಪ್ರಪಂಚ ಇದೆ. ಪ್ರಪಂಚ ಅಂದ್ರೆ ವಿಷಯಗಳ ಗುಂಪು, ರೈಟ್ ತಾನೆ? ವಿಷಯಗಳು ಐದು. ಈ ಐದುಗಳು ನಾನಾ ರೀತಿಯಲ್ಲಿ ಪ್ರಕಟವಾಗತಕ್ಕಂಥ ಯಾವುದು ಬಹುದೊಡ್ಡ ಸ್ಥಾನ ಇದೆಯೋ, ಜಾಗ ಇದೆಯೋ, ಅದು ಪ್ರಪಂಚ, ಅದು ಬ್ರಹ್ಮಾಂಡ. ಸೊ ಅದರಿಂದ ನಮಗೆ ಇಂದ್ರಿಯಗಳಿಗೆ ಅನುಭವ ಆಗುತ್ತದೆ. ಯಾವುದರ ವಿಷಯ ಅನುಭವ ಉಂಟಾಗುತ್ತದೆ? ಪ್ರತಿಯೊಂದು ಶರೀರಕ್ಕೂ ಇಂದ್ರಿಯಗಳ ಮೂಲಕ ವಿಷಯಗಳು ಅನುಭವ ಆಗುತ್ತೆ. ಹೌದಲ್ವಾ? ಸೊ ಪ್ರಪಂಚದಲ್ಲಿ ವಿಷಯಗಳು, ವಿಷಯದಿಂದ ಇಂದ್ರಿಯ ಅನುಭವ, ಇಂದ್ರಿಯದಿಂದ ದೇಹಕ್ಕೆ ಇರುವ ಒಳಗಡೆ ಇರತಕ್ಕಂಥ ಮನಸ್ಸಿಗೆ ಅದರ ಅನುಭವ, ಮನಸ್ಸಿನಿಂದ ಬುದ್ಧಿಗೆ, ಬುದ್ಧಿಯಿಂದ ಚಿತ್ತಕ್ಕೆ, ಚಿತ್ತದಿಂದ ಅಹಂಕಾರಕ್ಕೆ, ಅಹಂಕಾರದಿಂದ ಜೀವಕ್ಕೆ, ಜೀವದಿಂದ ಆತ್ಮಕ್ಕೆ. ಜೀವಾತ್ಮ ಬಿಟ್ಬಿಡಿ, ಯಾಕೆಂದ್ರೆ ಅದು ಅಲ್ಲಿ ಬರೋದಕ್ಕೆ ಕತ್ಲೆ ಗಂಡು ಕತ್ಲೆ ಕಟ್ಬಿಡುತ್ತೆ ಹೋಗಿ, ಇದೊಳಗೆ ನಿಂತ್ಕೊಂಡ್ಬಿಡ್ತಾನೆ. ಹೌದಲ್ವಾ? ಅದರಿಂದ ಹೇಳ್ತಾ ಇದ್ದಾರೆ, ಅನುಭವ ಒಂದರಿಂದ ಒಂದಕ್ಕೆ ನಡೆಯುತ್ತಾ ನಮಗೆ ಗೊತ್ತಿಲ್ಲದಂತೆ ನಾವು ಮಮಕಾರವನ್ನು ಬೆಳೆಸ್ಕೊಂಡ್ಬಿಡ್ತೀವಿ. ಅದ್ರಲ್ಲಿ ನಾನು ತುಂಬ ಜನ ನೋಡಿದ್ದೀನಿ, ನೀವು ನೋಡಿರ್ತೀರಿ. ಹೌದಲ್ವಾ? ನಮ್ಗೇನಾಗುತ್ತೆ ಅಂದ್ರೆ ಯಾವುದನ್ನ ನಾವು ಜೀವಂತವಾಗಿರುವಾಗ ಹಂಚಿಕೊಂಡು ಇರುತ್ತೇವೋ, ತದನಂತರವೂ ಆಮೇಲೆ ಬದುಕಿರಬೇಕಾಗಿರುತ್ತದೋ, ಅಂತಹುದೇ ಒಂದನ್ನ ಪ್ರಪಂಚದಲ್ಲಿ ಹುಡುಕುತ್ತದೆ ಜೀವ. ಆವಾಗಲೇ ಇವಂಗೆ ಏನಾಗುತ್ತೆ ಅಂದ್ರೆ ಅದ್ರೊಳಗೆ ಅದು ಕಾಣುತ್ತೆ, ಇದು ಕಾಣುತ್ತೆ, ತುಂಬಾ ಮಮಕಾರ ಅನ್ನೋದು ಕಾಡುತ್ತೆ. ಅದು ಕಾರಣದಿಂದ ಅವಂಗೆ ಯಾವಾಗ ಅದರ ಮೇಲೆ ತಂತದೇನು ನೋಡಿದಾಗ ಕಣ್ಣ ನೀರು ಬರುತ್ತದೆ, ಇದಾಗುತ್ತದೆ, ಅದಾಗುತ್ತದೆ. ಹೌದಲ್ವಾ? ತಿನ್ನುವುದು ಆತ್ಮವನ್ನೇ ಮಂಕೋತೀನಿ. ಅದು ಅದಾಗಬಾರದು ಮನುಷ್ಯ ಜೀವನದಲ್ಲಿ ಅಂತ. ಎಲ್ಲವನ್ನ ಸಹಜವಾಗಿರೋದನ್ನ ಹಾಗೆ ಸಹಜವಾಗಿ ತಗೊಳ್ಳೋದು ಯಥಾರ್ಥ ಜ್ಞಾನ. ವಿಪರೀತ ಭಾವ ಇದೆಯಲ್ಲ ಮುಂದೆ ಬರುತ್ತೆ ಕಡದಲ್ಲಿ, ವಿಪರೀತವಾಗತಕ್ಕಂಥದ್ದು ಪರಿಣಾಮ ಸತ್ತೆಲ್ಲ ನಾ ಎಂದೂ ಮಾಡಬಾರ್ದು. ಯಾವತ್ತು ಬ್ಯಾಲೆನ್ಸ್ ದೇರ್ ಇಟ್ ಸೆಲ್. ಸೊ ಈ ಪಿಂಡಾಂಡ ಬ್ರಹ್ಮಾಂಡಗಳಲ್ಲಿ ಬ್ಯಾಲೆನ್ಸ್ ಆಗಬೇಕಾದದ್ದು ರಾಗದ್ವೇಷಗಳಿಂದ ಯಾವಾಗಲೂ ತ್ಯಾಜ್ಯವಾಗಿರತಕ್ಕಂಥ ನಿರ್ಮಲವಾಗಿರುವ ಮನಸ್ಸು ಮಾತ್ರ. ಸೊ ಅದ್ರ ನಿರ್ಣಯ ಅದು ಹೇಗಿರುತ್ತೆ ಅಂತ ಟಿವಿ ಜೊತೆ ಹೇಳ್ತಾರೆ ಕೇಳಿ. ಇದರಿಂದ ಪ್ರತಿ ಸತಿ ಏನ್ ಮಾಡಬೇಕು? ಗಳಿಸು ಆತ್ಮಲಾಭ. ಆತ್ಮಲಾಭವನು, ಆತ್ಮಲಾಭ ಏನು ಅಂತ ನೋಡ್ಬೇಕಲ್ಲ. ಇಲ್ಲಿ ಆತ್ಮ ಎಂದರೆ ಜೀವ. ಜೀವವು ಸದಾ ಸರ್ವದಾ ಯಾವುದೇ ಕಾರಣದಿಂದಲೂ ಚಂಚಲವಾಗದಾಗೆ, ಅಸಮಾಧಾನವಾಗದ ಹಾಗೆ, ಸಾವಧಾನ ಸಮಾನದಿಂದ ಸಮಾಧಾನದಿಂದ ಇರುವಂತಹ ಸ್ಥಿತಿ, ಮಾನಸಿಕ ಸ್ಥಿತಿ ಇದೆಯಲ್ಲೇ ಅದೇ ಆತ್ಮಲಾಭ. ಅದಾತ್ಮಲಾಭ ನಮ್ಗೆ ಯಾವಾಗ ಬೇಕಾಗಿರೋದು? ಇವಾಗಲೇ ಅಂದ್ರೆ
ಬದುಕಿಲ್ವಾಗ್ಲೇ ಹೌದು ಇಲ್ವಾ? ನಮ್ಗೆ ಎಲ್ಲದಕ್ಕೂ ಹುಬ್ಬುಗಟ್ಟಿ ಇಟ್ಕೋತೀವಿ, ಕಣ್ಣು ಮುಚ್ಕೋತೀವಿ, ರಾಮರಾಮ ಶಿವ ಶಿವ ಅಂತ ಕಿವಿ ಮುಚ್ಕೋತೀವಿ. ಯಾಕೆ? ನಮ್ಮ ಒಳಗಡೆ ಅಸಮಾಧಾನ ಇದೆ, ಸಮಾಧಾನ ಇಲ್ಲ. ಎಲ್ಲಾದ್ರೂ ಕೂಡ ನಮ್ಮದು ಅಭಿಪ್ರಾಯ ಇದೆ, ಹೌದು ಇಲ್ವಾ? ಅಭಿಪ್ರಾಯವೇ ಅಸಮಾಧಾನಕ್ಕೆ ಕಾರಣ. ಲೌಕಿಕ ಭಾಷೆ ನಾವು ಮಾತಾಡ್ತಿರೋದು. ನಮಗೆ ಒಳಗಡೆ ಅಸಹನೆ ಆಗ್ತಾ ಇದೆಯಲ್ಲ, ನಮ್ಮ ಮನಸ್ಸಲ್ಲಿ ಏನೋ ಒಂದು ಕೊರತೆ ಇದೆಯಲ್ಲ, ಏನೋ ಕೋಪ, ಏನೋ ದ್ವೇಷ, ಏನೋ ಅಸಹನೆ, ಏನೋ ಅಳು, ಏನೋ ಇದೆಲ್ಲ ಮಿಶ್ರಣ. ಇದಕ್ಕೆ ಕಾರಣ ಏನೇಳಿ? ಅಭಿಪ್ರಾಯವೇ, ಅದೇ ಅಲ್ವಾ? ಅಂದ್ರೆ ಯಾವ ಅಭಿಪ್ರಾಯ ಅಂದ್ರೇನು? ಒಪಿನಿಯನ್ ಈ ಸಬ್ಜೆಕ್ಟ್ ಟು ಚೇಂಜ್. ಯಾವಾಗಲೂ ಬದಲಾಗುವ ಅಭಿಪ್ರಾಯಗಳಿರುವ ಕಾರಣದಿಂದಲೇ ನಮಗೆ ಪದೇ ಪದೇ ಸದಾ ಸರ್ವದಾ ಒಳಗಡೆ ಯಾವಾಗಲೂ ನಮಗೆ ಅಸಮಾಧಾನದ ನೆಲೆ, ಅದೇ ಅಲ್ವಾ? ಸಹನೆ ಇಲ್ಲದಂತ ಆಗಿಬಿಡುತ್ತದೆ. ಆ ಸಮಾಧಾನ ಇಲ್ಲ, ಸಾವಧಾನ ಇಲ್ಲ, ನಮಗೆ ಅದು ನಮಗೆ ಇದೇ ಇಲ್ಲ, ಕಾಲಾವಕಾಶವೇ ಇಲ್ಲ. ಯಾಕೆ ಆಗಿಲ್ಲ ಅಂದ್ರೆ ನಮಗೆ ಅದನ್ನ ಹುಡುಕುತ್ತಿದ್ದೇವೆ. ತಿಳ್ಕೊಳ್ಳಿ, ಸಮಾಧಾನವನ್ನು ಯಾವಾಗಲೂ ಹುಡುಕಬೇಕಾದದ್ದು ಇಲ್ಲ. ಸಮಾಧಾನವು ನನ್ನ ಸ್ವರೂಪ ಜ್ಞಾನ. ಅದಕ್ಕೋಸ್ಕರ ಆತ್ಮಲಾಭ ಅಂತ ಬರೆದಿರೋದು ಡಿ ವಿ ಜಿ ಅವರು. ಆತ್ಮಲಾಭ ಅಂದ್ರೇನು? ಸ್ವರೂಪದಿಂದ ಉಂಟಾಗುವ ಸಮಾಧಾನ. ಸಮಚಿತ್ತ ಸಮತ್ವ ಯೋಗ ಮುಚ್ಚತ. ಸಮತ್ವ ಅಂದ್ರೆ ಬೇರೆ ಏನಲ್ಲ, ಆತ್ಮಲಾಭವೇ ಸಮತ್ವ. ಅದಲ್ವಾ? ನಮ್ಗೆ ಏನೋ ಒಂಥರ ಕೊಡ್ಬೋದು, ಏನು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ನಾವು ಅದಕ್ಕೆ ಏನ್ ಮಾಡಿ ಸೌಲಭ್ಯದಲ್ಲೇ ಮೆಟೀರಿಯಲಿಸ್ಟಿಕ್ ಆಗಿ ಹುಡುಕ್ತಾ ಇದೀವಿ, ಸಿಗೋದಿಲ್ಲ. ಅದು ಆತ್ಮಲಾಭವಾಗುವುದು, ಆತ್ಮಕ್ಕೆ ಲಾಭವಾಗುವುದು ಅಂತ ಅರ್ಥ ಅಲ್ಲ. ಆತ್ಮಲಾಭ ಎಂದರೆ ಆತ್ಮಜ್ಞಾನದ ಲಾಭ ಅಂತ ಅರ್ಥ. ಆತ್ಮಜ್ಞಾನದ ಲಾಭ ಎಂದರೆ ಶಾಂತಿ ಅಂತ ಅರ್ಥ. ಶಾಂತಿ ಅಂತಂದರೆ ಶೋಕ ಮೋಹ ಭಯದಿಂದ ಬಿಡುಗಡೆ ಅಂತ ಅರ್ಥ. ಈ ಅರ್ಥಗಳೆಲ್ಲವೂ ಎಲ್ಲಿ ಕೊನೆಯಾಗುತ್ತದೋ ಅದು ಭಾವ, ಅದಲ್ವ? ಅದು ಅನುಭವ. ನಮ್ದು ಒಳಗಡೆ ಆಗತಕ್ಕಂಥ, ಒಳಗಡೆಯಿಂದ ಬಂದರೆ ಅನುಭೂತಿ, ಹೊರಗಡೆಯಿಂದ ಬಂದರೆ ಅನುಭವ. ಇಂದ್ರಿಯಾನುಭವ ಎರಡರ ಎಲ್ಲಿ ಸಂಯೋಗ ಇದೆ, ಎಲ್ಲಿ ಯೋಗ ಇದೆ, ಆ ಜಾಗವೇ ಸಂತುಷ್ಟವಾಗಿರ್ತಕ್ಕಂಥ ಆತ್ಮಲಾಭ. ಅದನ್ನೇ ಡಿ ವಿ ಜಿ ಅವರು ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ನೀವೆಲ್ಲ ಜಾಣರು, ಗುರುತಿಸ್ಕೋಬೇಕು ಆತ್ಮಲಾಭ ಅಂದ್ರೆ ಏನು ಅಂತ. ನಾವು ನೋಡೋದಿಲ್ಲ, ನನಗೇನು ಲಾಭ ಅಂತನ್ನುವಾಗ ಆಚೆ ಕಡೆ ಇರುವ ದ್ರವ್ಯವನ್ನೇ ನೋಡ್ತೀವಿ, ಹೌದಲ್ವ? ನಾನು ನೋಡಿ ಎಷ್ಟಕ್ಕೆ ನಾವು ಬೇರೆ ಕೊಡ್ತಿದ್ದೀನಿ ಗೊತ್ತಾ? ಗಂಡಿಗೆ ಹೆಣ್ಣು, ಹೆಣ್ಣು ಗಂಡು ಹುಡುಕೊಟ್ಟಿದ್ದೀನಿ, ಹುಡುಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತೀವಲ್ಲ ಕೆಲವರು, ಹೇಳ್ತಾರಲ್ಲ. ಏನು ಮಾಡ್ತಾ ಇದ್ದೀರಿ ಇತ್ತೀಚೆಗೆ? ನಾವು ಹೆಣ್ಣು ಗಂಡಿಗೆ ಮ್ಯಾಚ್ ಮಾಡಿಸ್ತಾ ಇದ್ದೀವಿ, ಅದಲ್ಲ? ಅದಕ್ಕೆ ಮೆಟ್ರಿಮೋನಿಯಲ್ ಅಲ್ಲ, ಮ್ಯಾಟ್ರಿಮೋನಿಯಲ್ ಆಗ್ಬಿಟ್ಟಿರುತ್ತೆ, ಹೌದಲ್ಲ? ಆಮೇಲೆ ಅವ್ರು ನೋಡಕ್ ಹೋಗಲ್ಲ, ಆಯ್ತಾ ಓಕೆ ಮುದಕ್ಕೆ ಬರ್ತೀನಪ್ಪ, ನಿಮ್ಗೆ ಆಶೀರ್ವಾದ ಮಾಡ್ತೀನಿ, ಆಮೇಲೆ ಗಂಡಿಗೆ ಹೆಣ್ಣು ತೋರಿಸಲಿಕ್ಕೆ, ಹೆಣ್ಣು ಹಿಟ್ಟು ತೋರಿಸಲಿಕ್ಕೆ, ಇಬ್ರುವೆ 1,000 ರೂಪಾಯಿ ಕೊಡಿ, ಓಕೆನಾ ಬಾಯ್. ಆಮೇಲೆ ಅವ್ರ ಕಡೆ ತಿರುಗು ನೋಡೋದು, ಇನ್ನು ಯಾರು ಮುದ ಆಗಿಲ್ಲ ಅವ್ರು ಹುಡುಕೋತಾ ಇರ್ತಾನೆ, ಮೊದಲು ಅದು ಅವನಿಗೆ ಆತ್ಮೋದ್ಧಾರದ ವಿಚಾರ ಅಲ್ಲ, ಆತ್ಮಲಾಭ ಅಲ್ಲ ಅವನಿಗೆ ಬೇಕಾಗಿರೋದು, ಜೀವನೋಪಾಯ. ಕರೆಕ್ಟ್. ಆಮೇಲೆ ಅವ್ರು ಬೈಕೊಳ್ಳೋದು, ಯಾವನ ತೋರಿಸ್ಬಿಟ್ಟ ಇದ್ದೆ ನಾನು ಬ್ಯಾಡವಾಗಿತ್ತು, ಅವ್ರು ಹುಡುಕ ಎಲ್ಲ ಸಿಕ್ಕಿರೋ ಹೊಡ್ಕೊಂಡು ಸಿಗ್ತಾನೆ, ಈಗದೇ ಇಲ್ಲ ಅವನ ಬಟ್ಟೆ ಸಿಕ್ಕಿನ ಸಿಮ್ ಚೇಂಜ್ ಮಾಡ್ತಾ ಇದ್ದಾನೆ ಮೊಬೈಲ್, ಹೌದಲ್ಲ? ನಾವೇನ್ ಮಾಡ್ತೀವಿ, ನಮ್ಗೆ ಹುಡ್ಕೊಳಕ್ಕಾಗಲ್ಲ ಅಂತ ಯಾರಿಗೂ ಹೇಳ್ತಿರಲ್ಲ, ಅದೆಲ್ಲ ಇದೇ ಆಗಲ್ಲ, ಹೌದಾ? ಅದಕ್ಕೋಸ್ಕರ ಇದೆಲ್ಲವೂ ಯಾರೋ ನೋಡಿದ್ ಯಾರೋ ಮಾಡೋದೇನೋ ಆಗಿರ್ಬಾರ್ದು, ಇದೆಲ್ಲವೂ ಯು ಹ್ಯಾವ್ ಟು ಮ್ಯಾಚ್ ಯುವರ್ ಸೆಲ್ಫ್, ಹೌದಲ್ವಾ? ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಫಾರ್ ಸಮ್ ಟೈಮ್, ವಿ ವಿಲ್ ಬಿ ಮ್ಯಾಡ್ ಫಾರ್ ಈಚ್ ಅದರ್ ಆಫ್ಟರ್ ಸಮ್ ಟೈಮ್, ಅಲ್ವಾ? ದೆನ್ ಈಚ್ ವಿಲ್ ಬಿಕಮ್ ಮ್ಯಾಡ್ ಇಂಡಿವಿಜುವಲಿ, ದೇರ್ ಇಸ್ ನೋ ಮ್ಯಾಚ್ ಅಟ್ ಆಲ್, ರೈಟ್? ದಟ್ ಈಸ್ ವಾಟ್ ಲೈಫ್ ಇಸ್. ಎಲ್ಲ ಸಂಬಂಧನು ಗಂಡ ಹೆಂಡತಿನೇ ಅಲ್ಲ, ಅಪ್ಪ ಮಗ ಅದು ಇದು ಇಲ್ಲಂದ್ರೆ ಲಾಭ ನಷ್ಟ ಲೆಕ್ಕ ಹಾಕ್ತಾ ಇರ್ತಾರೆ. ಹೇಯ್ ಇವನ್ ಏನ್ ಲೆಕ್ಕ ಹಾಕಿದ್ರು, ಇವ್ ಏನ್ ಹೇಳಿದ್ರು ಗೊತ್ತಾಗಲ್ಲ ಅಂತ ಮಗನ್ ಅನ್ಸುತ್ತೆ. ಅಪ್ಪ ಅಮ್ಮ ಅನ್ಸುತ್ತೆ ಏನ್ ಹೇಳಿ ನಾನು ಹೇಳಿದ್ರು ಮಾಡಿದ್ರು ಅಂತ ಅನ್ನಿಸ್ತಾ ಇರುತ್ತೆ. ಲೆಕ್ಕಾಚಾರ ಯಾವಾಗಲೂ ಬರ್ಲಾಗ್ತಾ ಇರುತ್ತೆ. ಅದು ಮನುಷ್ಯನ ಲೆಕ್ಕದ ವ್ಯವಹಾರದಲ್ಲಿ, ಈ ವ್ಯವಹಾರದಲ್ಲಿ ಇರೋದೇ ಹಾಗೆ. ಮುಂದಕ್ಕೆ ನೂರಾರು ಸರಕುಗಳು ಜೀವಿತದ ಸಂತೆಯಲ್ಲಿ, ಊರಿನ ಕೇರಿಯವು ಮನೆಯ ಆತ್ಮದವು, ಬೇರೆ ಬೇರೆ ಕುರುಳಿಗೆ ಬೇರೆ ಬೇರೆ ನೆಲ ಬೇರೆ ಬೆಲೆ, ತಾರತಮ್ಯವೇ ತತ್ವ ಮಂಕುತಿಮ್ಮ. ಚೆನ್ನಾಗಿ ನೋಡಿ, ದಿಸ್ ಡಿಫರೆನ್ಸ್ ಈಸ್ ಆಲ್ಸೋ ಎ ಪಾಲಿಸಿ ಇತ್ತಾರೆ ಡಿ ವಿ ಜಿ ಅವರು, ಅದಲ್ವಾ? ಯಾಕೆ ಪಾಲಿಸಿ ಅಂತ ಹೇಳಿದ್ದಾರೆ, ಅದಕ್ಕೆ ಉತ್ತರ ತಿಳ್ಕೊಳ್ಳಿ. ಏನಂದ್ರೆ, ಮನುಷ್ಯನಿಗೆ ಇದರಲ್ಲೆಲ್ಲ ತಾರತಮ್ಯ ಅನ್ನೋದು ಇಲ್ಲದೆ ಇದ್ದಿದ್ರೆ ಪ್ರಗತಿನೇ ಇರ್ತಾ ಇರಲಿಲ್ಲ, ಅದಲ್ವಾ?
ಸೊ ದಿ ಕಂಪಾರಿಟಿವ್ ಸ್ಟಡಿ ಆಫ್ ದಿ ವರ್ಲ್ಡ್ ಇತ್ತಾನೆ ಇರಲಿಲ್ಲ. ಯೋಚನೆ ಮಾಡಿ ಹೇಗೆ ಮನೆಯಲ್ಲಿ ತಂದೆ ಆದವರು ದೀಪಾವಳಿಗೆ ಮನೆಯಲ್ಲಿ ಅವರಿಬ್ಬರು ಗಂಡ ಹೆಂಡತಿ ಮಕ್ಕಳು ಒಂದು 5-6 ಜನ ಅವರು ಸೊಸೈಟಿ ಇರೋ 10 ಜನ ಎಲ್ಲರಿಗೂ ಹೊಸ ಬಟ್ಟೆ ತರಬೇಕು. ಏನು ಮಾಡೋದು, ಒಂದು 2 ತಾನು ಅದೇ ಥರದ ತಾನು ಕೊಟ್ಕೊಂಡ್ಬಿಡೋದು. ಅಂಚೊಲ್ಸಿ ದೊಡ್ಡದಾಗಿದ್ದರೆ ಸೀರೆ ಎಲ್ಲರಿಗೂ ಉಡಿಸಿದ್ರು ಅಂತ ಇಟ್ಕೊಳ್ಳಿ. ಅವರು ಅವ್ರ ದೃಷ್ಟಿಲೇನು ಎಲ್ಲರನ್ನ ಸಮಾನವಾಗಿ ನೋಡಿದ್ದೀವಿ. ಇವ್ರು ಒಬ್ರನ್ನೊಬ್ರು ನೋಡಿಕೊಂಡ್ರೆ ಯಾರಿಗೂ ಸುಖವಿಲ್ಲ. ನಿಂದಕ್ಕಿಂತ ನನ್ನ ಚೆನ್ನಾಗಿದೆ ಅಂತ ಮಕ್ಕಳು ಒಬ್ರೊಬ್ರು ಹೇಳ್ಕೊಳ್ಳೋಣ ಅಂದರೆ ಇಲ್ಲ, ಅದೇ ಚಡ್ಡಿ ಅದೇ ಚಳಿ. ಹೀಗೆ ಗೊತ್ತಿರ್ತಾರೆ ದೀಪಾವಳಿ ಏನು ಮಾಡ್ತೀರಿ ಅದೇ ಅಲ್ವ. ತುಂಬ ಕಡಿಮೆಯಲ್ಲಿ ಆಗಬೇಕು ದೀಪಾವಳಿ ಅಂದ್ಬಿಟ್ಟು ಬರೀ ಕಲರ್ ಇದಿರ್ತಾರ ಬೆಂಕಿಪಟ್ಟಣದ್ದು ಒಂದು 10 ತಂದಿಟ್ಟು ತಿಟ್ಕೊಳ್ಳಿ. ಗೀರ್ತೀರ ಎಲ್ಲರೂ ಗೀರ್ತೀರ ಬಂದೆ ಕೆಂಪು ಕುಟ್ಟಿರೋದ್ರ ಬಂದೆ ಟಪ ಅದೇ ಸದಾ ಅದು ಏನು ಒಂದು 20 ಸತಿ ಗೀರ್ಬೇಕು. ನಾನು ನನ್ನ ಅನುಭವ ನಿಮ್ಗೆ ಹೇಳ್ತಿರೋದಲ್ವ, ಮದ್ರಾಸಿಂದ ಹಿಂದೆ ನಮ್ಮ ಅಣ್ಣದಲ್ಲಿ ತಂದುಬಿಟ್ಟಾಗ ಬರೀ ಬೆಂಕಿಪಣ್ಣ ಇಟ್ಟಿರೋದು ಒಂದು ಗೀರಿ 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 ಕೈ ಬೇಜಾರ ಬರೀ ಮದ್ದಿನ ಮಾತನೆ ಅಷ್ಟೆ. ಆಮೇಲೆ ಯಾವುದೋ ಒಂದು ಹತ್ಕೊಳ್ಳೋದು ಹತ್ಕೊಂಡಿದೆ ಹತ್ಕೊಳ್ತು ಆರಾಮ ನಿಮ್ಗಾಗಿದೆ ಅಲ್ವಾ, ಮಜಾ ಇರುತ್ತೆ. ಆಮೇಲೆ ನಮ್ಮಲ್ಲಿ ಹಿರಿಯರು ನಮ್ಮ ಅಪ್ಪ ಇದ್ದಲ್ಲ ಅವರು ನೀವು ಅದು ಬಾಯೋದೆ ನಿಮಗೆಲ್ಲ ಬಂದಿದೆ ಅಂತ ಇದಕ್ಕೆಲ್ಲ ದುಡ್ಡಾಗ್ತೀರಾ ಹಾಗೆ ಹೇಗೆ ಅಂತ ತಂದವ್ರನ್ನ ಬೈಯೋದು ಏನು ಪ್ರಯೋಜನ ಇಲ್ಲ. ದೀಪಾವಳಿಯಲ್ಲಿ ಬರೀ ಹಾವಳಿ ಹೊರತು ದೀಪಾವಳಿ ಅನ್ನೋದೇ ಇಲ್ಲ ಅದಲ್ವ. ಅದು ಸಮಾನವಾಗಿ ಕಾಣುತ್ತೆ ಹೇಗಿರುತ್ತೆ ಇಲ್ಲ, ಅದಕ್ಕೋಸ್ಕರ ಡಿವಿಜುವಲ್ ಅದಕ್ಕೆ ಒಂದು ಕಗ್ಗ ಬರೋದ ಕಾಣುತ್ತೆ. ಯಾವಾಗಲೂ ಏನಿದೆ ತರತಮ ಇದೆ ವೈವಿಧ್ಯತೆ ಏನಿದೆ ಅದು ಪ್ರಗತಿಯ ದ್ಯೋತಕ. ಆದ್ದರಿಂದ ಅದರಲ್ಲಿ ಮನುಷ್ಯನಿಗೆ ಒಂದು ಒಳ್ಳೆಯದಿದೆ ಕಣೆಯ, ಆದ್ದರಿಂದ ಅದು ಕೂಡ ತತ್ವ. ಅದನ್ನು ತಿಳಿದುಕೊಳ್ಳಬೇಕಾದದ್ದು ಇಲ್ಲ ಅರ್ಥ. ತತ್ವ ಅಂದರೆ ಪರತತ್ವ ಅಲ್ಲ ಇದು, ಹಾ ಇದು ತಿಳಿದುಕೊಳ್ಳಬೇಕಾದದ್ದು ಅದಲ್ವ. ತತ್ ಅಂದರೆ ನಮಗೆ ಸೇರಿರೋದು, ತತ್ವ ನಮಗೆ ಸೇರಿರುವ ಜ್ಞಾನ, ಮನುಷ್ಯನಿಗೆ ಜೀವನಕ್ಕೆ ಬೇಕಾಗಿರೋ ಜ್ಞಾನ ಅದಲ್ವ. ಮನೆಯಲ್ಲಿ ನೋಡಿ ತುಂಬ ಎಲ್ಲರಿಗೂ ಆರೋಗ್ಯ ಅಂತ ಹಿರಿಯರಾದವರು ಗೃಹಿಣಿ ಏನು ಮಾಡ್ತಾಳೆ, ಹೆಜ್ಜೆನಾರು ಇರಲಿ ಬೇಳೆ ಸಾರು ಅನ್ನ ಕ್ಲೋಸ್ ವರ್ಷಾನ್ಗಟ್ಲೆ ಏನು ಮಾಡ್ತಾರೆ ಮನೆಯವರು, ಏ ಆರೋಗ್ಯ ಇದು ಬೇರೆ ಏನು ಮಾಡೋಗಿಲ್ಲ ದಿನ ನೀವು ಕೇಳ ಹಾಗೆ ಇಲ್ಲ ತಪಾರಂತ ಅನ್ನ ರೈ ಅಂತ ಸಾರು ಮಠಕ್ಕೆ ಹೋದ್ರು ಅದೇ ಮನೇಲಿದ್ರು ಅದೇ. ಹಾಂ ಅದಕ್ಕೆ ಇವನೇನು ಮಾಡ್ತಾನೆ ಅಂದರೆ ಹೌದು ಹೌದು ಆರೋಗ್ಯಕ್ಕಿದೆ ಜಾಣ ಅದನ್ನು ಮಾಡ್ತಾನೆ ಹೌದು ಆರೋಗ್ಯಕ್ಕಿದೆಲ್ಲ ಇರಬೇಕು ಓಕೆ ಥ್ಯಾಂಕ್ ಯು ಅಂತಾನೆ. ಆಚೆಗಳು ಅಲ್ಲಲ್ಲೇ ನಿಂತ್ಕೊಂಡು ಸಾಯ್ತಾ ಇರ್ತಾನೆ. ಚಾಟ್ ತಿಂದರೆ ಏನಾರು ಆಗುತ್ತೆ ತರಕಾರಿ ಅಲ್ಲಿ ತಿನ್ಬೋಣ ಅಲ್ಲಿ ಬರೀ ಬಾಯಲ್ಲಿ ನಿಂತ್ಕೊಡ್ತಾನಂತೆ ಏನೇನೋ ತಿರ್ತಾ ಇರ್ತಾರೆ. ಇವತ್ತು ನೀವು ನೋಡಿ ನನಗೆ ಆಶ್ಚರ್ಯ ಆಗೋದು ಅಂದರೆ ಸಾಯಂಕಾಲ 5:30 ಆದಮೇಲೆ ರಾಜ್ಕುಮಾರ್ ರಸ್ತೆಯಲ್ಲಿ ನೀವು ನೋಡಬೇಕು ಎಲ್ಲಿ ನೋಡಿದ್ರ ಪಾರ್ಟಿ ಇದಾರಲ್ಲಿ ನಾನು ನಿಮ್ಮ ಕೈಲಿ ಬಾಯಿ ಬಿಡ್ಸೋಕೆ ಹೇಳಿದ್ದು ಅದು ಬರೀ ಸಾಗರ ಅಲ್ಲ ಜನಸಾಗರ ಅದೇ ಅಲ್ವಾ. ಯಾವ ತಲೆ ಮೇಲೆ ಯಾರು ದುಡಿತಾ ಇರ್ತಾರೆ ಅದೇನು ಕಾಳು ನೀರು ರಸ್ತೆಯಲ್ಲಿ ಬರ್ ಬರ್ ಅಂತ ಬಸ್ಗಳು ಹೋಗ್ತಾ ಇರ್ತವೆ ಆ ಡಸ್ಟು ಇದು ಅದನ್ನು ಸೇರಿಸ್ಕೊಂಡು ತಿಂತಾ ಇದ್ರೆ ಇವನ ಮನಸ್ಸಿಗೆ ಆಹಾ ಆನಂದವು. ಸಾಗರದಲ್ಲಿ ನಿಂತುಕೊಂಡಿರುವ ಜನಸಾಗರ ತಿಂದ ಮೇಲೆ ಆನಂದ ಸಾಗರ. ನಿಜವಾಗ್ಲೂ ದೂರದಲ್ಲಿ ನಿಂತ್ಕೊಂಡು ನೋಡಿ ನಿಮ್ಗೆ ಅಸಹ್ಯ ಆಗದೆ ಇದ್ರೆ ಕೇಳಿ. ಹಾ ಏನು ಹೀಗಂತೀರ ಅಂದರೆ ನಮ್ಮನೆಯವರೆಲ್ಲ ಹೋಗೋದು ನೋಡಿದ್ದೀನಿ ಅದೇ ಅಲ್ವ. ಜನ ಇಲ್ಲದಿದ್ದ ನಾವು ಹೋಗಿ ತಿಂದಿರೋದು ಉಂಟು ಅದ್ರಲ್ಲಿ ಏನು ಇದೇನಿಲ್ಲ. ಆಮೇಲೆ ನಮ್ಗೆ ನಿಧಾನ ಗೊತ್ತಾಯ್ತು ಓಹೋ ಇಲ್ಲಿ ಇದಕ್ಕಿಂತ ಬೇರೆ ಇದೇ ಜಾಸ್ತಿ ಅಂತ. ಯಾಕಂದ್ರೆ ಎಲ್ಲರೂ ಒಂದು ಕಾರ್ಡ್ ಹೋಗ್ಬಿಟ್ರೆ ಅವನು ತಾನೇ ಏನು ಮಾಡ್ತಾನೆ ಕಾಳೆ ಬಿದ್ದಿಲ್ಲ ಇದೇ ಬಿದ್ದು ಬೇಗ ಬೇಗ ಕೊಡ್ಬೇಕು ದುಡ್ಡಿಸ್ಕೋಬೇಕು ಅವ್ನ ಲೆಕ್ಕ ಅವನಿಗೆ ಅದೇ ಅಲ್ವಾ. ಇದು ಲೆಕ್ಕದ ವಿಚಾರ ತಾನೇ, ನೀವು ಎಷ್ಟು ಕೊಡ್ಬೇಕು ನೀವು 25 ಕೊಡಿ ನೀವು 35 ಕೊಡಿ 45 ಕೊಡಿ ಒಬ್ರು ಕೊಡಲೇ ಇಲ್ಲ ಅವ್ನು ಯಾವುದೋ ಇಸ್ಕೊಂಡು ಒಳಗಾಗ್ತಾರೆ. ಬೇಕಾದ್ರೆ ಹೋಗಿ ನೋಡಿ ಇವತ್ತು ರಚನ ಮುಗಿದ್ಮೇಲೆ ಸೀದಾ ಅಲ್ಲಿಗೆ ಹೋಗಿ ನೀವು ಹೋಗಕ್ಕೆ ಮುಂಚೆ ಎಲ್ಲ ಅಲ್ಲಲ್ಲೇ ಹತ್ತಿರದಲ್ಲಿರೋ ದೇವಸ್ಥಾನದವರೆಲ್ಲ ಪ್ರವಚನ ಮುಗಿಸ್ಕೊಂಡು ಬಂದ್ಬಿಟ್ಟಿರ್ತಾರೆ. ನೀವು ಲೇಟು 10 ಆಗಲಿ 11 ಆಗಲಿ ನೀವು ನೋಡಿದ್ರೆ ಯಪ್ಪ ಎದೆ ಹೊಡೆದೋಗುತ್ತೆ. ಆವಾಗ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ ಅಂದರೆ ಇವನು ಇಷ್ಟು ಮಾಡ್ತಾನಲ್ಲ ಈಗ 20 ವರ್ಷದ ಮುಂಚೆ ನಾನೇ ಮಾಡಿದ್ದಿದ್ರೆ ಅಂತ ಬರುತ್ತೆ. ಹೊತ್ತು ಇಲ್ಲಿ ನಾ ಬರಬಾರ್ದು ಬರೋದು ಬರೋದಿಲ್ಲ ಯಾಕೆ ಹೇಳಿ ಲೆಕ್ಕಾಚಾರ ಅದಲ್ವಾ. ಯಾವನೇನಾರ ಮಾಡಿದ್ರೆ ನಾನು ಅದೇ ಮಾಡ್ಬಿಟ್ರೆ ಏನಾಗ್ಬಿಟ್ರೆ ಆಗಲ್ಲ. ಅವ್ರವ್ರಿಗೆ ಏನಿದೆ ಅದೇ ಮಾಡಬೇಕು ಅದೆಲ್ಲ ಅದಕ್ಕೆ ಡಿವಿಜುವಲ್ ಹೇಳ್ತಾ ಇದ್ದಾರೆ. 106 ಸರಕುಗಳು ಜೀವಿತದ ಸಂತೆಯಲ್ಲಿ ಮನುಷ್ಯರಿಗೆಲ್ಲರೂ ಹೇಳ್ತಾ ಇರೋದು ಈ ಜೀವನ ಅನ್ನೋದು ಒಂದು ಸಂತೆ. ಈ ಸಂತೆ ಅನ್ನೋದು ಯಾವತ್ತೋ ವಾರಕ್ಕೊಂದು ದಿವಸ ಬರೋದಲ್ಲ, ತಿಂಗಳಿಗೊಂದು ದಿವಸ ಬರೋದಲ್ಲ, ಇಡೀ ಜೀವನವೇ ಒಂದು ಸಂತೆ. ಈ ಸಂತೆನಲ್ಲಿ ಬೆಳಗಾಗೆದ್ರೆ ಸೂರ್ಯ ಉದಯಿಸಿದ್ದಾಗೆ ಮಾರಾಟ ಶುರು, ಸಾಯಂಕಾಲ ಮಲಕೊಳ್ಳುವಾಗ ಅದು ಕ್ಲೋಸ್, ತಿರ್ಗಾ ಬೆಳಗಾಗಿದ್ದ ಸಂತೆ ಓಪನ್ ಅದಲ್ವಾ.
ಏನೇನಿದೆ ಅಂದ್ರೆ ಊರಿನವು ಕೇರಿನವು ಅಂದ್ರೆ ವಿಚಾರಗಳು, ಊರಿನ ವಿಚಾರ, ಕೇರಿ ಕುಟುಂಬದ ವಿಚಾರ, ಮನೆಯ ಆತ್ಮದವು. ಮನೆಯ ಆತ್ಮದವು ಅಂದ್ರೆ ಮನೆಯಲ್ಲಿರುವ ಕುಟುಂಬದ ಸದಸ್ಯರಿದಲ್ಲ, ಅವರ ಬೇಕು ಬೇಡಗಳು, ಅವರ ಲೆಕ್ಕಾಚಾರಗಳು ಅಂತ ಅರ್ಥ. ಹೌದು ಅಲ್ವಾ? ಮನೆಯಿಂದ ಹೊರಟಿದ್ದಾಗೇನೆ, ಅಯ್ಯೋ ಹೊರಟ್ಬಿಟ್ರ ಒಂದ್ ನಿಮಿಷ ತಡೀರಿ, ನೀವು ಬರುವಾಗ ಏನ್ ಮಾಡಿದ್ರೆ ಪಟ್ಟಿ, ಅಯ್ಯೋ ನಂಗೆ ನಾಮಕ ಇರಲ್ಲ, ಸರಿ ಚೀಟಿ ತಗೊಳ್ಳಿ. ಈಗ ಚೀಟಿ ಗಿಟಿ ಇಲ್ಲ, ಮೊಬೈಲಲ್ಲೇ ಟಕ ಟಕ ಹಾಕೊಟ್ರು, ನೀವು ಮರೆ ಆಗೇ ಇಲ್ಲ, ಬರ್ತೇನೆ ದುಡ್ಡು ಹೇಳಾಗಿಲ್ಲ, ಇನ್ನೊಂದು SMS ಬರುತ್ತೆ. ಅದೇ ಇಲ್ಲ, ಬರುವಾಗ ಇತ್ತ ಮೊನ್ನೆ ಅತ್ತ ಮೊನ್ನೆ ಆಗಿದೆ ಈ ಹಣ್ಣು ಆ ಹೂವು ಇದು ತರಕಾರಿ ಎಲ್ಲ ಹೇಳ್ಬಿಟ್ಟು ಇವ್ನು ಉತ್ಸಪ್ಪ ಅಂತ ಮನೆಗೆ ಬರೋಕ್ಕೆ ಅದನ್ಕೊಂಡು ಬೇರೆ ಬರೋದು ಎಷ್ಟು ಲೆಕ್ಕಾಚಾರ. ಅದೇ ಇಲ್ವ, ಆ ಲೆಕ್ಕಾಚಾರ ಕಡಿಮೆ ಮಾಡ್ಕೊಳ್ಳೋಕ್ಕೆ ಫ್ರಿಜ್ಗಳು ಬೇರೆ ಇದೆ. ಒಂದು ವಾರಕ್ಕೆ ಆಗುವಷ್ಟು, ವರ್ಷಕ್ಕೊಂದು ತಿಂಗಳು ವಾರಕ್ಕೊಂದು ದಿವಸ ಯಶವಂತಪುರ ಹೋಗ್ತಾರೆ ತುಂಬಿಟ್ಕೊಂಡ್ರೆ ಒಂದು ವಾರಕ್ಕೆ ಆಗುತ್ತೆ. ಸೊ ಎವ್ರಿ ಸಂಡೇ ಇದೆಲ್ಲ ನಾವು ಮಾಡಿರೋದೇ ಇದೆ. ಸಂಡೇ ಎಲ್ಲರೂ ಸಂಡೇ ಸಂಡೇ ಏನು ಬೆಳಗಾಗಿ ದಶಂತರಕ್ಕೆ ಹೋಗೋದು, 10 ಗಂಟೆ ಅಂತ ಮನೆಗೆ ಬರೋದು, ಎಲ್ಲ ತರಕಾರಿ ತೊಗೊಂಡ್ಬರೋದು, ದೊಡ್ಡ ಪ್ರೋಗ್ರಾಮ್ ವಾರಕ್ಕೆಲ್ಲ ಪ್ರೋಗ್ರಾಮ್. ಎಷ್ಟು ದಿವಸ ಮಾಡ್ತೀರಿ? ಒಂದು ಯಾರೋ ಒಂದು ವಯಸ್ಸಾದ್ಮೇಲೆ ಅಯ್ಯೋ ಸಾಕಿ ಮನೆ ಮುಂದೆ ಬರ್ತಾರೆ. ಯಾಕೆ ಅಂದರೆ ಎಲ್ಲರೂ ಹೀಗೆ ಅಂದ್ಕೊಂಡು ಬೆಳಗ್ಗೆ ನೀವು 6ಕ್ಕೆ ಹೋದ್ರೆ 5 ಗಂಟೆಗೆ ಆ ತರಕಾರಿ ಒಬ್ಬರು ಇರಬೇಕು ಜಾಗ ಇಟ್ಕೊಂಡು ಏನು ಬಂದಿದೆ ನಿಮಗೆ ಸಾಕಾಗೋಗ್ಬಿಡುತ್ತೆ. ಹಾಗೆ ಆಗತ್ತೆ, ತಿಳ್ಕೊಳ್ಳಿ. ದೇವಸ್ಥಾನಕ್ಕೆ ಹೋಗಿ ಅಪರೂಪಕ್ಕೆ ಹೋಗ್ಬಿಡಿ, ನೀವು ಯಾವತ್ತಾರು ಶಿವರಾತ್ರಿ ದಿವಸ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಅರ್ಧ ಲೀಟ್ರ್ ಹಾಲು ತಂದಿರ್ತಾರೆ ಪ್ಯಾಕೆಟ್. ಅವ್ರು ಪೂರೈತು ಅಲ್ಲೆಲ್ಲೋ ಇರ್ತಾರೆ, ಇವ್ರು ಜನ ಇಲ್ಲಿ ತಗೊಳ್ಳಿ ತಗೊಳ್ಳಿ ಪ್ಯಾಕೆಟ್ ಹೊಡೆದ ಇವ್ರ ಮುಂದೆ ನಿಂತಿರೋ ಒಂದು ಪ್ಯಾಕೆಟ್ ತಲೆ ಮೇಲೆ. ಆಮೇಲೆ ಅವ್ರು ತೀರ್ಥ ಕೊಡೋಣ ಅಂದ್ರೆ ಯಾರು ಒಂದು ಹೀಗಂತಾರೆ, ಇಲ್ಲಿಗೆ ಹಾಕ್ತಾರೆ ಇದ್ರ ಮೇಲೆ ಅವ್ನ ತಲೆ ಮೇಲೆ ಬಿಟ್ಟಿರ್ತೀವಿ ಇವ್ನು ಈಗ ಅನ್ಕೋತಾನೆ ಹಿಂದೆ ಇಲ್ಲ. ಈಗ ನಾನು ಮಲ್ಲೇಶ್ವರದ ನೋಡಿರೋದು, ನಾನು ಆ ಪೂರ್ವಾಯ್ತರು ನೋಡಿ ನಗ್ತಾ ಇದ್ದೆ, ಅವ್ರು ನನ್ನ ಚೆನ್ನಾಗಿ ಪರಿಚಯ ಇರೋದು, ಯಾಕೆ ಸರ್ ನಗ್ತೀರ ಅಂದ್ರೆ ನೋಡ್ಲ ಅಯ್ಯೋ ಅನ್ಸುತ್ತೆ ರೀ, ಶಿವರಾತ್ರಿ ಇವ್ರಿಗೋ ನಿಮ್ಗೋ ಶಿವಂಗ ಗೊತ್ತಾಗ್ತಾನೆ. ಅದೇ ಅಲ್ವಾ? ಆಮೇಲೆ ವೈಕುಂಠ ಏಕಾದಶಿ, ಯಪ್ಪ ಯಪ್ಪ ಎಲ್ಲೂ ಜಾಲು ಯಾರು ಒಂದು ನೊಣನೂ ಇದಲ್ಲ. ಅವತ್ತಿನ ದಿವಸ ರಾತ್ರಿ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಮಾಲಕ್ಕಿ ಲೋಟಲ್ ನೋಡಿ. ಹಾ, ನಮ್ಮ ಕಸಿನ ಸೆಕ್ರೆಟ್ರಿ, ಹಾ ಅವ್ನು ಕೇಳು ಏನು ಅಂತ, ನಂಗೆ ಸಾಕಾಗೋಗಿದೆ ಇವತ್ತು ವೈಕುಂಠ ಹೇಳ. ಇದು ವೈಕುಂಠ ಏಕಾದಶಿ ಅಥವಾ ಇನ್ನಾದರೂ ಒಂದ ನೀನೆ ಹೀಗಾಗಿದೆ ಅಂತ ನಾನು, ಯಾಕೆಂದ್ರೆ ಆ ಥರ ಅವ್ರು 3 ಗಂಟೆಗೆ ಬಂದು ನಿಂತ್ಕೋಬೇಕಂತಲ್ಲಿ. ಅದಕ್ಕೆ ವೈಕುಂಠ ದ್ವಾರ ಅಂದ್ಮೇಲೆ ಅದಕ್ಕೆ ಬೇರೆ ಸ್ಪೆಷಲ್ ಪಾಸು. ಸಾಮಾನ್ಯ ವ್ಯೂ ತಿರುತ್ತಿಲ್ಲ, ನೀನು ತಿರುತ್ತಿಲ್ಲ ಹೇಗಿರ್ಬೋದು ಯೋಚನೆ ಮಾಡಿ. ಅದೇನು ಮಹಾಲಕ್ಷ್ಮಿ ಲೇಔಟಲ್ಲಿ ಹೋದ್ರೆ ಇಂಥ ದೇವಸ್ಥಾನ ಶ್ರೀನಿವಾಸ ಬೆಂಗಳೂರಲ್ಲಿ ಬೇಕಾದಷ್ಟೇ ಜನರೆಲ್ಲರೂ ಅವತ್ತೇ ವೈಕುಂಠಕ್ಕೆ ಹೋಗ್ಬಿಡೋದು. ಎಷ್ಟು ಜನ ಹಿಡಿಯುತ್ತೆ ಅವತ್ತ ಇಷ್ಟೊಂದು ಜನ ಹೊಟ್ಟೋದ್ರೆ? ಮಾರ್ನೀಸ ಹೋದ್ರೆ ಫ್ರೀಯ ನೋಡಿ ಆರಾಮ ನೋಡ್ಬೋದು ಅಂತ, ಇವ್ರಿಗೆ ಅದಲ್ಲ. ಇವತ್ತು ನೋಡಿದರೆ ಪಾವನ ಪುಣ್ಯ ಒಳ್ಳೆಯದಾಗತ್ತಂತೆ. ನಾನು ಎಷ್ಟೋ ಜನ ಕ್ಯೂನಲ್ಲಿ ನಿಂತಿರೋ ನಮ್ಮ ಫ್ರೆಂಡ್ಗಳೆಲ್ಲ ಕೇಳಿದ್ದೀನಿ, ಒಳ್ಳೆಯದಾಗತ್ತೆ ಅಂತಂದ್ರೆ ಏನಾದರೆ ಒಳ್ಳೇದು ಹೇಳುದೀನೋ? ಅದು ಅದು ವೈಕುಂಠನೂ ಗೊತ್ತಿಲ್ಲ, ಕೈಲಾಸನೂ ಗೊತ್ತಿಲ್ಲ. ಇವಾಗ ಒಳ್ಳೇದಾಗುತ್ತೆ ಒಳ್ಳೇದ ಇಲ್ಲಿವರೆಗೂ ನೀವು ಏನಾಗಿದೆಯಾ? ಪ್ರತಿ ವರ್ಷ ನಾವು ಡೆಫಿನೆಟ್ ಆಗಿ ಬಂದೇ ಬರ್ತೀವಪ್ಪ, ಒಳ್ಳೇದಾಗ ಸರಿ. ಇಷ್ಟು ವರ್ಷ ನೋಡಿದಲ್ಲ ಒಳ್ಳೇದು ಏನಾಯ್ತು ನಿಮಗೆ? ಅದು ಏನಾಯ್ತು ಅಂದ್ರೆ ಗೊತ್ತೇ ಇಲ್ಲ, ಮನೆಯಲ್ಲಿ ಮಗ ಫೇಲ್ ಆಗೋದಾಗ್ತಾ ಇರ್ತಾನೆ, ಹೆಂಡತಿ ಉಸ್ಕೋತಾ ಇರ್ತಾನೆ, ಅದರಿಂದ ದುಡ್ಡು ಯಾವ ನೋಡೋರು ಶಾರ್ಟೇಜು, ಕಲ್ ಕೆಟ್ಟಕ್ಕೆ ಆಗಲ್ಲ, ಅದ್ರ ಮೇಲೆ ಶ್ರೀನಿವಾಸ ಹುಂಡಿಗೆ ಬೇರೆ ಹಾಕಿದ್ದು ಅದು ಹೋಯ್ತು. ಯಾಕೆ ಹೀಗಾಗತ್ತೆ? ಅಲ್ಲಿ ಹೋಗ್ಬಾರ್ದು ಮಾಡಬಾರ್ದು ನಾನು ಹೇಳ್ತಾ ಇಲ್ಲ. ಹೋಗುವಾಗ ನಮ್ಮ ಅಂತಃಕರಣವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಸಮಾಧಾನಕ್ಕೆ ಎಂದು ದೇವಸ್ಥಾನಕ್ಕೆ ಹೋಗಬೇಡಿ, ಸಮಾಧಾನದಿಂದ ಹೋಗಿ. ಮನಸ್ಸಿಗೆ ಮನೆಯಲ್ಲಿ ಪೂಜೆ ಮಾಡಿದ್ರೆ ಸಮಾಧಾನದಿಂದ ಪೂಜೆ ಮಾಡಿ, ಸಮಾಧಾನಕ್ಕೆ ಅಲ್ಲ. ಸಮಾಧಾನಕ್ಕೋಸ್ಕರ ಮಾಡೋದಲ್ಲ ಪೂಜೆಯು ಕೂಡ ಕರ್ಮ, ಪೂರ್ಣದಿಂದ ಜನ್ಯವಾದದ್ದು ಪೂಜಾ. ನಾವೇನು ಮಾಡ್ತೀವಿ, ಯಾಕೆ ಪೂಜೆ ಮಾಡ್ತಿದ್ದೀರಾ? ನನಗೆ ಸಮಾಧಾನ ಇಲ್ಲ, ಮನೆಯವ್ರ ಮೇಲೆ ಸಿಟ್ಟು, ಅದಕ್ಕೆ ಸಮಾಧಾನ ಇಲ್ಲ. ಅವನು ಒಪ್ಪತ್ತಾನೆ, ಮನೆಯವರೇ ಒಪ್ಪತ್ತಾ ಇಲ್ಲ ನಿನ್ನ. ಹೌದಲ್ವ? ಮನೆಯವರೇ ಒಪ್ಪಿಕೊಳ್ಳದೇ ಇರುವ ನಿನ್ನ ಮನಸ್ಸಿನ ಸ್ಥಿತಿಯನ್ನ ಮಹಾದೇವನು ಒಪ್ಪಿಕೊಂಡಾನೆ, ಬುದಿಬೇಕಲ್ಲ. ಅದೇ ಇಲ್ವಾ? ಏನೂ ತಪ್ಪಿಲ್ಲ, ನಿಮಗೆ ಸಮಾಧಾನ ಇಲ್ಲದೆ ಸುಮ್ಮನೆ ಕೈ ಮುಗಿದು ಟೊಟ್ಟೋದು. ಅವ್ರು ಮಾತಾಡ್ಬಿಟ್ಟಿದ್ದೆ, ತುಂಬ ಪ್ರಶಾಂತವಾಗಿದ್ದ ಆನಂದವಾಗಿದ್ದರು. ಅಬ್ಬ ಇವತ್ತು ನನಗೂ ಬಿಡು, ಲೆಟಸ್ ಟಾಕ್ ಈಚದ ಬನ್ನಿ ಪರಮಾತ್ಮಂದು, ಒಳಗಡೆನೆ ಪ್ರತ್ಯಕ್ಷ ಆಗುತ್ತೆ. ಇದು ಮಾಡಿ ನೋಡ್ಬೇಕು, ಸುಮ್ಮನೆ ನೀವು ಹೇಳ್ತಿರೋದು ಗುಳ್ಳೇಬಾರ್ದು ನೀವು. ಅದಲ್ಲ ಮಾಡಿ ನೋಡಿ. ಅದಲ್ವಾ, ಈ ತಿಮ್ಮನಿಗೆ ಕವಿದಿರುವ ಮಂಕು ಹೋಗಬೇಕಾದರೆ ತಿಮ್ಮಪ್ಪನನ್ನು ಒಳಗಡೆಯೇ ಕಾಣಬೇಕು ಗರ್ಭಗುಡಿಯಲ್ಲಿ. ಹೌದಾ? ಅದೇ ಮಂಕು ತಿಮ್ಮ. ಮುಂದಕ್ಕೆ ಬೇರೆ ಬೇರೆ ಕುರುಳಿಗೆ ಬೇರೆ ನೆಲೆ ಬೇರೆ ಬೆಲೆ. ನೋಡಿ, ಒಂದೊಂದು ತತ್ವಕ್ಕೆ ಒಂದೊಂದು ವಿಚಾರಕ್ಕೆ ಒಂದೊಂದು ಅಭಿಮಾನಕ್ಕೆ ಒಂದೊಂದು ನೆಲೆ ಒಂದೊಂದು ಬೆಲೆ. ಅದಲ್ವಾ, ಅಪ್ಪ ಅಂದ್ರೆ ಒಂದು ನೆಲೆ, ಮಗ ಅಂದ್ರೆ ಒಂದು ನೆಲೆ, ಹೆಂಡತಿ ಎಲ್ಲದಕ್ಕೂ ಒಂದೊಂದು ಅದರದ್ದೇ ಆದ ಸ್ಥಾನ ಇದೆ. ಅದೇ ಇಲ್ವಾ?
ಪೂಜೆಗೆ ಮಾಡಬೇಕಾದ ಹೂವು ಕೂಡ ಯಾವ್ದು ಹಾಕೋದಿಲ್ಲ, ನೀವು ಬೇಲಿ ಹೂವು ಹಾಕೋದಿಲ್ಲ. ಅದಕ್ಕೊಂದು ಸ್ಥಾನ ಇದೆ. ತೆಂಗಿನಕಾಯೇ ಹೊಡಿಬೇಕು, ಹಲಸಿಕಾಯಿ ಹೊಡಿತೀರಾ? ಇಲ್ಲ. ಅದಕ್ಕೊಂದು ಸ್ಥಾನ ಇದೆ. ಮಲ್ಲಿಗೆ, ಜಾಜಿ ಇಂಥದೇ ಆಗಬೇಕು. ಹೌದಾ? ಯಾವಾಗಲೂ ಈ ಮನುಷ್ಯರಿಗೆ ಹಾರ ಹಾಕ್ತೀವಿ ಅನ್ನೋ ಮಾತ್ರ ಬಾರದು. ಯಾವುದದು ನೋಡು, ಎಲ್ಲರಿಗೂ ಗೊತ್ತು. ಸುಗಂಧ ರಾಜ ದೇವರಿಗೆ ಕಮ್ಮಿ, ಅದು ಹಾಕಲ್ಲ. ಮಲ್ಲಿಗೆ ಹೂವು ಅದು ಇದು ಜಾಸ್ತಿ ಹಾಕಬೇಕು. ಅವನಿಗೇನೋ ಗ್ರಾಚಾರ ಕೆಟ್ಟಿದ್ರೆ ಮಾರ್ಕೆಟಲ್ಲಿ ಹೋಗಿದ್ರೆ ಅವನಿಗೂ ಅದೇ ಅದಲ್ವ. ಎಲ್ಲ ಸೆಲೆಕ್ಟೆಡ್ ನೋಡಿ, ಕಳ್ಳಿ ಕಳ್ಳಿ ಬೆಳೆದ ಹೂವು ಆಗಿವ ಎಲ್ಲ ಬಿಡ್ದು ಹಾಕ್ತೀವ? ಇಲ್ಲ. ಅದರದರ ಸ್ಥಾನ ಅದಕ್ಕದಕ್ಕೆ, ಬಾಲ್ಯದ ಸ್ಥಾನ ಬಾಲ್ಯಕ್ಕೆ, ಯೌವನದ ಸ್ಥಾನ ಯೌವನಕ್ಕೆ, ಮದುವೆಯ ಸ್ಥಾನ ಮದುವೆಗೆ, ದಾಂಪತ್ಯದ ಸ್ಥಾನ ದಾಂಪತ್ಯಕ್ಕೆ, ಸಂತಾನದ ಸ್ಥಾನ ಎಲ್ಲದಕ್ಕೂ ಇದೆ ತಾನೆ. ಆಯಾ ಸ್ಥಾನಕ್ಕೆ ಅದರದರೇ ಆದ ಬೆಲೆ ಇದೆ. ಅದು ಇಲ್ವ? ಅದಕ್ಕೆ ಬೆಲೆ ಕಟ್ಟಬಾರದು. ಮದುವೆ ಮಾಡ್ಕೊಂಡ್ರೆ ನಂಗೇನು ಲಾಭ? ನಂಗೇನು ನಷ್ಟ? ಸರಿ, ಈ ಥರ ಇದೆ. ನಾವು ಯಾರನ್ನ ಮದುವೆ ಆದರೆ ಎಷ್ಟು ಲಾಭ, ಏನು ಲಾಭ? ಬೇರೆಯವ್ರು ಮಾಡ್ಕೊಂಡ್ರೆ ಏನು ಲಾಭ, ಏನು ನಷ್ಟ? ಅದಲ್ವ? ಅವನ ಮದುವೆ ಮಾಡ್ಕೋತಾ ಇರೋದು ಏನ, ಅದು ಗೊತ್ತಾಗಲ್ಲ ನಮಗೆ. ಮೊದಲೇ ಬೆಲೆ ಅಂದರೆ ಅರ್ಥ ಇದೆಲ್ಲ. ಅದಲ್ವ? ನಿಮ್ಮ ಮನೆಯ ಈ ಹುಡುಗಿಯ ತೂಕದಷ್ಟೇ ನನಗೆ ಬಂಗಾರ ಕೊಡುತ್ತೀರೋ ಅಂದರೆ ಅವರಪ್ಪಂಗೆ ಹೇಳಲಿಕ್ಕೆ. ಹುಡುಗಿ ಮದುವೆ ಆಗಲು 70 ಕೆಜಿ ಇರ್ತಾಳೆ, ಏನು ಮಾಡೋದು? ಆ್ಯಕ್ಷನ್ ಮಾಡೋದು? ಅದಲ್ವ? ನಾವು ಬಾಯಿ ಬಡ್ಕೊಂಡೆ ನೀನು ತೆಳ್ಳಗಾಗು ಅಂತ ಕೇಳಲ್ಲ ಅಂತ ಹೋಗ್ಬೇಕು. ಇದೆಲ್ಲ ನಡೆಯುತ್ತೇನ? ಇಲ್ಲ. ಆಂಧ್ರದಲ್ಲೆಲ್ಲ ಜಾಸ್ತಿ ಅಂತ ನಾನು ಕೇಳಿರೋದು, ನನಗೆ ಗೊತ್ತಿಲ್ಲ. ಹುಡುಗ ಏನಾದ್ರು ಬೇಕಾದ್ರೆ ಇಷ್ಟು ಬೆಲೆ ನೀವೆಲ್ಲ ಕೇಳಿದಿರ್ಬೋದು. ಹೌದಾ? ಆಂಧ್ರ ಕಡೆಯೆಲ್ಲ ತುಂಬ ಜಾಸ್ತಿ ಇರುತ್ತೆ. ಅವನೇನಾದ್ರು ಇಂಜಿನಿಯರ್ ಆಗಿದ್ರೆ ಅದಕ್ಕೊಂದು ಬೆಲೆ, ಅವ್ನು ಡಾಕ್ಟರ್ ಆಗಿದ್ರೆ ಇನ್ನೊಂದು ಬೆಲೆ. ಅಷ್ಟು ಕೊಟ್ಟು ಹುಡುಗಿ ಮದುವೆ ಮಾಡೋದು, ಹುಡುಗಿ ಪ್ರಶ್ನೆನೇ ಇಲ್ಲ. ಹುಡುಗಿ ನಿಂಗೇನು ಬೇಕಮ್ಮ, ನಿಂಗೆ ಯಾವ ಥರ ಬೇಕು ಕೇಳಾಗೇ ಇಲ್ಲ. ಇಂಜಿನಿಯರ್ ತಂದಿಲ್ವ ನಾವು? ಈ ಥರ ಎಲ್ಲ ಇದೆಯಂತೆ. ವಿದ್ಯೆಗೆ ಒಂದು ಬೆಲೆ, ಜ್ಞಾನಕ್ಕೆ ಒಂದು ಬೆಲೆ, ಗುರುವಿಗೆ ಒಂದು ಬೆಲೆ, ಶಿಷ್ಯನಿಗೆ ಒಂದು ಬೆಲೆ, ಹಾಗೆಯೇ ದೇವರಿಗೂ ಒಂದು ಉತ್ತಮ ಸ್ಥಾನ ಇದೆ. ಹೌದಲ್ವಾ? ನೆನೆಗುದಿಗೆ ಬಿದ್ದಿರುವ ದೇವರ ವಿಚಾರದಲ್ಲೂ ನಮಗೆ ಒಂದು ಸ್ಥಾನ ಇದೆ, ಒಂದು ಬೆಲೆ ಇದೆ, ಒಂದು ಮೌಲ್ಯ ಇದೆ. ಅದರಿಂದ ಏನ್ ಮಾಡ್ಬೇಕು? ತಾರತಮ್ಯವೇ ತತ್ವ ಅಂಕುತಿಮ್ಮ. ಈ ತಾರತಮ್ಯವನ್ನು ತಿಳಿದುಕೊಂಡರೆ ಅದು ತತ್ವ. ತಂದೆಯನ್ನ ನಾವು ತಂದೆ ಎಂದು ಯಾಕೆ ಬೆಲೆ ಕೊಡ್ತೀವಿ? ಹೌದಲ್ವಾ? ಅವನು ಕುರುಡನು, ಕುಂಟನು, ನನಗೆ ಜನ್ಮ ಕೊಟ್ಟಿದ್ದಾನೆ, ಈ ದೇಹ ಕೊಟ್ಟಿದ್ದಾನೆ. ಅವ್ನು ತಪ್ಪು ತಪ್ಪ ಮಾತಾಡ್ತಾ ಇದ್ದಾನೆ, ಇರ್ಬೋದು. ಕೆಟ್ಟದಾಗಿ ನಡ್ಕೋತಿದ್ದಾನೆ, ನಮ್ಮ ಮೇಲೆಲ್ಲ ಪ್ರೇಮ ತೋರಿಸೋಗಿದ್ರು ತರತಮ ಭಾವ ಮಾಡ್ತಾ ಇದ್ದಾನೆ, ಒಬ್ರಿಗೊಂದು ಒಬ್ರಿಗೊಂದು ಕಾಣುತ್ತೆ. ಆದರೂ ಅವನು ನಮ್ಮ ಅಪ್ಪ. ಹೇರಿಗೆ ಅಂದರೆ ನೀತಿ ಪಾಠ ಒಂದಿದೆ. ಏನು ಅಂದರೆ, ತಂದೆ ತಪ್ಪು ಮಾಡಿದರೆ ಮಗ ಅವನನ್ನು ಕಾಲಿಗೆ ಬಿದ್ದು ಬೇಡಬೇಕಂತೆ, ಹೀಗೆ ಮಾಡಬೇಡ, ಸಂಸಾರಕ್ಕೂ ನಿಮಗೂ ಒಳ್ಳೇದಾಗಲ್ಲ ಅಂತ. ಆದರೆ ಹೊಡೆಯುವ ಹಕ್ಕಿಲ್ಲ. ತಂದೆಯಾದವನು ಮಗ ತಪ್ಪು ಮಾಡಿದರೆ ಹೊಡೆಯುವ, ದಂಡಿಸುವ ಹಕ್ಕಿದೆಯಂತೆ. ಚಾಣಕ್ಯರು ಈ ಮಾತನ್ನು ಹೇಳ್ತಾರೆ. ತಂದೆಯನ್ನು ದಂಡಿಸುವ ಹಕ್ಕಿಲ್ಲ, ದಂಡನ ಮಾಡಿ ಅವನನ್ನು ಪ್ರಾರ್ಥಿಸಬಹುದು, ಹೀಗೆ ಮಾಡಬೇಡ ನೀನು ಅಂತ ಅಷ್ಟೇ. ಆದರೆ ಮಗನಿಗೆ ದಂಡಿಸುವ ಹಕ್ಕು ತಾಯಿ ತಂದೆಗಳಿದೆ. ಅದು ಕೂಡ ಒಂದು ಬೆಲೆ, ಒಂದು ನ್ಯಾಯ. ಹೌದೇ ಇಲ್ವಾ? ತಾತಂಗೆ, ತಾತನ್ನ ಆಗಲೇ ಮಗನೇ ದಂಡಿಸ್ಬಿಟ್ಟಿರೋದ್ರಿಂದ ಮೊಮ್ಮಗಂಗೆ ಏನೂ ಇಲ್ಲ. ತಾತಂಗೆ ಏನು ಮಾಡಬೇಕು? ಅವನ ಮೂಲೆಯಲ್ಲಿರಬೇಕು, ಕೊಟ್ಟಾಗ ತಿನ್ನಬೇಕು, ಭಗವಂತನ ಕರೆ ಬಂದರೆ ಹೋಗ್ಬೇಕು ಅಂತ ದ್ವಂದ್ವ ಇದೆ. ಭಗವಂತನ ಕರೆ ಏನು ಬರಲ್ಲ, ಅದಕ್ಕೆ ಇಲ್ಲಿರೋದಕ್ಕೆ ಹೊಂದಿಕೊಳ್ಳುವಂತೆ ನಾನು ದ್ವಂದ್ವ ತತ್ವವನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ. ಭಗವಂತನ ಕರೆ ಬರಲೇ ಇಲ್ಲ, ಕರಲೇ ಬರಲ್ಲ ಅಂತ ತಾತ ತಾತ ನೀವೇ ಟ್ರೈ ಮಾಡಿ ಒಂದ್ಸತಿ ಅಂತ. ಇಲ್ಲ ಇಲ್ಲ, ಅದೆಲ್ಲ ಭಗವಂತಿಂತೆ, ನಾನೇನು ಮಾಡ ಕಳ್ಳ ತಾತ. ಹೌದಲ್ವಾ? ನೋಡಿ, ಏನು ಇನ್ನೂ ಮುಂದಕ್ಕೆ ಹೋಗಿ ನಿಮ್ಮ ತಾತ ಒಂದು ತತ್ವ ಹೇಳೋದಾದ್ರೆ, ಸತ್ತು ಹೋಗುವುದಕ್ಕಿಂತ ಸತ್ತಂತಿರುವುದು ವಾಸಿ. ಬೇಕಾದ್ರೆ ನೋಡಿ, ಟ್ರೈ ಮಾಡಿ. ಅದಲ್ವಾ? ಸ್ಪಂದನವೇ ಇಲ್ಲ, ಸುಮ್ಮನೆ ಬಿದ್ದಿರಲ್ಲ, ಹಾಕೊಂಡು ಸರಿ ಇದ್ದೀರಿ ಇಲ್ಲ. ಡೈಲಿ ಬೆಳಗಾಗೆದ್ದು ಮನೆಯವರೆಲ್ಲ ಒಂದ್ಸತಿ ರೂಮ್ ಹೋಗಿ ತಾತನ ಅಲ್ಲಾಟ್ ನೋಡ್ತಾರೆ, ಇನ್ನೂ ಬದುಕಿದೆ. ಹೀಗೆ ನಾಳೆ ಬೆಳಗ್ಗೆ ಟ್ರೈ ಮಾಡು, ಓ ಇನ್ನೂ ಬದುಕಿದೆ. ನಿಜವಾಗ್ಲೂ ಈ ಥರ ಎಷ್ಟು ಕುಟುಂಬಗಳಿದೆಯೋ. ಏನೋ ನಮ್ಮ ನಿಮ್ಮ ಪುಣ್ಯ, ಬುಧವಾರ ಬುಧವಾರನಾರು ಹಾಗೋ ಈಗ ನಡ್ಕೊಂಡು ಕೈ ಎಳ್ಕೊಂಡು ಕಾಲು ಎಳ್ಕೊಂಡು ಶರೀರ ಹೊತ್ಕೊಂಡು ಒಂದು ಒಂದೂವರೆ ಗಂಟೆಗೆ ಕೂತಿರ್ತೀವಿ. ಮನೆಗೆ ಹೋದ್ಮೇಲೆ ಇದ್ದೇ ಇದೆ ಸಂಸ್ಕಾರ. ಅದಲ್ವಾ? ಈ ಥರ ನಡೆಯುತ್ತೆ ಜೀವನ. ಇದಕ್ಕೇನು ಇಲ್ಲಪ್ಪ ಮಹತ್ವ. ಅದಕ್ಕೆ ಒಳಗಡೆ ಒಂಥರ ಯಾವಾಗಲೂ ಒಳಗಡೆ ಒಂದು ಸಮಾಧಾನ, ಚಿತ್ತವನ್ನು ಸಮಾಧಾನಗೊಳಿಸು. ಚಾಂಚಲ್ಯವಿಲ್ಲದಂತೆ ಈ ಜಗತ್ತಿನ ಎಲ್ಲ ಇಂದ್ರಿಯ ಅನುಭವಗಳನ್ನು ಮನಸ್ಸಿಗೆ ತಂದುಕೊಂಡು ಅದನ್ನು ಸಮತೋಲನ ಮಾಡಿಕೋ. ಅದು ಅಲ್ವಾ? ಚಿತ್ತಸ್ಸ ಶುದ್ಧಯೇ ಕರ್ಮಸು. ಕರ್ಮಸು ಅಂದರೆ ಇಂದ್ರಿಯಗಳಿಗೆ ಸೇರಿರೋದು. ಮುಂದಕ್ಕೆ
ಮನೆಯ ಸುಡು ಸಿಂಹ ಬೆಂಕಿ ಉರಿಯ ನಾರಿಸೆ ನುಗ್ಗು. ಮನವ ಸುಡು ಉರಿಯಿಂದ ದೂರ ನೀ ನಿಲ್ಲು, ತನು ವಿಗುಪ ಕೃತಿ ದೈವ ಭರದಿ ನೀ ನಾ ತುಮದ. ಅನ್ನಯವ ಕೆಡಿಸದಿರು ಮಂಕುತಿಮ್ಮ, ಬಾಳಿನ ಗುರಿನೂ ಹೌದು. ನಮ್ಮ ಅನುಭವದಲ್ಲಿ ಆಗ್ತಾ ಇರತಕ್ಕಂತ ಎಡಬಿಡಂಗಿತನವೋ ಹೌದು ಅದಲ್ವ. ಈ ಕಗ್ಗಕ್ಕೆ ಕಗ್ಗೆ ಪದ್ಯಕ್ಕೆ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ಜಗತ್ತಿನಲ್ಲಿ ಏನನ್ನಾದ್ರೂ ನೆಚ್ಚಿಕೋ, ಏನನ್ನು ಹಚ್ಚಿಕೊಳ್ಳಬೇಡ. ಏನಾಗತ್ತ, ಏನನ್ನಾದ್ರೂ ನೆಚ್ಚಿಕೋ ಆದ್ರೆ ಹಚ್ಚಿಕೊಳ್ಳಬೇಡ. ಹಚ್ಚಿಕೊಳ್ಳೋದೇ ನಮ್ಮ ಮಮಕಾರ ಅಹಂಕಾರ ಉಂಟಾಗುವ ನಾನು ನಂದು 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 ಅನ್ನೋದು. ನೆಚ್ಚಿಕೊಳ್ಳುವುದು ಅಂದ್ರೆ ಏನರ್ಥ, ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೆಚ್ಚಿಕೊಳ್ಳುವುದು. ಉದಾಹರಣೆ ನೋಡಿ, ನಮಗೆ ಒಂದಷ್ಟು ದುಡ್ಡು ಬೇಕು. ದುಡ್ಡು ಯಾಕಿಗೆ ಬೇಕು? ಜೀವನ ಮಾಡೋ ದುಡ್ಡು ಬೇಕೇ ಬೇಕಲ್ಲ, ಹೌದಲ್ವೋ? ಆದ್ರೆ ವಿವೇಕಾನಂದರು ಹೇಳಿದ್ರು, ಮನುಷ್ಯನಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ನೋಡಿ, ದುಡ್ಡಿನ ಅವಶ್ಯಕತೆ ಇಲ್ಲ, ಇದೇನು ವಿವೇಕಾನಂದ ಹೇಳೋ ಮಾತೆ. ಆದ್ರೆ ಮನುಷ್ಯನಿಗೆ ದುಡ್ಡು ಅನಿವಾರ್ಯ. ಮನುಷ್ಯನ ಅವಶ್ಯಕತೆಗಳಿಗೆ ದುಡ್ಡು ಅನಿವಾರ್ಯ, ಆದ್ರೆ ಅವನಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಅವಶ್ಯಕತೆಗಳು ಅನಿವಾರ್ಯ ಅಂದ್ರೆ ಏನಂತ ಅರ್ಥ? ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಆಸೆಗಳನ್ನ ಬೆಳೆಸುತ್ತಾ ಬೆಳೆಸುತ್ತಾ ಅದನ್ನ ಮ್ಯಾಚ್ ಮಾಡ್ಕೊಳ್ಳೋದಿಕ್ಕೆ ಆದಾಯವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇರ್ತಾನೆ ಮನುಷ್ಯ. ಅದು ಅಪಾಯದ ಸಂಕೇತ. ನಮ್ಮ ಜೀವನದಲ್ಲಿ ಆಶಾವನ್ನ ಪರಿಮಿತಿ ಮಾಡ್ಬೇಕು. ಆಶಾ ಪರಿಮಿತಿ ಇರುತ್ತಲ್ಲ, ಅವಾಗ ನಿಮ್ಮ ಚಿತ್ತಚಾಂಚಲ್ಯ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ನೀವೆಷ್ಟಾರೂ ಸಂಪಾದನೆ ಮಾಡಿ ಮುಗಿಯತ್ತ ಸಾಲತ್ತ ಇಲ್ಲ ಹೌದಲ್ವಾ? ಅದರಲ್ಲೂ ಬಿಸ್ನೆಸ್ ಅಲ್ಲಿ, ನೀವು ಬಿಸ್ನೆಸ್ ಕ್ಲಾಸ್ ಅಲ್ಲಿರೋ ಫ್ರೆಂಡ್ಸ್ನ ಕೇಳಿ, ಎಷ್ಟಾರೂ ತಗೊಂಡೋಗ ಎಲ್ಲಿಂದನಾರು ಅಂದ್ಬಿಟ್ಟು ಬಿಸ್ನೆಸ್ ಹಾಕಿದ್ರೆ ಅದು ಸಾಲದಯ್ಯ ಇನ್ನೊಂದ್ ಕಡೆಗೆ ತೊಂಬ ಅನ್ನತ್ತೆ, ಹೌದಲ್ವಾ? ಯಾಕೆಂದ್ರೆ ನಾವು ಯಾವಾಗಲೂ ಯೋಚನೆ ಮಾಡೋದು ಎಕ್ಸ್ಪ್ಯಾನ್ಷನ್ ಎಕ್ಸ್ಪ್ಯಾನ್ಷನ್ ಎಕ್ಸ್ಪ್ಯಾನ್ಷನ್, ಹೌದಲ್ವಾ? ಎಕ್ಸ್ಪ್ಯಾನ್ಷನ್ಗೆ ಎಲ್ಲ ದುಡ್ಡು ಹಾಕ್ಬಿಟ್ರೆ ಪೆನ್ಷನ್ ಅಲ್ಲಿರುತ್ತೆ, ಬರೀ ಎಕ್ಸ್ಪ್ಯಾನ್ಷನ್ನೇ. ಯು ಶುಡ್ ಹ್ಯಾವ್ ಲಿಮಿಟ್ ಇನ್ ದ ಥಿಂಕ್ ಬಿಫೋರ್ ಯು ಡೂ ಆಲ್ ದೋಸ್ ಥಿಂಗ್, ಅದಲ್ವಾ? ಆವಾಗ ಏನ್ ಮಾಡ್ತಾನೆ, ಇನ್ನೊಂದ್ ತರ ಬುದ್ಧಿ ಉಪಯೋಗಿಸ್ತಾನೆ. ಮೊದಲಿಂದನೆ ಏನಕ್ಕೂ ಖರ್ಚು ಮಾಡಲ್ಲ. ಏನ್ ಮಾಡ್ತೀರಿ, ಹಣ ಅಕ್ಕಿ ಕೂಡ ರೇಷನ್ದೇ ತಿಂತೀವಿ. ಕಾಯಿಲೆ ಆದ್ರೆ ನಾವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀವಿ. ದುಡ್ಡು, ಅಯ್ಯೋ ದುಡ್ಡು ಖರ್ಚು ಮಾಡಕ್ ಆಗ್ತಿದ್ರಿ, ನರ್ಸಿಂಗ್ ಹೋಮ್ ಹೋದ್ರೆ ಸಿಕ್ಕಾಪಟ್ಟೆ ಹೇಳ್ತಾರೆ, ಅದಲ್ವಾ? ಸೊ ಮನೆಯಲ್ಲೇ ನಾವು ಗಂಜಿ ಗಿಂಜಿ ಕುಡಿದು ಆರೋಗ್ಯ ಆರೋಗ್ಯ, ಅದಲ್ವಾ? ತುಂಬಾ ಆರೋಗ್ಯ ಇಟ್ಕೊಂಡು ತುಂಬಾ ವರ್ಷ ಇದೀರ ಅಂತ ತಿಳ್ಕೊಳ್ಳಿ. ಮನೆ ಪ್ರಾಕ್ಟೀಸ್ ಗಂಜಿ, ಈ ಗಂಜಿ ಕುಡಿಯಕ್ಕೆ 8 ವರ್ಷ ಯಾಕೆ ಬಂದಿದ್ದೀರಿ ನಾನು ಕೇಳೋದು, ಹೌದಲ್ವಾ? ತುಂಬಾ ಆರೋಗ್ಯ ಸರಿನಪ್ಪ, 100 ಇಯರ್ಸ್ ಇರ್ತೀರ, ಆದ್ರೆ 100 ಇಯರ್ಸ್ ಇದ್ರೂ ಒಂದ್ ದಿವಸನೂ ಗಂಜಿ ಬಿಟ್ಟು ಬೇರೆ ಟ್ರೈ ಮಾಡಿ ಯಾಕೆ ಬೇಕ, ಹೌದಲ್ವಾ? ಜೀವನದ ಪ್ರತಿಯೊಂದು ಪ್ರಾಕಾರವನ್ನ ಮನುಷ್ಯ ಅನುಭವಿಸಬೇಕು ಜ್ಞಾನದ ದೃಷ್ಟಿಯಿಂದ ತಿಳ್ಕೊಳ್ಳಿ, ಹೌದಲ್ವಾ? ಹೂಣಕ್ಕೆ ಒಂಥರ ನಮ್ಮೂರ್ಲಿ ಇದ್ದವರು ಹಾಗೇನೆ, ಅದು ಕತೆ ಹೇಳ್ಬಿಟ್ರು ಅದೇ 1/2 ಗಂಟೆ ಆಗುತ್ತೆ. ಅದಕ್ಕೋಸ್ಕರ ಇನ್ನೊಂದ್ ದಿವಸ ಹೇಳ್ತೀನಿ ನಾನು, ಹೇಗಿರ್ತಾರ ಅವರೆಲ್ಲ ಅಂತ. ಕೋಟಿ ಕೋಟಿ ದುಡ್ಡು, ಇವಾಗಲೂ ಕುಟುಂಬದವರಿದ್ದಾರೆ, ಒಬ್ಬನೇ ಮೊಮ್ಮಗ ಅಮೇರಿಕಾದಲ್ಲಿದ್ದಾನೆ. ಅವನು ತಾತಂಗೆ ತಂದೆಗೆ ಬಂದು ಇದು ಮಾಡ್ದ, ಅವ್ರ ತಂದೆಗೆ ಅವ್ರ ಅಪ್ಪ ಒಬ್ಬನೇ ಮಗ, ಅವ್ರ ಅಪ್ಪ ಅವನು ಒಬ್ಬನೇ ಮಗ. ಅವನು ಅಲ್ಲಿಂದ ಕಾಗದ ಬರ್ದ, ನೀವು ಹೇಗೆ ಸಂಪಾದಿ, ನನಗೆ ಗೊತ್ತಿಲ್ಲ ಆ ಲೆಟರ್, ನನ್ನ ಕೈ ನಾನೇ ಓದಿದೆ ಗಂಡಮನಲ್ಲಿದ್ದ. ನೀವು ಮಾಡಿದ ಇದನ್ನ ಹೇಗೆ ಸಂಪಾದಿಸಿರಿ ಎಂದು ಗೊತ್ತಿದೆ, ಅದರ ಮಾರ್ಗವೂ ಗೊತ್ತಿದೆ, ಆ ಮಾರ್ಗದ ಸಂಪಾದನೆಯಿಂದ ನಿಮಗುಂಟಾಗಿರ್ತಕ್ಕಂಥ ಅದರ ಫಲವೂ ನಮಗೆ ಗೊತ್ತಿದೆ. ಆದ್ದರಿಂದ ತಾತನವರೇ ತಂದೆಯವರೇ, ನೀವು ಏನೇನು ಪುಲಿಕಲ್ ಗ್ರಾಮದಲ್ಲಿ ಏನೇನು ನೀವು ಆಸ್ತಿಯನ್ನು ಮಾಡಿಟ್ಟಿದ್ದೀರೋ, ಹಣಕಾಸುಗಳು ಯಾವುದಿದೆಯೋ ಅದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲವೆಂದು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಮತ್ತೆ ಎಂದೆಂದಿಗೂ ನನಗೆ ಇದರ ವಿಚಾರವಾಗಿ ಯಾವುದೇ ಒಂದು ಪತ್ರವನ್ನು ಬರೆಯಬೇಡಿ, ಅದರ ಬಗ್ಗೆ ನನಗೆ ಆಸೆಯಾಗಲಿ ಯಾವುದು ವಿಚಾರಗಳು ಅದನ್ನು ನಂಬಿಕೆಯಾಗಲಿ ಇಲ್ಲ, ದಯವಿಟ್ಟು ಕ್ಷಮಿಸಿ ಬರ್ದ. ಹಾಗೆ ಅವನು ಹೇಗೆ, ಅವನು ತುಂಬಾ ಆರೋಗ್ಯವಾಗಿದ್ದಾನೆ, ಸುಖವಾಗಿದ್ದಾನೆ, ಅವನೇ ಸಂಪಾದನೆ ಮಾಡ್ಕೊಂಡು. ಇವರಿಬ್ರು ಎಂದೂ ಖರ್ಚು ಮಾಡದೆ ಆ ಹಣದ ಮೇಲೆ ಮಲಗಿ ಹಾಗೆ ಹೊರಟರು, ಹೌದಾ? ಈಗಲೂ ಬೇಕಾದ್ರೆ ಪುಲ್ಕಲ್ ಅನ್ನೋ ಗ್ರಾಮಕ್ಕೆ ಹೋಗಿ ಬಸ್ಸಿನಲ್ಲಿ ಇಳಿ, ಇಳಿದ ತಕ್ಷಣ ಎಡಗಡೆ ತಿರುಗಿ ಸೋಮನಾಥನಿಲಿ ಅಂತ ಬೋರ್ಡ್ ಇದೆ ಆ ಮನೆ ಕತೆ ಇದು. ಈಗ ಯಾರಿದ್ರು ಅಲ್ಲಿ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲೋಗಿ ನಾನು ಟ್ರೈ ಮಾಡಿದ್ರೆ ಸಿಗ್ಬೋದಿತ್ತು ನೀವು ಇಲ್ಲ, ಅದು ಬೇರೆ ಏನೋ ಆಗೋದು ಕತೆ ಬಿಡಿ.
ಅದೆಲ್ಲ ಅವಶ್ಯಕತೆಯೂ ಇಲ್ಲ, ಅದಕ್ಕೆ ನಮಗಿರತಕ್ಕಂಥ ಅಭಿಮಾನವೂ ಇಲ್ಲ. ಅದಕ್ಕೋಸ್ಕರ ಡಿ ವಿ ಜಿಯವರು ಹೇಳಿದ್ರು, ಮನೆಯ ಸುಡುತಿಹ ಬೆಂಕಿ ಉರಿಯ ನಾರಿಸೆ ನುಂಗು. ನೋಡಿ, ಮನೆಯನ್ನು ಉರಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಮನೆ ಅಂದ್ರೆ ಅರ್ಥ ಏನು? ಮನೆ ಅಂದ್ರೆ ದೇಹ. ದೇಹಕ್ಕೆ ಏನಾದ್ರು ಆದ್ರೆ, ಇಂದ್ರಿಯಗಳಲ್ಲಿ ಕೊರತೆ ಅದು ಇದು ಆದ್ರೆ ಚಿಕಿತ್ಸೆ ಕೊಡು. ಬೇರೆಯವ್ರತ ನಗ್ನಾಗ್ತಾ ಇರೋದಕ್ಕೆ ಪ್ರಯತ್ನ ಪಡು, ಅದಕ್ಕೆ ಔಷಧಿ ಕೈದೆಲ್ಲ ಕೊಡು. ಪರವಾಗಿಲ್ಲ, ಉರಿತಾ ಇದೆಯಲ್ಲ, ಈ ಮನೆಯನ್ನ ಸರಿಯಾಗಿ ಶಾಂತವಾಗಿ ಇಟ್ಕೋ. ಬರೀ ನಮ್ದೇ ಅಂತಾನೆ ಅಲ್ಲ, ನಮ್ಮಿಂದ ನಮ್ಮ ಕಾರಣದಿಂದ ಬೇರೆಯವ್ರಿಗೂ ಏನಾದರೂ ಒಂಥರ ಭೌತಿಕವಾಗಿ ತೊಂದರೆ ಆಗೋದಾದ್ರೆ ಅದರ ಬಗ್ಗೆ ನೀನು ಮೊದಲು ದೌಡಾಯಿಸು, ಸಹಾಯ ಮಾಡು, ಉಪಕರಿಸು ಅಂತ ಅರ್ಥ. ಅದೇ ಅದು ಬಹಳ ದೊಡ್ಡ ಡೇಂಜರಸ್. ಡಿ ವಿ ಜಿಯವ್ರ ಕಾಲದಲ್ಲಿ ಹೇಗಿತ್ತು, ಈಗ ತುಂಬಾ ಡೇಂಜರಸ್. ಅದೇ ಯಾರಿಗಾರ ನಾನು ನಿಮ್ಗೆ ಸಹಾಯ ಮಾಡಲಿ ಅಂತ ಕೇಳಿ ನೋಡಿ, ಸಹಾಯ ಮಾಡ್ತೀರಾ? ಮನೆಯಲ್ಲೆಲ್ಲ ಬಂದವರು ಸುಮ್ಮನೆ ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ಶೇಷಾದ್ರಿಪುರಂ ಕಾಲೇಜಲ್ಲಿ ಪ್ರತಿ ವರ್ಷ ರಾಮನವಮಿನಲ್ಲಿ ಸಂಗೀತ ಕಚೇರಿ ನಡೆಯುತ್ತೆ. ಹೋಗಿದ್ದಿರ್ತಾನೆ, ಕೇಳಿದಿರ್ತಾನೆ. ಅಲ್ಲಿ ಸಂಗೀತ ಕಚೇರಿಯಲ್ಲಿ ಆದ್ಮೇಲೆ ಕೊನೆ ದಿವಸ ರಾಮನ ಪಟ್ಟಾಭಿಷೇಕ. ಅವತ್ತು ಎಂ ಟಿ ಆರ್ ನವರು ಯಾರಾದ್ರು ಪ್ರಸಾದವನ್ನ ಮಾಡಿರ್ತಾರೆ. ಎಲ್ಲರೂ ಕ್ಯೂನಲ್ಲಿ ನಿಂತು ಹೋಗ್ಬೇಕು. ನಮ್ಗೆ ನಮ್ ಸಿಗದಲ್ಲ ಇಂಥದೇ ಉದಾಹರಣೆ, ನಿಮ್ಗೆ ಹೇಳಕ್ಕೆಲ್ಲ ಬೇಕಲ್ಲ. ಅದಕ್ಕೆ ನಮ್ಮನೆ ಎದುರುಗಡೆ ಒಬ್ರು ಇದ್ರು, ಮಾಡಿ ಮೇಲೆ ತಂದೆ ತಾಯಿ ಮಗ ಸೊಸೆ ಮೊಮ್ಮಗ ಇಷ್ಟು ಜನ ಇದ್ರು. ಅವರು ಒಂದು ದಿವಸ ನಾವು ಹೋಗಿ ನಾವು ಪ್ರಸಾದ ಗಿಸದ ತಗೊಳ್ತಿರ್ಲಿಲ್ಲ, ಸಂಗೀತ ಕಚೇರಿ ಆದ್ಮೇಲೆ ಅಲ್ಲಿರೋರನ್ನೆಲ್ಲ ಮಾತಾಡ್ಕೊಂಡು ಎಲ್ಲರೂ ಗುರ್ತಿರೋರನ್ನೇ ಬರ್ತಿದ್ವಿ. ಅವರೇನೆ ಏನೋ ಒಂದು ಪ್ರಸಾದ ತಗೊಳ್ಳಿ, ಮನೆಗೆ ಕೊಡಿ ಅಂತ ಹೇಳಿ ಕೊಡೋರು ತಗೊಂಡ್ಬರ್ತೀವಿ. ಒಂದು ಸಲ ನೋಡಿದ್ರೆ ಏನಾಗಿದೆ ಅಂದ್ರೆ, ಎಲ್ಲರೂ ಕ್ಯೂನಲ್ಲಿ ನಿಂತಿದ್ದಾರೆ. ಯಾರು? ಎದುರುಗಡೆ ಮನೆಯವರು. ಹೇಗೆ ನಿಂತಿದ್ದಾರೆ? ಒಂದೇ ಕಡೆ ಸಾಲು ನಿಂತಿಲ್ಲ, ಕ್ಯೂನಲ್ಲಿ ಇಬ್ಬರು ಬಿಟ್ಟು ಇನ್ನೊಬ್ಬ, ಇನ್ಯಾರು ಬೇರೆ ಇಬ್ರು, ಆಮೇಲೆ ಇವರು, ಆಮೇಲೆ ಎಲ್ಲರೂ ದೊಡ್ಡ ದೊಡ್ಡ ಕ್ಯಾರಿ. ಹೇಗಿರುತ್ತೆ? ನಾನು ಆಮೇಲೆ ಆ ಮೊಮ್ಮಗನ್ನ ಕೇಳಿದೆ, ಯಾಕೋ ಇದು ಇಲ್ಲ ಅಂಕಲ್, ನಮ್ಮನೆ ರಾತ್ರಿಗೂ ಬೇಕಲ್ಲ, ಐದು ಜನಕ್ಕೆ, ಮತ್ತೆ ಇವಾಗ ಬೆಳಗ್ಗೆಗೂ ಆಗ್ಬೇಕಲ್ಲ, ತುಂಬಾ ಯಾಕೆ ಇಟ್ಕೊಂಡಿದ್ರೆ, ಅಕಸ್ಮಾತ್ ಇದ್ರೆ ನಾಳೆಗೂ ಬೆಳಗ್ಗೆ. ಇಷ್ಟ ಮೇಲೆ ಅವ್ರಿಗೆ ಏನು ಕರೆಕ್ಟ್ ಆಯ್ತು, ಯಾವ ತಾಪತ್ರೆಯೂ ಇಲ್ಲ. ಇದನ್ನ ಏನಂತ ಕರಿತೀರಿ? ರಾಮನ ಪ್ರಸಾದವನ್ನೇ ನಿತ್ಯ ಭೋಜನವೆಂದು ಅಂದುಕೊಳ್ಳುವ ಜನಕ್ಕೆ ಏನಂತ ಕರೆಯೋದು? ಈಗ ಅವ್ರ ಮನೆಯಲ್ಲಿದ್ಯೋ ಅವರಲ್ಲಿದ್ರೆ ಏನೋ ಗೊತ್ತಿಲ್ಲ ನನಗೆ, ಬಟ್ ನಾನು ಇವತ್ತಿಗೂ ನನ್ನ ಕಣ್ಣಿಗೆ ಕಟ್ಟದಾಗಿದೆ ಅಮ್ಮ ಹೇಳಿದ್ರು. ಅದು ಹೋಲಿ ಏನು ಪ್ರಸಾದ ಅಂದ್ರೆ, ಅವ್ರೇನೋ ದೊನ್ನೆಲ್ಲಿ ಕೊಡೋದಲ್ಲ, ಟಕ್ ಪಾತ್ರೆ ತೆಗೆದು ದೊಡ್ಡ ಪಾತ್ರೆ, ಐದು ಜನ ಅಕಸ್ಮಾತ್ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿದ್ರು, ಐದು ಜನದ್ದು ಸೇರಿಸಿ ರಾತ್ರಿಗಾರ ಆಗ್ಲಿ, ಐದು ಬೇರೆ ಬೇರೆ ಕೆಲವರು ನೀವು ಮಾಡಿದ್ರೆ ಎಂತಾರು ಹೂನ್ನ ಕೂತಾರೆ, ಯಾಕೆ ಸುಮ್ಮನೆ ಸಿಕ್ಕಾಕೊಳ್ಳೋದು? ಅದಕ್ಕೆ ಡಿ ವಿ ಜಿಯವರು ಹೇಳಿದ್ರು, ಮನಃ ಸುಡುವ ಉರಿಯಿಂದ ದೂರ ನೀವು ನಿಲ್ಲು. ಈಗ ನೋಡಿ, ಇದೇನು ಅಂದ್ರೆ, ಹೊರಗಡೆ ಏನಾದ್ರು ಯಾರಾದ್ರು ಉಪಕರಿಸು, ಆದ್ರೆ ಮನದ ಒಳಗಡೆ ಉರಿ ಇದ್ದರೆ, ಅದೊಂದು ರಾಗ ದ್ವೇಷ ಇದ್ರೆ ಏನ್ ಮಾಡ್ಬೇಕು? ದೂರ ನೀವು ನಿಲ್ಲು ಮೊದಲು, ಅದರಿಂದ ದೂರ ಇರು. ನ ರಾಗ ನ ದ್ವೇಷ, ನ ದ್ವೇಷ್ಟಿ ನ ಕಾಂಕ್ಷತಿ, ಯಾವುದರ ಬಗ್ಗೆಯೂ ಯಾರ ಬಗ್ಗೆಯೂ ಅದನ್ನ ತಿಂದು ಬಿಡುವ, ಅದನ್ನ ನಾವೇ ದಕ್ಕಿಸಿಕೊಂಡು ಬಿಡುವ ಯಾವುದೇ ವಿಚಾರವನ್ನು ಎಂದೂ ಮಾಡಬೇಡ. ಹೌದಲ್ವೋ? ಮೊದಲು ಅದನ್ನ ಬಿಡು, ಹೊರಗಡೆ ಇದ್ದ ನಾಲ್ಕು ಜನ ಉಪಕಾರ ಮಾಡು, ಮಾಡೋಕ್ಕಾಗ್ಲಿಲ್ಲ, ಗಂಭೀರವಾಗಿರೋ. ಗಂಭೀರವಾಗಿರೋ ಅಂದ್ರೆ ಅರ್ಥ ಏನೋ, ನಿನ್ನ ಒಳಗಡೆ ಅಸೂಯೆಯನ್ನು, ಮಾತ್ಸರ್ಯವನ್ನು ಯಾರ ಬಗ್ಗೆಯೋ ಯಾವುದ್ರ ಬಗ್ಗೆಯೋ ತಳೆಯಬೇಡ ಅಂತ ಅರ್ಥ. ಹೌದಲ್ವಾ? ನಮ್ಗೇನು ಅಂದ್ರೆ, ನೋಡಿ ಸ್ವಾಮಿ, ನಾವ್ ಯಾವ ಸಾಹಸಕ್ಕೂ ಹೋಗಲ್ಲ. ನಮ್ ಸಾಹಸಕ್ಕೆ ಬಂದ್ರೆ ಅವನೇನಂತೀರಿ? ನಿನ್ ಸಹವಾಸಕ್ಕೆ ಬಂದ್ರು ನೀನ್ ಗಂಭೀರವಾಗಿರಕ್ಕೆ ಏನಿದೆ? ನಿಮಗೆ ಗೊತ್ತಿಲ್ಲ ಸ್ವಾಮಿ, ಈಗಿನ ಕಾಲದಲ್ಲಿ ಅದಲ್ವಾ, ನಾನು ಅದಕ್ಕೆ ಯಾವಾಗಲೂ ನೋಡಿ ಬಟನ್ ಚಾಕು ಇಟ್ಕೊಂಡು ಟುಪ್ಪನ್ ಯಾಕೆ ತರ ಇರ್ತಾನೆ ಮನುಷ್ಯ ಅಂತ ಅರ್ಥ. ಇವನಿಗೆ ಭದ್ರತೆಯ ಭಾವದ ಅಭದ್ರತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಹಿ ವಿಲ್ ಆಲ್ವೇಸ್ ಫೈಟ್ ಫಾರ್ ದಿ ಸೆಕ್ಯೂರಿಟಿ. ಇವನ ಲೈಫ್ ಸೆಕ್ಯೂರ್ಡ್ ಅಲ್ಲ ಅಂತ ತೋರಿಸುತ್ತೆ ಇದು. ದುಡ್ಡಿನಿಂದ ಸೆಕ್ಯೂರ್ ಆಗಿ ನೋಡ್ತಾನೆ, ಜನಬೆಂಬಲದಿಂದ ಸೆಕ್ಯೂರ್ ಆಗಿ ನೋಡ್ತಾನೆ, ಮನೆಯಿಂದ, ಆಸ್ತಿಯಿಂದ, ಕೀರ್ತಿಯಿಂದ ಸೆಕ್ಯೂರ್ ಆಗಿ ನೋಡ್ತಾನೆ, ಆರೋಗ್ಯದಿಂದ ಸೆಕ್ಯೂರ್ ಆಗಿ ನೋಡ್ತಾನೆ, ಹೌದೇ ಅಲ್ವಾ, ತುಂಬಾ ದಿವಸ ಇರೋದ್ರಿಂದ ಸೆಕ್ಯೂರ್ ಆಗಿ ನೋಡ್ತಾನೆ, ಆ ಕಾನೂನಿನಿಂದ ಸೆಕ್ಯೂರ್ ಆಗೋಕ್ಕೆ ನೋಡ್ತಾನೆ. ಆದ್ರೆ ಇವನು ಎಂದಿಗೂ ಯಾವತ್ತೂ ಅನ್ಸೆಕ್ಯೂರ್ಡ್. ಆದ್ರೆ ಇವನು ನಿಜವಾಗ್ಲೂ ಸೆಕ್ಯೂರ್ ಆಗಬೇಕಾದದಕ್ಕೆ ಯಾವುದು ಬೇಕೋ ಅದನ್ನ ಬಿಟ್ಟು, ಹೌದಲ್ವಾ, ಮನುಷ್ಯನು ಭಯದ ಕಾರಣದಿಂದ ಭದ್ರತೆಯನ್ನ ಬಯಸುತ್ತಾನೆ. ಭಯವು ಉಂಟಾಗುವುದು ಅಜ್ಞಾನದಿಂದಲೇ ಹೊರತು ಬೇರೆ ಯಾವುದರಿಂದಲೂ ಅಲ್ಲ. ಹೌದಲ್ವಾ? ಜ್ಞಾನದ ಕೊರತೆಯಿಂದ ಭಯ ಉಂಟಾಗುತ್ತದೆ. ಭಯ ಇಲ್ಲದೇ ಇದ್ರೆ ಭದ್ರತೆ. ಭದ್ರತೆ ಅಂತೇನು? ಪದಾರ್ಥ ಪ್ರಪಂಚದಲ್ಲಿ ಯಥಾರ್ಥವಾಗಿರುವುದನ್ನ ಪರಮಾರ್ಥವಾಗಿ ತಿಳಿದುಕೊಳ್ಳುವುದು ಭದ್ರತೆ.
ನಾನು ಹೇಳಿರೋದಲ್ಲ, ಹಿಂದಿನ ಎಲ್ಲ ಮಹಾತ್ಮರು ಇದನ್ನೇ ಹೇಳಿರೋದು. ಹೌದೋ ಇಲ್ವೋ? ಅಂದ್ರೆ ಮನೆಯಲ್ಲಿ ನಿಮಗೆ 100 ಮೂಟೆ ಅಕ್ಕಿ ಇದ್ದರೂ ಕೂಡ ನೀವು ಇಡೀ ಜೀವಮಾನದ ಭದ್ರತೆ ಅಲ್ಲ ಅದು. ಹೌದೋ ಇಲ್ವೋ? ಹೋ ಪರವಾಗಿಲ್ಲ, ನಾನು 100 ವರ್ಷ ಇರೋದಲ್ರಿ, ಈಗ ಎಷ್ಟನ್ನ ತಿಂತೆ ಅದು, ಬೆಳಗ್ಗೆ ಹೊಟ್ಟೋಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಮೂಟೆ ಅಲ್ಲೇ ಇದೆ, ಇವನು ಮೂಟೆ ಕಟ್ಬಿಟ್ಟ, ಏನ್ ಪ್ರಯೋಜನ? ಅದೇ ಅಲ್ವಾ? ಇಲ್ಲ ಇಲ್ಲ, ಅದು ಹಾಗೆ ಇರ್ಲಿ, ಹಾಗಾಗ್ಲಿ, ಇವತ್ತು ಅನ್ನ ತಿನ್ನೋದು ಬೇಡ, ಏನ್ ಮಾಡ್ತೀಯ ಗಜ್ಜಿ ಊಟ? ಅದೇ ಇಲ್ಲ, ನಮ್ಗೆ ಬದುಕೋಕ್ಕೂ ಬರಲ್ಲ, ಬೇರೆಯವ್ರು ಬದುಕೋತಾ ಇರೋದನ್ನ ನೋಡಕ್ಕೂ ಆಗಲ್ಲ. ಸೊ ಇದು ಸಹಿಷ್ಣುತೆ, ಕಷ್ಟ ಸಹಿಷ್ಣುತೆ ಅಲ್ಲ, ಪರರ ಉದ್ಧಾರವನ್ನು ನೋಡಿ ಇರಬೇಕಾದ ಸಹಿಷ್ಣುತೆ. ದಿಮ್ಮೋ ಅಂದ್ರೆ ಅರ್ಥ ಏನು ಅಂದ್ರೆ, ಇದು ಪೂರ್ತಿ ಏನಪ್ಪ ಇದಕ್ಕೆ ಸಾಹಿತ್ಯ ಭಾಗದ ನಮಗಿರತಕ್ಕಂಥ ಲಾಭ ಅಂದ್ರೆ, ಯು ಹ್ಯಾವ್ ಟು ಟಾಲರೇಟ್ ದಿ ವರ್ಲ್ಡ್ ಅಂಡ್ ಯು ಶುಡ್ ಸಿ ದಟ್ ಎ ವರ್ಲ್ಡ್ ಆಲ್ಸೋ ಶುಡ್ ಟಾಲರೇಟ್ ಯು. ಜಗತ್ತನ್ನ ನಾನು ಸಹಿಸಬೇಕು ಮತ್ತು ನನ್ನನ್ನ ಜಗತ್ತು ಸಹಿಸಿಕೊಳ್ಳುವ ಹಾಗೆ ಬದುಕಬೇಕು, ಇದು ಬದುಕು ಅಂದ್ರೆ ಅರ್ಥ. ಇವಾಗ ನೀವು ಬುಧವಾರ ಬುಧವಾರ ನಾನು ತಡ್ಕೊಳ್ಳಲ್ವೇ, ಈಕ್ವಲ್ ಆಗಿ ನಾನು ನಿಮ್ಮ ತಡ್ಕೊತೀನೋ ಇಲ್ವಾ? ನೀವು ತೂಕಡಿಸಿ ಏನಾದ್ರು ಮಾಡಿ, ಏನೋ ಮಾಡಿ, ನೆಕ್ಸಿ ಏರ್ಸಿ ಕೂಡಿಸಿ, ಹಾ ಕಾಕೋ ಸುಖೋ ಏನೋ ಒಂದು ಮಂಕು ತಿಮ್ಮನ ಕಗ್ಗ ನಿಮ್ ತಲೆಯಲ್ಲಿ ತುಂಬಿಟ್ಟು, ಹಾ ನಾನು ಮಂಕು ನೀವು ತಿಮ್ಮ ಮನೆಗೆ ಹೋಗ್ತಾ ಇರ್ತೀವೋ ಇಲ್ವಾ? ಹಾಗೆ ಅದರಿಂದ ಸಹಿಸಿಕೊಳ್ಳಬೇಕು. ಅದುವೆ ಸಹನೆ ವಜ್ರದ ಕವಚ ಮಂಕುತಿಮ್ಮ, ಗೊತ್ತಾಯ್ತಲ್ಲ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಬದುಕಿಗೆ. ಅದರಿಂದ ತನುವಿಗೆ ಉಪಕೃತಿ ಗೈಯುವ ಭರದಿ ನೀನ್ ಆತ್ಮದ ಅನುನಯವ ಕೆಡಿಸದಿರೋ ಮಂಕು. ಚೆನ್ನಾಗಿದೆ ನೋಡಿ, ಆತ್ಮವನ್ನ ಅನುಸರಿಸಬೇಕಾದಂತ ಬುದ್ಧಿಯನ್ನ ನೀನು ದೇಹಕ್ಕೆ ಸುಖ ಕೊಡಿಸ್ತೀನಿ ಅಂತ ಹೇಳಿ ಇಂದ್ರಿಯಗಳಿಂದ ಹೋಗಿ ಅದನ್ನ ಸಮಾಧಾನ ಮಾಡಬೇಕು ಅಂತ ಅದಕ್ಕೆ ಅಲಂಕಾರ ಮಾಡೋದ್ರಲ್ಲಿ, ಭರದಲ್ಲಿ ಅಂದ್ರೆ ಹುರುಪಿನಲ್ಲಿ, ಅದ ಉತ್ಸಾಹದಲ್ಲಿ, ದೇಹಕ್ಕೆ ಎಲ್ಲ ಒದಗಿಸ್ಬಿಡ್ತೀನಿ ಅನ್ನೋ ಉತ್ಸಾಹದಲ್ಲಿ ಆತ್ಮವನ್ನ ಕುಗ್ಗಿಸಬೇಡ. ಹೌದಲ್ವ? ಚೈತನ್ಯವನ್ನ ಕುಗ್ಗಿಸಬೇಡ, ಮಂಕು ಮಾಡಬೇಡ. ದೇಹದ ಎಲ್ಲ ಅಭ್ಯುದವೂ ಕೂಡ ಚೈತನ್ಯದಿಂದಲೇ. ಹೌದೋ ಇಲ್ವೋ? ಅಂದ್ರೆ ಅರ್ಥ ಏನು? ಕಠೋಪನಿಷತ್ ಏನ್ ಹೇಳುತ್ತೆ? ದೇಹವನ್ನೇ ಅನುಸರಿಸಿ ಇಂದ್ರಿಯಗಳ ವಿಷಯಗಳಿಗೆ ಹೋಗುವುದನ್ನ ಏನಂತ ಕರೆದ್ರು? ಪ್ರೇಯಸ್ಸು ಅಂತ ಕರೆದ್ರು. ಆತ್ಮೋದ್ಧಾರದ ವಿಚಾರಕ್ಕೆ ಬೇಕಾಗಿರತಕ್ಕಂಥ ಅಂತಸತ್ವವನ್ನ ಕುರಿತು ಏನಂದ್ರು? ಶ್ರೇಯೋ ಮಾರ್ಗ ಅಂದ್ರು. ಇದನ್ನ ನಚಿಕೇತನು ಬಹಳ ಈ ಲೋಕದಕ್ಕೆ ತುಂಬ ಕೊಟ್ಟಿದ್ದಾನೆ. ಏನಾದರೂ ಆಗಲಿ, ಎಂತಾದರೂ ಆಗಲಿ, ನೀವು ಮಾಡುವ ಎಲ್ಲ ಕರ್ಮಗಳು ಕೂಡ ಈ ಜ್ಞಾನಕ್ಕೆ ಪೂರಕವಾಗಿರಬೇಕು, ಪೋಷಕ ಅಂಶವಾಗಿರಬೇಕು. ಆದ್ರಿಂದ ಆತ್ಮದ ಅನುನಯವನ್ನ ಅಂದ್ರೆ ಇದನ್ನ ತಿಳಿದುಕೊಳ್ಳಬೇಕಾದ ವಿಚಾರದಲ್ಲಿ ಮಂಕಾಗಬೇಡ. ಆದಷ್ಟು ಬೇಗ ನಿನ್ನ ಹೊರಗಿನ ಎಲ್ಲ ಸೌಲಭ್ಯಗಳನ್ನು, ಸವಲತ್ತುಗಳನ್ನ ಆತ್ಮೋದ್ಧಾರಕ್ಕೆ ಬೇಕಾದ ಜ್ಞಾನವನ್ನ ಗಳಿಸುವುದಕ್ಕೆ ಬಳಸಿಕೋ. ಅಂದ್ರೆ ದುಡ್ಡೆಲ್ಲ ಬಿಸಾಕ್ಬಿಡುತ್ತಲ್ಲ ಅರ್ಥ. ಅಂದ್ರೆ ಎರಡನೇ ಏನ್ ಮಾಡೋ? ಬ್ಯಾಲೆನ್ಸ್, ಸಮತೋಲನ ಮಾಡಿಕೋ. ಸೊ ಅಂತಃಕರಣವನ್ನ, ಬಾಹ್ಯಕರಣವನ್ನ, ಅದರ ದುಡಿತವನ್ನ, ಆ ದುಡಿತದಲ್ಲಿರ್ತಕ್ಕಂಥ ಪರಿಣಾಮಗಳನ್ನ, ಫಲವನ್ನ ಸಮತೋಲನ ಮಾಡಿಕೋ. ಅವಾಗ ಏನಾಗುತ್ತೆ? ಆಯಾಗ ಆಯವ್ಯಯ ಎರಡು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸರಿ ಇದ್ರೆ ಬ್ಯಾಲೆನ್ಸ್ ಶೀಟು ಬ್ಯೂಟಿಫುಲ್, ಲಯಬಿಲಿಟಿ ಅಸೆಟ್ ಕರೆಕ್ಟ್, ಬ್ಯಾಡ್ ಡೆಟ್ಸ್ ಇರಲ್ಲ. ಹೌದಲ್ವ? ಡೆಟಾರ್ಸು ಕ್ರೆಡಿಟರ್ಸು ಈಕ್ವಲ್ ಆಗಿರ್ತಾರೆ. ಏನ್ ಈಕ್ವಲ್ ಅಂದ್ರೆ, ಕೊಡೋರು ಯಾರಿಗೂ ನಾ ಕೊಡ್ಬೇಕಾಗಿಲ್ಲ, ಯಾರು ನಂಗೂ ಕೊಡ್ಬೇಕಾಗಿಲ್ಲ. ಮುಗಿದ್ರು ಹಾಗೆ ಮಾಡಕ್ಕಾಗತ್ತೆ? ಎಸ್, ಮಾಡಕ್ಕಾಗತ್ತೆ. ಯಾವಾಗ? ಈ ಆತ್ಮವನ್ನು ಅನುಸರಿಸಿ ಅದರ ಅನುಭವ ತಿಳ್ಕೊಂಡಾಗ, ನಾವು ಪರಮ ಜ್ಞಾನ ಹೊಂದಿದಾಗ, ಪರಮಾತ್ಮದಿಂದಲೇ ಬ್ಯಾಲೆನ್ಸ್ ಆಗೋದು ಶೀಟು. ಹ್ಯೂಮನ್ ಲೈಫ್ ಶೀಟ್ ವಿಲ್ ಬಿ ಬ್ಯಾಲೆನ್ಸ್ ಓನ್ಲಿ ಬೈ ಎಟರ್ನಲ್ ಟ್ರೂತ್, ಸಾಲಿಡ್ ಎಟರ್ನಲ್ ಲವ್ ಫೋರ್ಸ್, ಅವೇರ್ನೆಸ್ ಆಫ್ ಸೆಲ್ಫ್. ಆಯ್ತಾ? ಮುಂದಿಕ್ಕ. ಬಡಗಿ ಬೇಸಾಯ ಕರ್ಮಿಗರೇನು ಯೋಗಿಗಳು, ಮುಡುಪವರ ಮನಸ್ಸೆಲ್ಲ ಕೈಯ ದುಡಿತಕ್ಕೆ, ಬಿಡುವಿರದು ಬಡಗು ಚಿಂತೆಗೆ ಬುತ್ತಿ ಹಂಗಿರದು, ಕಡಿದಲ್ಲವರ್ಗೆ ಬಾಳ್ ಮಂಕುತಿಮ್ಮ. ಕ್ಲುಪ್ತವಾಗಿ ಕೆಲಸ ಮಾಡತಕ್ಕಂಥದ್ದು ಯಾರನ್ನಾರು ನೋಡಿ, ಬಡಗಿ ಒಂದು ಮಾಡ್ತಾ ಇರ್ತಾನೆ, ಎಷ್ಟೊಂದು ಒಂದು ಕೆತ್ತನೆ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಮನೆ ಮುಂದ್ಗಡೆ ಬಾಗಿಲಲ್ಲಿ ನೀವೇನಾದ್ರು ಒಂದು ಕೇಳಿದ್ರೆ ಅದು ಕೆಲಸ ಮಾಡುವಾಗ ನೀವು ಮಾತಾಡಿಸ್ರು ಮಾತಾಡಲ್ಲ ಅದು ಇಲ್ವೋ? ಇಡೀ ತನ್ನ ಎಲ್ಲ ಜ್ಞಾನವನ್ನು ಅದರಲ್ಲಿ ಇಟ್ಟಿರ್ತಾನೆ. ಒಬ್ಬ ಕುಂಬಾರನ ನೋಡಿ, ಒಬ್ಬ ಚಪ್ಪಲಿ ಹೊಲಿಯೋನನ್ನ ನೋಡಿ, ಹೌದೋ ಇಲ್ವಾ? ಚಮ್ಮಾರ್ ನೋಡಿ, ಅಥವಾ ಕಾರ್ಖಾನೆಯಲ್ಲಿ ಆ ಮಿಷಿನ್ ಮೇಲೆ ಕೆಲಸ ಮಾಡೋದನ್ನ ನೋಡಿ, ಲೇಬರ್ನ ಹೇಗಿರ್ತಾನೆ ಅವನು, ಅದು ಮಾಡ್ತಾ ಇದ್ರೆ ಹಾಗೇ ಕೇಂದ್ರೀಕೃತವಾಗಿರುತ್ತೆ. ಆ ಕಡೆ ಈ ಕಡೆ ಹೋಗೋದಕ್ಕೆ ಅವನಿಗೆ ಬುದ್ಧಿಗೆ ಪುರುಸತ್ತೆ ಇರಲ್ಲ. ಇರುತ್ತ ಅವರೆಲ್ಲ ಏನು ಮಂಕುತಿಮ್ಮನ ಕಗ್ಗ ಕೇಳಿದ್ರ?
ಭಗವದ್ಗೀತೆ ಕೇಳುವಾರ ಇಲ್ಲ, ಉಪನಿಷತ್ತನ್ನು ದೊಡ್ಡ ಮಾಡಕ್ ಹೋದಾರ ಇಲ್ಲ. ಬೆಳಗಾಗೆದ್ದು 4 ಗಂಟೆಗೆ ಬಸ್ ಬಂತು, ಫ್ಯಾಕ್ಟ್ರಿಗೆ ಹೋಗೋ, ಯಾವ್ದೋ ನೀಲಿ ಬಟ್ಟೆ ಕೊಟ್ಟರು ಕೊಟ್ಟು ಮಿಷನ್ ಮೇಲೆ ನಿಂತ್ಕೋ ಮಾಡ್ತಾನೆ. ಆ ಕೆಲಸದಲ್ಲಿ ಪರಿಣಿತಿ ಅವನಿಗೆ ಅದರಲ್ಲೇ ಕೇಂದ್ರೀಕೃತವಾಗಿದ್ದಾನೆ. ಅದಲ್ವಾ ಅಂದ್ರೆ ಐಡಲ್ ಮೈಂಡ್ ವಿಲ್ ಬಿ ದೇವಿನ ಸುರಕ್ಷ. ಹೌದಾ? ಕೆಲಸವಿಲ್ಲದ ತಲೆ ಭೂತವಾಸ. ಅದಲ್ವಾ ಹೇಳ್ತಾ ಇರ್ತಾನೆ. ನಾವೇನ್ ಮಾಡ್ತೀವಿ ಅಂದ್ರೆ, ಯಾಕ್ರಿ ಮಂಕತಿಮ್ಮನ ಕೇಳ ಹೋಗ್ತಾ ಇದೀರ, ಸತ್ತಾಗಿದ್ದೀನಲ್ಲ, ಬೇರೆ ಏನು ಕೆಲಸ ಇಲ್ಲಲ್ಲ. ಅದ ಅರ್ಥ ಏನು? ನಾವು ಮಂಕುತಿಮ್ಮನ ಕಗ್ಗ ಕೇಳ್ತಾ ಇರೋದೇ ನಮ್ಮ ಬುದ್ಧಿಗೆ ಕೆಲಸ ಕೊಡಕ್ಕೆ ಅಂತ ಬಾಯಲ್ಲೇ ಬರ್ಬ. ಯಾರನ್ನಾದ್ರು ಕೇಳಿ ನೋಡಿ, ಏನು ಬುಧವಾರ ಬುಧವಾರ ಏನ್ ಮಾಡ್ತೀರಿ ಸಾಯಂಕಾಲ, ಇನ್ನೇನ್ರಿ ಏನ್ ಕೆಲಸ ಇದೀರಿ ನಮ್ಗೆ, ರಿಟೈರ್ಡ್ ಆಗಿಲ್ವೇ, ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಅವ್ನು ಯಾವನು ಬರ್ತಾನೆ, ಅದೇನ್ ಏನ್ ಕೇಳ್ತಾನೆ ಗೊತ್ತಿಲ್ಲ, ಕೂತಿರ್ತಾನೆ. ನಾವು ಕೂಡ 1.5 ಗಂಟೆ ಕೂತಿರ್ತೀವಿ. ಯಾಕೆಂದ್ರೆ ಕಾರಣ ಕೊಡೋದು ನೋಡಿ, ನಮಗೆ ಬೇರೆ ಏನು ಎಂತ ಕೆಟ್ಟ ಮಾತಲ್ವಾ. ಆ ದಿಸೆಯಲ್ಲಿ ನಾವು ಯೋಚನೆ ಮಾಡಲ್ಲ. ಬುದ್ಧಿಗೆ ಕೆಲಸ ಕೊಡೋದು ಅವತ್ತೇ ಅಪ್ಪ ನಾನು ಅಂತ ಬರಲ್ಲ ಅಂತ ತಲೆಯಲ್ಲಿ. ಮಿಕ್ಕಿದ ಲೆಕ್ಕ, ಅಯ್ಯೋ ಬೆಳಗ್ಗೆ ಸಂಜೆವರೆಗೂ ಟೈಮ್ ಇಲ್ಲ ರೀ, ಇವತ್ತು ಎಷ್ಟು ಕಷ್ಟ ಆಯ್ತು ಗೊತ್ತಾ, ಕಗ್ಗಕ್ಕೆ ಹೋಗೋದು ಸದ್ಯ ಯಾವಾಗ ನಾನು ಬಿಡುವು ಮಾಡಿಕೊಂಡು ಆರು ಕಾಲ ಆರೂವರೆ ಆಗ್ಬಿಟ್ಟಿತ್ತು, ಸ್ತೋತ್ರನೂ ಆಗೋಗಿತ್ತು. ಸದ್ಯ ನನ್ನ ಪುಣ್ಯಕ್ಕೆ ಒಂದೇ ಕಗ್ಗ ಆಗಿತ್ತು, ಎರಡನೇ ದಿನ ಆಗಿತ್ತು. ಅವಾಗಾರು ಹೋದ್ನಲ್ಲ, ಯಾಕೆ ಹೋದ್ರಿ? ಅವಾಗಲಾರು ಪುರುಸತ್ ಮಾಡ್ಕೊಂಡೆ ಅಂತಾನೆ ಬರ್ತೀವಿ ಅಂತೀವಿ ಹೊರತು ಕಗ್ಗಕ್ಕಾಗಿ ಪುರುಸತ್ ಅಲ್ಲ, ಪುರುಸತ್ ಇದ್ದಾಗ ಕಗ್ಗ. ಈಗ ನಾನು ಹೇಳ್ತಾ ಇರೋ ನಿಮ್ಮೆಲ್ಲ ಅಂತಿದ್ದೀನಿ ಅಂತಲ್ಲ, ಯಾಕಂದ್ರೆ ನಿಮ್ಮ ಟೈಮಿಂಗು ಇದು ಹಾಗೆ ನೀವೇನ್ ಮಾಡ್ಕೊಂಡಿದ್ರು ಗೊತ್ತಿಲ್ಲ. ಈಗಿದ್ದರೆ ಅದು ತಪ್ಪು, ಹಾಗಿದ್ದರೆ ಇನ್ನೂ ತಪ್ಪು. ಕಗ್ಗಕ್ಕೋಸ್ಕರ ಬೇರೆ ಏನು ಕೆಲಸನೇ ಮಾಡಲ್ಲ, ದೊಡ್ಡ ತಪ್ಪು ಅದಲ್ವಾ? ಯಾಕೆ ಇಲ್ಲಿ ಹೇಳ್ತಾ ಇರೋದು ಆಲ್ ಅಬೌಟ್ ಬ್ಯಾಲೆನ್ಸಿಂಗ್ ಥಿಂಗ್ ಗೊತ್ತಾನೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ರೆ ಡಿ ವಿ ಜಿ ಅವರು, ಆ ಕಮ್ಮಾರ ಅವನು ಬಡಗಿ ಎಲ್ಲ ಇದಾರಲ್ಲ ಅವರೆಲ್ಲರೂ ಕೂಡ ಇದೆಲ್ಲ ಮಾಡ್ತಾ ಇಲ್ಲ, ಆದ್ರೆ ಅವರು ಕರ್ಮಯೋಗಿಗಳು ಅದಲ್ವಾ? ಅದಕ್ಕೆ ನಮ್ಗೆ ಇದನ್ನು ಮುಖ್ಯವಾಗಿ ಹೇಳ್ತಾ ಇರೋದವರು ಜ್ಞಾನವನ್ನು ಭಕ್ತಿಯನ್ನು ಇನ್ನೇನು ಹೇಳ್ತಾ ಇಲ್ಲ, ಅವರು ಕರ್ಮಯೋಗಿಗಳು ಅದೊಂದೇ ಅಲ್ಲ. ಯಾಕೆ ಆತರ ಇದ್ದಾರೆ ಅವರು? ಮುಡುಪವರ ಮನಸ್ಸೆಲ್ಲ ಕೈಯ ದುಡಿತಕ್ಕೆ, ಕೈಯ ದುಡಿತಕ್ಕೆ ಕರಕುಶಲಿಗಳು ಅವರು. ಕೈಯ ದುಡಿತಕ್ಕೆ ಅಂದ್ರೆ ಕೈಯಲ್ಲಿ ಮಾಡತಕ್ಕಂತ ಕೆಲಸಗಳಿಗೆ ಅವರು ಯಾವಾಗಲೂ ಮುಡಿಪಾಗಿ ಇಟ್ಟಿದ್ದಾರೆ, ತಮ್ಮ ಎಲ್ಲ ಸಮಯವನ್ನ ಮಾಡ್ತಾ ಇದ್ದಾರೆ. ಅವ್ರು ಹೇಗಿರ್ತಾರಪ್ಪ ಅಂದ್ರೆ, ಬಿಡುವಿರದು ಬಣಗು ಚಿಂತೆಗೆ ಬುತ್ತಿ ಹಂಗಿರೋದು. ನೋಡಿ ಎರಡು ವಿಚಾರ ಹೇಳ್ತಾರೆ ಇಲ್ಲಿ ಅವ್ರಿಗೆ. ಇನ್ನೊಂದು ಬೇಡದ್ದನ್ನ ಚರ್ಚೆ ಮಾಡೋಕೆ, ಚಿಂತನೆ ಮಾಡೋದಕ್ಕೆ ಅವ್ರಿಗೆ ಟೈಮೇ ಇರೋದಿಲ್ಲ. ಬೇಡದ ವಿಚಾರ ಅವ್ರು ಚಿಂತೆ ಮಾಡೋದೇ ಇಲ್ಲ. ಅದಲ್ವ ತಾವಾಯ್ತು, ತಮ್ ಕೆಲಸ ಆಯ್ತು, ಬೆಳಗಿನಿಂದ ಸಂಜೆವರೆಗೂ ಸೂರ್ಯನ ಹಾಗೆ ಮಾಡ್ತಾ ಇದ್ದಾರೆ. ಬಡತನ ಅನ್ನೋದು ಏನಾದ್ರು ಇರ್ಲಿ ಏನಾದ್ರೂ ಇರ್ಲಿ, ಆದ್ರೆ ಅವರು ತುತ್ತಿನ ಹಂಗಿಲ್ಲ, ತಮ್ಮ ಅನ್ನವನ್ನ ತಾವೇ ಸಂಪಾದಿಸುತ್ತಾರೆ. ಟೋಪಿ ಇಲ್ಲ, ಯಾರಿಗೂ ಟೋಪಿ ಹಾಕಲ್ಲ. ಬೆಳಗಿನ ಸಂಜೆವರೆಗೂ ಕರಿ ಕಲ್ಲು ಹೊರ್ತಾನೆ, ಮಣ್ಣು ಹೊರ್ತಾನೆ, ಟಾರಾಗ್ತಾ ಇದ್ದಾನೆ. ಅವರೆಲ್ಲರೂ ಶ್ರಮಜೀವಿಗಳು. ಶ್ರಮಜೀವಿಗಳೆಲ್ಲರಿಗೂ ನಾವು ಏನೋ ದೃಷ್ಟಿಯಲ್ಲಿ ನೋಡ್ತೀವಿ, ಆದ್ರೆ ಅವರೆಲ್ಲರನ್ನ ಡಿ ವಿ ಜಿಯವರು ಕರ್ಮಯೋಗಿಗಳು ಅಂತ ಕರೀತಾರೆ. ಸೊ ನಮಗೆ ನಾವು ಮಾಡುವ ಕರ್ಮದಲ್ಲಿ ಇರಬೇಕಾದದ್ದು ಯೋಗ ಭಾವ. ಏನಾದ್ರೂ ಮಾಡಿ, ನೀವು ಟೀಚರ್ ಆಗಿರಿ, ಉತ್ತಮವಾಗಿರಿ, ಡಾಕ್ಟರ್ ಆಗಿರಿ, ಇಂಜಿನಿಯರ್ ಆಗಿರಿ, ವ್ಯಾಪಾರದಲ್ಲಿರಿ, ಎಲ್ಲರೂ ಇರಿ, ಎಲ್ಲಿದ್ರೂ ಕೂಡ ಯಾವಾಗಲೂ ನಮ್ಗೆ ಇರಬೇಕಾದದ್ದು ಸಮತೋಲನ ಬುದ್ಧಿ. ಹೌದಾ? ಕಷ್ಟಪಟ್ಟು ಕೂಲಿ ಮಾಡತಕ್ಕಂಥವನು ಒಬ್ಬ, ಆಪರೇಷನ್ ಮಾಡುವ ಸರ್ಜನ್ ಒಬ್ಬ, ಬಿಲ್ಡಿಂಗ್ ಅನ್ನು ಕಟ್ಟುವ ಒಬ್ಬ, ಇಂಜಿನಿಯರ್ ಒಬ್ಬ, ಶ್ರದ್ಧೆಯಿಂದ ಪಾಠ ಕಲಿಯುವ ವಿದ್ಯಾರ್ಥಿ ಒಬ್ಬ, ಅಥವಾ ಮಂಕುತಿಮ್ಮನ ಕಗ್ಗ ಎಲ್ಲರಿಗೂ ಹೇಳುವಂತಹ ಒಬ್ಬ ಭಕ್ತಾರನೊಬ್ಬ, ಅದನ್ನ ಶ್ರದ್ಧೆಯಿಂದ ಕೇಳತಕ್ಕಂತಹ ಶ್ರೋತೃಗಳು ಎಲ್ಲರೂ ಕೂಡ ಏಕವೇ ಯೋಗ ದೃಷ್ಟಿಯಿಂದ. ಹೌದಲ್ವಾ? ಎಂದಿಗೂ ಬೇರೆ ಅಲ್ಲ. ಹೌದಲ್ವಾ? ಸಮತ್ವ ಅಂದ್ರೆ ಅದೇ ಅರ್ಥ. ಅಂದ್ರೆ ನಾವು ಒಬ್ಬ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿಗೆ 95 ನಂಬರ್ ಬರುತ್ತೆ ಒಂದೊಳಗಡೆ. ಅವಾಗ ಮೊದಲು ನಾವು ಯೋಚನೆ ಮಾಡೋದು ಆ ಪೇಪರ್ ಮೇಲೆ ಅವನು ಎಷ್ಟು ಚೆನ್ನಾಗಿ ಮುದ್ದಾಗ ಅಕ್ಷರ ಬರ್ದಿ ಅನ್ನೋದ್ರೆ. ಸೊ ಅದಕ್ಕೆ ಆ ಅಕ್ಷರಕ್ಕೆ ಬೆಲೆ ಅಂತ ಒಬ್ಬ ಹೇಳ್ತಾರೆ, ಇನ್ನೊಬ್ಬ ಅಲ್ಲ. ಅಕ್ಷರಕ್ಕಲ್ಲ, ಅದನ್ನು ಬರೆದ ಪೆನ್ ಇದೆಯಲ್ಲ ಅದಕ್ಕೆ ಬೆಲೆ. ಪೆನ್ ಅಲ್ಲ ರೀ, ಪೆನ್ ಅಲ್ಲಿ ಇಂಕ್ ಇದೆಯಲ್ಲ ಅದಕ್ಕೆ ಬೆಲೆ. ಇಲ್ಲ ಇಲ್ಲ ಅದು ಅಲ್ಲ, ಅದನ್ನ ಹಿಡಿದ ಬೆರಳುಗಳಿದೆಯಲ್ಲ ಅದಕ್ಕೆ ಬೆಲೆ. ಅದಲ್ವ ಬೆರಳು ಇಲ್ರಿ, ಬೆರಳು ಇಟ್ಕೊಂಡಿರೋದು ಹಸ್ತ ಅಲ್ವಿನ್ರಿ, ಹಸ್ತಕ್ಕೆ ಬೆಲೆ. ಇಲ್ಲ ಇಲ್ಲ ಕೈಗೆ ಬೆಲೆ. ಇಲ್ಲ ಇಲ್ಲ ಕೈಗೆ ಇಟ್ಟುಕೊಂಡಿರುವ ದೇಹಕ್ಕೆ ಬೆಲೆ. ಅದು ಇಲ್ಲ ರೀ, ದೇಹದ ಒಳಗೆ ಅವನಿಗೆ ಮನಸ್ಸಿಲ್ವೇನ್ರಿ. ಅದು ಇಲ್ಲ ಇಲ್ಲ, ಮನಸ್ಸಿನ ಹಿಂದೆ ಬುದ್ಧಿ ಇಲ್ವೇನ್ರಿ, ಚಿತ್ತ ಇಲ್ವೇನ್ರಿ, ಅಹಂಕಾರ ಇಲ್ವೇನ್ರಿ. ಅದ್ರ ಹಿಂದೆ ವಿಶುದ್ಧವಾದ ಚೈತನ್ಯ ಇದೆ. ಆ ಚೈತನ್ಯದ ಕಾರಣದಿಂದ ಈ ಅಕ್ಷರದವರೆಗೂ ಅವನು ಬರದ ಅನ್ನತಕ್ಕಂಥದ್ದು ಒಂದಾದ ಮೇಲೆ ಒಂದರಿಂದ ಒಂದಕ್ಕೆ ಇರತಕ್ಕಂತ ಚೈನ್ ರಿಯಾಕ್ಷನ್. ಹೌದಲ್ವಾ? ಬುದ್ಧಿ, ಆ ಚೈತನ್ಯದಲ್ಲಿ ಬುದ್ಧಿ ಇಲ್ಲದೆ ಇದ್ದರೆ ಅವನು ಇದನ್ನು ಬರೀತಾ ಇದ್ದ 95 ನಂಬರ್ ಬರ್ತಿತ್ತ? ಹಾಗಾದ್ರೆ ಯಾವುದು? ನಹಿ ಜ್ಞಾನೇನ ಸದೃಶಂ ಅಂತ ಅದಕ್ಕೆ ಹೇಳಿರೋದು.
ನಾವು ಬರ್ದೊಂದು ಹೋಗ್ಬಿಡ್ತೀವಿ, ಕೈನ ಶಾಯಿನ ಸ್ಕೂಲ್ನ ಮೆಟ್ರನ್ ಎಲ್ಲರೂ ಹೋಗ್ಬಿಡ್ತೀರಿ. ಎಷ್ಟೇ ಇದ್ರು ಕೂಡ ಒಳಗೆ ಆ ಸಮಯದಲ್ಲಿ ಅದು ಹೊಳೆಯದಿದ್ದರೆ ಅದಲ್ವ ಅಸ್ಥಿ ಇದೆ ಅದು ಭಾತಿಹಿ. ಹೊಳೆಯದಿದ್ದರೆ ಬರೆಯಕ್ಕೆ ಆಗ್ತಿರ್ಲ ವಿದ್ಯಾರ್ಥಿಗೆ, ಹೌದಲ್ವ? ಎಲ್ಲರಿಗೂ ಆ ಸಬ್ಜೆಕ್ಟ್ ನ ಮೆಟ್ರು ಸರಿಯಾಗಿ ಹೇಳಿದ್ರು, ಅವನಿಗೆ 95 ಇನ್ನೊಬ್ಬ ಫೇಲು, ಇನ್ನೊಬ್ಬ 35 ಇನ್ನೊಬ್ಬ 40 60 ಯಾಕೆ ಡಿಫರೆನ್ಸ್? ಇಲ್ಲಿ ಹೊಳೆದದ್ದು ಅಷ್ಟೇ, ಹೌದಲ್ವ? ಎಲ್ಲ ತರತಮ ಭಾವ ಇದೆಯಲ್ವ, ಅದರಿಂದ ತರತಮ ಭಾವ ಇರೋದು ಅಲ್ಲಿಯಪ್ಪ. ಅದರಿಂದ ಇರತಕ್ಕಂಥದ್ದನ್ನ ಒಂದನ್ನು ಸಮನಾಗಿ ಗುರುತಿಸಿಕೋ. ಕಡಿದಲ್ಲವರ್ಗೆ ಬಾಳು ಮಂಕುತಿಮ್ಮ, ನೋಡಿ ಅವರಿಗೆ ಅಂದ್ರೆ ಹಾಗೆ ಕರ್ಮವನ್ನು ಯೋಗದಂತೆ ಮಾಡತಕ್ಕಂತಹ ಕರ್ಮಯೋಗಿಗಳಿಗೆ ಸಾಂಖ್ಯ ಯೋಗದಲ್ಲಿ ಇರತಕ್ಕಂತಹ ಪರಿಣಾಮ ಉಂಟಾಗುತ್ತದೆ. ಕರ್ಮಯೋಗಿಗಳಿಗೆ ಇದು ಯಾವತ್ತೂ ಬಾಳು ಕಠಿಣವಲ್ಲ. ಯೋಗ ರೀತಿಯಲ್ಲಿ ಬದುಕುವ ಯಾವುದೇ ಕರ್ಮಯೋಗಿಗೆ ಬದುಕು ಎಂದಿಗೂ ಕಷ್ಟವಲ್ಲ, ಬಹು ಹಗುರ ಸಮಾಧಾನದಿಂದ ಅವರು ಜೀವನವನ್ನು ನಡೆಸ್ತಾರೆ. ಎಂದಿಗೂ ಯಾವತ್ತಿಗೂ ಅವರು ಯಾವ ವಿಚಾರಕ್ಕೂ ಗೊಣಗುವುದೇ ಇಲ್ಲ, ಹೌದಲ್ವಾ? ರಿಲೇಟಿವ್ ಟರ್ಮ್ಸ್ ಓನ್ಲಿ ಮೇಕ್ ಯು ಅನ್ಹ್ಯಾಪಿ, ಐ ಟೆಲ್ ಯು. ಬಿ ಅಬ್ಸಲ್ಯೂಟ್, ಥಿಂಕ್ ಅಬ್ಸಲ್ಯೂಟ್ ಅಂಡ್ ಟಾಕ್ ಅಬ್ಸಲ್ಯೂಟ್, ಯು ವಿಲ್ ಬಿ ಆಲ್ವೇಸ್ ಅಬ್ಸಲ್ಯೂಟ್. ಟ್ರೂತ್ ಈಸ್ ಅಬ್ಸಲ್ಯೂಟ್ ಬೈ ಇಟ್ ಸೆಲ್ಫ್, ಯು ಆರ್ ಟ್ರೂತ್. ಅದು ಇದರ ಸಂದೇಶ ಅಂತ ಹೇಳಿ ಮುಗಿತಾ ಅಂತ ಹೇಳಿ ಇವತ್ತು ನಾನು ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಯು ಬೀಯಿಂಗ್ ಟ್ರೂತ್ ನೋ ವಾಟ್ ದ ಟ್ರೂತ್ ಈಸ್, ಕರೆಕ್ಟ್? ಅದನ್ನ ಮುಂದೆ ಕಗ್ಗಗಳ ಬೇರೆ ಬೇರೆ ಪದ್ಯಗಳಲ್ಲಿ ಹೇಳ್ತಾರೆ, ಅದನ್ನು ಕೇಳೋಣ ಅಂತ ಹೇಳಿ ನನ್ನ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣವನ್ನು ಮಾಡೋಣ.